ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಅಮ್ಮ, ತಾಯಿ, ಬಂದೆ ಇರು. ಸ್ವಲ್ಪ ತಡ ಆದ್ರೂ ಸಾಕು, ನನ್ನ ನಿಲ್ಲೋಕೆ ಬಿಡಲ್ಲ. ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ, ನಿನ್ಗೆ ಹೇಳ್ತಾರೆ. ಏನಾಯ್ತು? ಬಾ, ನಾನೇ ಹಾಕ್ತೀನಿ. ಯಾಕೆ ಪುಟಾಣಿ ಅಳ್ತಿರೋದು? ಹಠ ಜಾಸ್ತಿ, ಇನ್ನೇನು ಮತ್ತೆ? ನನ್ ಪುಟಾಣಿ ಯಾವ ಹಠನು ಮಾಡಲ್ಲ, ನೀನೇ ಹಠ ಮಾಡೋದು ಅಲ್ವಾ ಕಂದ? 9:30 ಆದ್ರೂ ರೆಡಿ ಆಗಲ್ಲ, ಆಟೋ ಬಂದ್ ವೇಟ್ ಮಾಡ್ತಾ. ಹೋಗು. ಅಯ್ಯೋ, ಬರ್ತಾಯಿದೀನಿ. ಅಳ್ಬಾರ್ದು, ಅಳ್ಬಾರ್ದು. ಯಾಕೋ ಕಂದ ಅಳ್ತಾ ಇದ್ಯಾ? ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಅಲ್ವಾ? ನನ್ ಮಗು ಆತರ ಏನಲ್ಲ ಅಲ್ವಾ ಅಮ್ಮ? ಹೌದು, ಸೂರ್ಯನ್ ಮಾಸ್ಟರ್ ಇಲ್ವಾ? ಇಲ್ಲ, ಕಚೇರಿಗೆ ಹೋಗಿದ್ದಾರೆ. ಬಾಬು, ಸ್ವಲ್ಪ ನೋಡ್ಕೊಳ್ಳಿ, ವಾಪಸ್ ಬರೋವಾಗ ಟಿಫಿನ್ ಬಾಕ್ಸ್ ವಾಟರ್ ಬಾಟ್ಲಿ ಇದೆಯಾ ಅಂತ. ಬಾಚಿನ. ಸರಿ, ಟಾಟಾ. ಹೋಗ್ಬಾ ಅಜ್ಜಿ, ಟಾಟಾ. ಕಾಲೇಜ್ನ 50ನೇ ವರ್ಷ ಸಮಾರಂಭಕ್ಕೆ ಓಲ್ಡ್ ಸ್ಟೂಡೆಂಟ್ ಮೀಟಿಂಗ್ನು ಹಮ್ಮಿಕೊಂಡಿರೋ ಇಂಥ ಸಂದರ್ಭದಲ್ಲಿ ಒಬ್ಬ ಓಲ್ಡ್ ಸ್ಟೂಡೆಂಟ್ ಆಗಿರೋ ನನಗೆ ಈ ಥರ ಒಂದು ವೇದಿಕೆ ಹಾಗೂ ಇಂಥ ಒಂದು ಕಚೇರಿಗೆ ಏರ್ಪಾಡು ಮಾಡಿಕೊಟ್ಟಂತಹ ಆರ್ಗನೈಸ್ ಕಮಿಟಿಗೆ ನನ್ನ ವಂದನೆಗಳನ್ನ ಹೇಳ್ತೀನಿ. ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರ್, ಹಾಗೆ ಹೋಗ್ಬಿಟ್ರೆ ಹೇಗೆ? ಕಚೇರಿ ಚೆನ್ನಾಗೇ ಇತ್ತು, ಎಲ್ರು ಎಂಜಾಯ್ ಮಾಡಿದ್ರು, ಆದ್ರೆ ಅದರಿಂದ ಏನ್ ಪ್ರಯೋಜನ? ನಮಗೋಸ್ಕರ ಒಂದ್ ಸೂಪರ್ ಆಗಿರೋ ಹಾಡಾಡಬೇಕು. ಸೂಪರ್ ಸಾಂಗ್? ನಾವೆಲ್ಲ ಇಲ್ಲಿ ಕಚೇರಿ ಮಾಡೋಕ್ ತಾನೆ ಬಂದಿರೋದು. ಅದರ್ಥ ಆಯ್ತು, ಆದ್ರೆ ನಾವು ಡ್ಯಾನ್ಸ್ ಆಡೋದಕ್ಕೆ ಒಂದ್ ಐಟಮ್, ಅದನ್ನ ಹಾಡದ್ಮೇಲೆ ನಿಮ್ ಪಾಡಕ್ ನೀವು ಹೋಗ್ಬೋದು. ಹೌದು, ಹೌದು. ಅದು ಬಂದು ಈ ಡ್ಯಾನ್ಸ್ ಆಡೋದಕ್ಕೆ ಅಂತ ಹೇಳಿದ್ರೆ ಅದು ಈ ತಾಳ ಮೃದಂಗ ಎಲ್ಲ ಇಟ್ಕೊಂಡು. ಅದ್ರ ಬಗ್ಗೆ ನೀವೇನೇ ಯೋಚನೆ ಮಾಡ್ಬಿಡಿ. ಶವಗಳು ಇನ್ನೇನು? ಸುಮ್ನೆ ಹೇಳೋದಲ್ಲ, ಸಕ್ಕದಾಗ ಉಪಯೋಗಿಸ್ಕೊಂಡೆ ಸಿಕ್ಕಿರೋ ಅವಕಾಶನ. ನೀನು ಓದ್ಬೇಕಾದ್ರೆ ಯಾವ ಫಾರ್ಮ್ ಅಲ್ಲಿ ಇದ್ದೋ ಆ ಫಾರ್ಮ್ ಅಲ್ಲಿ ಇದೆ. ಹೌದು, ನಾನು ಗೊತ್ತಿಲ್ಲ, ಕೇಳ್ತೀನಿ. ನಿನ್ನ ಯಾರು ಇಲ್ಲಿ ಇನ್ವೈಟ್ ಮಾಡಿದ್ದು? ನನ್ನನ್ನು ಏನಕ್ಕೆ ಇನ್ವೈಟ್ ಮಾಡ್ಬೇಕು? ಇಲ್ಲಿಗೆ ನನ್ನನ್ನ ಇನ್ವೈಟ್ ಮಾಡೋದು ಅವಾಗಿಂದ ರೂಢಿನೇ ಅಲ್ವಾ? ಹೌದು. ಇಲ್ಲಿ ನೋಡು, ಸ್ವಲ್ಪ ದಿನದಿಂದ ಈ ಕಾಲೇಜಲ್ಲಿ ಆರ್ಟ್ಸ್ ಆಫ್ ಸೆಕ್ರೆಟರಿ ನಾನೇ ಅಲ್ವಾ? ಅದನ್ನ ಇಟ್ಕೊಂಡು ನೀನು ತುಂಬಾ ಶೈನ್ ಮಾಡ್ದಲ್ಲ. ಹಾ, ಆ ಪಾಪನ ತಲೆಯಲ್ಲಿ ಇಟ್ಕೊಂಡು ಇನ್ನೂ ಸುತ್ತಾ ಇದ್ದೀನಿ. ಹೌದು, ಇವ್ರು ಯಾರು ಅಂತ ಗೊತ್ತಾಯ್ತಾ? ಏಯ್, ನಾವು ಓದ್ಬೇಕಾದ್ರೆ ತವಾ ಕೇಸು. ಯಾವುದು? ಬಿ ಎಸ್ ಸಿ? ಅದೇನೆ, ತುಂಬಾ ಕಪ್ಪೆಗಳನ್ನ ಹಿಡಿದಾಕಿ ಮಾಡಿರೋ ಕೇಸ್ ಜ್ಞಾಪಕ ಇಲ್ವೇನೋ? ಹೇ, ನಾನು ಹೇಳ್ತೀನಿ, ಕಮಿಷನರ್ ಮಗಳು ಸುನೀತಾ. ಅದೇ, 2 ದಿನ ಲಾಕಪ್ ಅಲ್ಲಿ ಇದ್ದೆ, ಬಿಟ್ಟಿದ್ ಮಾತೇ ಇಲ್ಲ. ಒಂದು ಚಾಲೆಂಜ್ ಆಗಿ ತಗೊಂಡೆ ಅಲ್ವಾ? ಅದೇ ನೋಡು ನನ್ನ ಪ್ರೀತಿ, ಸಡನ್ ಆಗಿ ನನಗೆ ಗುರುತಿಸಲಿಲ್ಲ, ಸಾರಿ. ಏ, ಪರವಾಗಿಲ್ಲ. ನಿಮ್ ಕ್ಲೋಸ್ ಫ್ರೆಂಡ್ ಕಾಣಿಸ್ತಿಲ್ಲ. ಯಾರು? ಏ, ನಮ್ಮ ಮಮ್ಮಿ ಚಾರ್ ಸರಿಯನ್ ಇರ್ಲಿಲ್ವಾ? ಅವನ್ ರೇಟ್ ಅಂತಾನೆ ನೀನ್ ಇದ್ದಿದ್ದು. ಅವನಿಗೆ ಮಾಡಕ್ ತುಂಬಾ ಕೆಲ್ಸಗಳಿದೆಯಲ್ಲ, ಬರೋಕ್ ಟ್ರೈ ಮಾಡ್ತೀನಿ ಅಂತ ಫೋನ್ ಮಾಡಿದ್ದ. ಅಲ್ಲ, ನಿಮ್ ಮನೆಯವ್ರು ಬಂದಿಲ್ವಾ?
ಕರ್ಕೊಂಬಂದೆ. ಕರ್ಕೊಂಬಂದ ಎಲ್ಲಿ? ಏ, ಪರಿಚಯನ ಮಾಡಿಸಿಲ್ವಲ್ಲೋ. ಪರಿಚಯ ಮಾಡಿಸಿದ್ನಲ್ಲ. ಪರಿಚಯ ಮಾಡಿಸಿಲ್ವೋ? ಯಾವಾಗ ಎಲ್ಲಿ? ಇಲ್ಲ, ನಿನ್ನ ಕಚೇರಿ ಕೇಳಿದೆ. ಅಂದ್ರೆ ನನಗೆಲ್ಲಾನು ನನ್ನ ಸಂಗೀತಾನೆ. ನೀವು ನನ್ನ ಗುರ್ತು ಸಿಗ್ಲಿಲ್ವಾ ನಿಂಗೆ? ಕೃಷ್ಣ ಅವರೇ ನಾನು. ಹಾಗಾದ್ರೆ ಇನ್ನೂ ನನ್ನ ಮರ್ತಿಲ್ಲ ಅಂತ ಆಯ್ತು. ನಾವು ಮನೆಗೆ ಹೊರಟಿದ್ವಿ, ಹಾಗೆ ದಾರಿಲಿ ನಿನ್ ಕಾರ್ಯಕ್ರಮ ಇದೆ ಅಂತ ಗೊತ್ತಾಯ್ತು. ಬಂದಿರೋದಕ್ಕೆ ಇದೆ ಒಂದು ವಿಷಯ, ಅದು ದೊಡ್ಡದಾಗಿ ಹೇಳ್ಕೊಳ್ಳೋಂತದಲ್ಲ, ನಿಮ್ಮ ವಿಷಯನೆ, ಏನೋ ಇರುವಂತ ವಿಷಯನೆ. ಈ ಸರಿ ನಮ್ಮೂರಲ್ಲಿ ನಡೆಯೋ ಸಂಗೀತ ಕಾರ್ಯಕ್ರಮದಲ್ಲಿ ಈ ಸೂರ್ಯಂದೇ ಕಚೇರಿ. ಓ ಸಂತೋಷ. ಅದು ಗಾನಗಂಧರ್ವ ಯೇಸುದಾಸ್ ಅವ್ರ ಜೊತೆಗೆ. ಯೇಸುದಾಸ್ ಜೊತೆನಾ? ನಾನು ಕೇಳಿಸ್ಕೋತಾ ಇರೋ ಸತ್ಯನ ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಿಲ್ಲ. ನಂಬುವಂತ ವಿಷಯನೇ, ಎಲ್ಲ ದೇವರ ಆಶೀರ್ವಾದ ಅಂತ ಅನ್ಕೊಂಡ್ರೆ ಸಾಕು. ಅವ್ರ ಅದನ್ನ ಒಪ್ಕೋತಾರಾ? ಒಪ್ಕೊಂಬಿಟ್ರು. ಒಪ್ಕೊಳ್ಳೋದಷ್ಟೇ ಅಲ್ಲ, ಅಪ್ಪ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಹೌದು ದೇವ್ರೆ, ಮೂರು ವರ್ಷದ ಮುಂಚೆನೆ ಇಂಥ ಒಂದು ಅರೇಂಜ್ಮೆಂಟ್ ನಾವು ಮಾಡಿದ್ವಿ. ನಿಮ್ಮ ತಂದೆ ಹಾಗೆ ಯೇಸುದಾಸ್ ಅವರು ಕಾರ್ಯಕ್ರಮಕ್ಕೆ ಅಂತ ಬರ್ತಾ ಇರಬೇಕಾದ್ರೇನೆ ಅವತ್ತು ಆ ಘಟನೆ ನಡೀತು. ಆದರೆ ಕಾರ್ಯಕ್ರಮದ ಯೋಗ ಈಗ ತಂದೆ ತರನೇ ಮಗನಿಗೆ ಕೂಡ ಬಂದಿದೆ. ಇದು ನಿನ್ನ ಅದೃಷ್ಟ ಅಂತ ಹೇಳಿದೆ, ಬೇರೆ ಏನು ಹೇಳೋದು ಹೇಳು. ಸತ್ಯನೆ, ಇದಕ್ಕಿಂತ ಒಂದು ದೊಡ್ಡ ಅದೃಷ್ಟ ನನ್ನಂತವನಿಗೆ. ಯಾವತ್ತು ಪ್ರೋಗ್ರಾಮ್? ಬರೋ ತಿಂಗಳು 28ನೇ ತಾರೀಕು. ಹಾಗೆ ಆಗಲಿ. ನಂದನಲ್ಲಿ ತಲೆಗೆ ಯಾವ ಎಣ್ಣೆ ಹಾಕ್ತೀಯಾ? ಅಯ್ಯೋ ದೇವರೇ, ಅದಕ್ಕೆ ತಲೆಯಲ್ಲಿ ಏನು ಹೋಗ್ತಾ ಇಲ್ಲ. ತಲೆಯಲ್ಲಿ ಏನು ಹೋಗೋದಿಕ್ಕೆ ಭೃಂಗರಾಜ್ ಎಣ್ಣೆ ಹಾಕು. ಅಷ್ಟು ಗೊತ್ತಾಗಲ್ವಾ ಚಿಕ್ಕಳ್ಳಿ ತುಂಟಿ. ದೇವ್ರೆ, ಯಾರ ಹತ್ರನು ಮಾತಾಡಂಗಿಲ್ಲ, ಅವಾಗೆ ಊಟಬಿಡ್ತಾನೆ ಸೂರ್ಯ. ಆಮೇಲೆ ಡ್ಯಾನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಹೊರಡು. ಏ ಇಲ್ಲಿ ನೋಡು, ನನ್ನ ಹೆಸರು ನಕ್ಷತ್ರ ಎಲ್ಲ ನೆನಪಿದೆಯಲ್ಲ, ಹೆಣ್ಣು ನೋಡಕ್ ಬಂದಾಗ ಭಯ ಪಡ್ಬೇಡ. ಇಲ್ಲಿ ನೋಡು ಭಗವಂತ, ನನ್ನನ್ನು ಅರ್ಧದಾರಿ ಕೈ ಬಿಡ್ಬೇಡ, ಅಪರೂಪಕ್ಕೆ ಒಂದು ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ನಂದಾ ಬಂದೇ ತಗಡಿಗಿಡ್ತೀನಿ. ನೀನ್ ಮಾತಾಡ್ಬೇಡ. ನೋಡಿ, ಇವರು ನಮ್ಮ ಪ್ರೋಗ್ರಾಮ್ ಬುಕ್ ಮಾಡಕ್ ಬಂದಿದ್ದಾರೆ. ಅಯ್ಯೋ ದೇವ್ರೆ ಕ್ಷಮಿಸ್ಬಿಡಿ, ಕೋಪ ಮಾಡ್ಕೋಬೇಡಿ. ಎಲ್ಲಿ, ಯಾವಾಗ ಪ್ರೋಗ್ರಾಮ್? ಕುಚ್ಚುಪಿಡಿ ಬೇಕಾ, ಮೋಹಿನಿ ಆಟ ಬೇಕಾ, ನವಿಲಾಟ ಬೇಕಾ? ನವಿಲಾಟನ? ಅದು ಯಾವ ಕಚೇರಿ? ನವಿಲಾಟ ಅಂದ್ರೆ ನಿಮಗ್ ಗೊತ್ತಿಲ್ವಾ? ಏನಿದು ದೇವ್ರೆ ಹೇಳ್ತೀನಿ. ನವಿಲಾಟ ಅಂದ್ರೆ ನಾವೆಲ್ಲ ಸ್ವಲ್ಪ ಜನ ಹಿಂದೆಗಡೆ ನವಿಲ್ ರೆಕ್ಕೆ ಕಟ್ಕೊಂಡು ಈ ತರ ಕುಣಿಯೋ ಡ್ಯಾನ್ಸ್ ನೇ ನವಿಲಾಟ ಅಂತಾರೆ. ಅಯ್ಯೋ ದೇವ್ರೇ, ಇವರು ನಮ್ಮ ಕಚೇರಿನ ಬುಕ್ ಮಾಡಕ್ ಬಂದಿದ್ದಾರೆ. ದೇವ್ರೆ, ಒಂದು ಕಾಲ್ ಕೆಜಿ ತಗೊಳ್ಳೋಣ ಅಂತಂದ್ರೆ ಎಲ್ಲ ಹಾಳಾಗೋಯ್ತು. ಯಾವಾಗ ಪ್ರೋಗ್ರಾಮ್? ಮುಂದಿನ ತಿಂಗಳು 28ನೇ ತಾರೀಕು. ಅವತ್ತು ಡೇಟ್ ಇಲ್ಲ. ಹೋಗಿ ಹೋಗಿ, ನಿನ್ನ ಡೈರಿ ಒಂದ್ಸತಿ ತೆಗೆದು ನೋಡು. ಇದ್ರಲ್ಲಿ ಬರ್ದಿದ್ರು ಏನ್ ಪ್ರಯೋಜನ ಇಲ್ಲ. ನೀನ್ ಬರೀ ಅಂತ ಹೇಳಿರ್ತೀಯ, ನಾನು ಬರ್ದಿರ್ತೀನಿ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಉಚ್ಚ ನಿಮ್ಮಪ್ಪ. ಬರೋ ತಿಂಗಳಲ್ಲಿ ಒಂದಿನ ಗ್ಯಾಪ್ ಇದೆ, ಅದು ಈ ಬರೋ 28ನೇ ತಾರೀಕೆ. ಅವತ್ತೇ ನಮಗೂ ಬೇಕಿರೋದು. ಹಂಗಿದ್ರೆ ಬುಕ್ ಮಾಡ್ಬಿಡಿ. ಮತ್ತೆ ನಾವು ಅಡ್ವಾನ್ಸ್ ಕೊಟ್ಟು ಬೇಡ. ಬೇಡ, ಕಾಸಿನ ವಿಚಾರ ಇನ್ನತ್ರ ಮಾತಾಡ್ಕೊಳ್ಳಿ, ನಾನು ಬರ್ತೀನಿ. ನಮಸ್ಕಾರ. ಅಯ್ಯಯ್ಯೋ ಇಟ್ಕೊಳ್ಳಿ, ಇದು ನಕಲಿ ನೋಟ್ ಅಲ್ಲ ತಾನೆ? ಹಂಗಿದ್ರೆ ಕೊಡಿ. ದುಡ್ಡು ತಗೊಂಡಿರೋದಕ್ಕೆ ರಸೀದಿ ಏನಾದ್ರು? ಏನು ನಮ್ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂದ್ರೆ 28ನೇ ತಾರೀಕು ನೀವು ಸಾಯ್ತಿರಲ್ವಾ, ಅವಾಗ ನೋಡ್ಕೊಳ್ಳೋಣ. ತತ್ತಿ ತಡೆಗಿಡ ತೊಮ್. ಬಂದಿರಿ ಅಮ್ಮ. ಆಹಾ, ಎಲ್ಲ ಮಲ್ಕೊಂಡ್ಬಿಟ್ಟಿದಾರ? ಇಲ್ಲ, ಟಿವಿ ನೋಡ್ತಾ ಇದ್ದೆ. ಓ ಅಕ್ಕ, ಕುಡಿಯಕ್ ಸ್ವಲ್ಪ ತಣ್ಣೀರು. ಅಮ್ಮ, ಎಲ್ಲ ವಸ್ತು ಇದ್ರಲ್ಲಿದೆ. ಹಶ್ರದ ಪುಡಿ ಇದೆ, ಖಾರದ ಪುಡಿ ಇದೆ, ಧನಿಯಾ ಪುಡಿ ಇದೆ. ವಸ್ತುಗಳಿಗೆಲ್ಲ ಏನ್ ಬೆಲೆ ಇದೆ? 40 ರೂಪಾಯಿ ಇದ್ದಿದ್ ಬಟಾಣಿ 45 ರೂಪಾಯಿ ಆಗಿದೆ. 45 ರೂಪಾಯಿ ಇದ್ದಿದ್ ಕಡಲೆಬೇಳೆ 55 ರೂಪಾಯಿ. ಇದನ್ನೆಲ್ಲ ಬಿಟ್ಬಿಡೋಣ. ಪೌಡ್ರು ಕಣ್ಕಪ್ಪು ಎಷ್ಟು ಬೆಲೆ ಅಂತ ಗೊತ್ತಾ? ಹೌದು, ದಿನ ಕಣ್ಕಪ್ಪು ಹಾಕೊಂಡಾನೆ ಸುತ್ತದು. ಓ, ಯಾವ್ದು ಗೊತ್ತಿಲ್ಲ. ಹೇಗಿತ್ತು ನಿಮ್ಮ ಪ್ರೋಗ್ರಾಮ್? ಸೂಪರ್. ಕಾಲೇಜಲ್ಲಿ ನನ್ ಬಗ್ಗೆನೆ ಎಲ್ಲರೂ ಮಾತಾಡ್ತಿದ್ರು. ಗಂಡ ಮಕ್ಳು ಲಿಪ್ಸ್ ಎಲ್ಲ ನನ್ ಮೇಲೆ ಇತ್ತು. ನೋಡಕ್ ಸುಂದರವಾಗಿದ್ಯಲ್ವಾ? ಹಂಗಿದ್ರೆ ನಾನ್ ನುಡ್ಸಿದ್ದು ಸರಿಯಾಗಿ ಬಂದಿಲ್ಲ ಅಂತ. ನನ್ಗಿದ್ ಬೇಕಿಲ್ಲ. ಅಮ್ಮ, ನಿಮಗ್ ಗೊತ್ತಾ, ನನ್ನೊಬ್ಬ ಆಂಜನೇಯನ್ಗೆ ಆಂಜನೇಯ. ನಾನು ಮನ್ಸ್ ಬಿಚ್ಚಿ ತೋರಿಸ್ದೆ ಅಂತ ಅನ್ಕೊಳ್ಳಿ, ಅದ್ರೊಳಗಡೆ ಇವರೇ ಇರೋದು. ಇವರೇ ನನ್ ಬಗ್ಗೆ ಹೆಂಗ್ ಮಾತಾಡ್ತಾರ ನೋಡಿ. ಅಯ್ಯಯ್ಯೋ, ಯಾಕೋ ಚೆನ್ನಾಗ್ ಮಾಡ್ದ ಅಂತ ಹೇಳಿದ ತಾನೆ. ನಾನು ಇನ್ನೂ ಏನ್ ತಪ್ಪು ಮಾಡಿದ್ದೀನಿ? ಸೂರ್ಯಣ್ಣ, ಅಣ್ಣ ಅದು ತಗೋ ಈ ಕಾಸವನ್ನು ಕೊಡು. ನಾನು ಅವನ ಜೊತೆನೆ ಹೋಗ್ತೀನಿ. ಏನಕ್ಕೆ? ನಾನ್ ನಿದ್ದೆ ಮಾಡೋದು ಬೇಡವಾ? ನಿನಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ಹಿಂದೆಗಡೆ ಪಕ್ಕದ ಮನೆಗೆ ಹೋದ್ರೆ ಸಾಕಲ್ವಾ? ಅಯ್ಯೋ ಭಗವಂತ, ಈ ಕತ್ಲಲ್ಲಿ ನಾನು ಒಬ್ನೇನಾ? ಯಾರಾದ್ರೂ ನನ್ನ ಕೆಡಿಸ್ಬಿಡೋದಕ್ಕ? ಹೋದ ವಾರ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವ್ರ ಜೊತೆ ತಾನೇ ಹೋದೆ. ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ನಾನು ಅವ್ರ ಜೊತೆ ಹೋಗ್ತೀನಿ. ಹೌದು, ಮತ್ತೆ ನಾನು ಅವ್ರ ಜೊತೆ ಹೋಗ್ಲಾ ಅಥವಾ ಇಲ್ಲೇ ಮಲ್ಕೊಳ್ಳಾ? ಏಯ್ ಹೋಗೋ. ನಾಳೆ ಬೆಳಿಗ್ಗೆ ನೋಡೋದ್ಮೇಲೆ ಅಂತ ಮುಖ ಇಟ್ಕೊಂಡಿರಬಾರ್ದು. ಬಿಟ್ಟ ಅಂದ್ರೆ
ಏನಿಕ್ ಮೇಲ್ಗಡೆ ನೋಡ್ತಾ ಇದ್ದೀರಾ? ಅಲ್ಲಿ ಯಾರಾದ್ರೂ ಇದಾರಾ? ತಾದೈ ದಿತ್ತಿ ತೈ ತಾದೈ ದಿತ್ತಿ ತೈ ತಾದೈ ದಿತ್ತಿ ತೈ ತಾದೈ ದಿತ್ತಿ ತೈ. ಅಯ್ಯೋ ಭಗವಂತ, ಏನು ಆಗಿರೋ ತರ ಇದೆ? ಏನಾಯ್ತಾ? ಅಯ್ಯೋ ಅಯ್ಯೋ, ಏನಾಯ್ತು ಅಮ್ಮ? ಏನಾಯ್ತು? ಏನಾಯ್ತಪ್ಪ? ಅಯ್ಯೋ, ಅಳೋದ್ ನಿಲ್ಸಿ ಏನಾಯ್ತು ಹೇಳು. ಹಾ, ಗೊತ್ತಾಯ್ತು ಗೊತ್ತಾಯ್ತು, ಯಾರಾದ್ರೂ ಇವ್ರನ್ನ ರೇಗಿಸಿರ್ತಾರೆ. ಅಯ್ಯೋ ಆಗಿದಾಗೋಯ್ತು, ಬಿಟ್ಬಿಡಿ. ಅಯ್ಯೋ, ಎಲ್ಲ ಹೋಯ್ತು. ನಿಮ್ ಸುಂದರಣ್ಣನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋದ್ರು. ಪೊಲೀಸ್ ಕರ್ಕೊಂಡು ಹೋದ್ರ? ಹೌದು. ಏನ್ ವಿಷಯ? ಯಾವ್ದೋ ಕ್ಯಾಸೆಟ್ ಬಗ್ಗೆ ಹೇಳ್ಕೊಂಡು ಹಿಡ್ಕೊಂಡು ಹೋದ್ರು. ದೇವ್ರೇ, ಗೊತ್ತಾಯ್ತು, ಹಾಗಿದ್ರೆ ಎಲ್ಲ ಆತರ ಕ್ಯಾಸೆಟ್. ನೀನ್ ಸ್ವಲ್ಪ ಸುಮ್ನೆ ಇರೋ, ಯಾವಾಗ ಇದಾಗಿದ್ದು? ಬೆಳಿಗ್ಗೆ ಅಂಗಡಿ ತೆಗಿಯಕ್ ಹೋದಾಗ ಪೊಲೀಸರು ಇದ್ರು. ಭಗವಂತ, ಹಂಗಿದ್ರೆ ಲಾಟಿಲ್ ತದ್ಕಿರ್ತಾನೆ. ಎಷ್ಟು ಸರಳ, ನಮ್ಮ ಹತ್ರ ಹೇಳಿದೀನಿ ಈ ತರ ವಿಷಯಗಳೆಲ್ಲ ಬೇಡ ಅಂತ. ಕೊಡ್ಬೇಕು, ಎರಡು ಕೊಟ್ರೆ ಇವ್ರಿಗೆಲ್ಲ ಬುದ್ಧಿ ಬರೋದು. ಕೇಳಿಸ್ತಮ್ಮ, ಇವನ್ ಹೇಳಿದ್ದು ನನ್ ಸುಂದರನ್ಗೆ ಏನಾದ್ರು ಆದ್ರೆ ಇಲ್ಲೇ ನೇಣಾಕೊಂಡು ಸತ್ತು ಹೋಗ್ತೇನೆ. ಅದು ಇದು ಮಾತಾಡ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಏನಾದ್ರು ಮಾಡು. ನಾನೇನ್ ಮಾಡೋದು, ನಾನ್ ಜಿ ಕೆ ಸರ್ ಒಂದ್ಸತಿ ನೋಡ್ತೀನಿ. ಸ್ವಲ್ಪ ಸುಮ್ನೆ ಇರೆ. ಡ್ಯಾನ್ಸು ಗಿನ್ಸು ಏನೂ ಇಲ್ಲ, ಹೋಗು. ನಿಮಗ್ ಗೊತ್ತಿರೋದೆ ತಾನೆ, ಹೊಸ ಕಾನೂನು ಪ್ರಕಾರ ಜಾಮೀನು ಸಿಗದೇ ಇರೋಂತ ಕೇಸೆ. ಈ ರೀತಿ ಮಾಡೋದು ತುಂಬಾ ದೊಡ್ಡ ಅಯೋಗ್ಯತನ ತಾನೆ. ಕೋಟಿ ಕೋಟಿ ಸುರಿದು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅದು ರಿಲೀಸ್ ಆಗೋ ಮುಂಚೆನೆ ಇಂಥ ವ್ಯಕ್ತಿಗಳು ಸಿ ಡಿ ಕಾಪಿ ಮಾಡಿ ಮಾರಕ್ ಶುರು ಮಾಡ್ಬಿಡ್ತಾರೆ. ಎಷ್ಟು ಜನರ ಜೀವನ ಇದರಿಂದ ಹಾಳಾಗುತ್ತೆ ಅಂತ ನಿಮಗೆ ಗೊತ್ತಾ? ಇದು ಮಾತ್ರ ಅಲ್ದೇನೆ, ಅಶ್ಲೀಲವಾಗಿರೋ ಸಿಡಿಗಳು ಬೇರೆ. ಅಂತ ಸಿಡಿಗಳೇ ಈ ಜನರೇಷನ್ ಹುಡುಗರನ್ನ ಕೆಟ್ಟ ದಾರಿ ಕರ್ಕೊಂಡು ಹೋಗೋದು. ಓದೋ ಅಂತ ಹುಡುಗರ ಕಂಪ್ಯೂಟರ್ ಇಂದ ಹಿಡಿದು ಮೊಬೈಲ್ ಫೋನ್ ವರ್ಗೂ ಎಲ್ಲ ಇಂಥ ಸಿನಿಮಾಗಳೇನೆ. ನಿನಗ್ ಮಕ್ಕಳಿಲ್ವೇ? ನನಗ್ ಮಕ್ಕಳಿಲ್ಲ ಸರ್, ನಿಜವಾಗ್ಲು. ಆದ್ರೆ ನನಗ್ ಸಮಸ್ಯೆ ಇಲ್ಲ, ಅವಳಿಗೆ ಸಮಸ್ಯೆ. ನಿನಗೆ ಗೊತ್ತಲ್ವಾ? ಬಾಯ್ ಮುಚ್ಚು. ಇನ್ ಮುಂದೆ ಈ ತರ ಸಿಡಿ ಮಾಡಿದ್ರೆ ಬಾಸುಂಡೆ ಬರೋ ಹಾಗೆ ಹೊಡಿತೀನಿ. ಅರ್ಥ ಆಯ್ತಾ? ಹೊರಡು, ಬರ್ತೀನಿ. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸ್ಬಿಡಿ. ಇಟ್ಸ್ ಓಕೆ, ಸರಿ ನಾವು ಬರ್ತೀವಿ. ಹಾ ಸರಿ, ಜಿ ಕೆ ಸರ್ ಬಂದು ಹೇಳಿದ್ಕೆ ತಪ್ಪಿಸ್ಕೊಂಡೆ, ಇಲ್ಲಾಂದ್ರೆ ಸರಿಯಾಗಿ ಸಿಕ್ತಿತ್ತು ನಿನ್ಗೆ. ನನಗ ನಾಳೆ ಈ ಊರಿಗೆ ಬೆಂಕಿ ಬೀಳ್ತಿತ್ತು. ನಮಗೂ ಯೂನಿಯನ್ ಇದೆ. ಯೂನಿಯನ್? ಯೂನಿಯನ್? ನೀನ್ ಇದನ್ನೆಲ್ಲ ನಿಲ್ಲಿಸ್ಬೇಕು ತಾನೆ. ಮತ್ತೆ ನಿನ್ ಜೊತೆ ಆಡಕ್ ಬರ್ಬೇಕಾ? ಇಲ್ ನೋಡು, ತಪ್ಪು ತಿಳ್ಕೊಬೇಡ. ಸಂಗೀತ ಸಂಗೀತ ಅಂತ ನಿಮ್ಮಪ್ಪ ಏನ್ ಸಂಪಾದನೆ ಮಾಡಿದ್ರು? ಪುಟ್ಕೋಸಿ ತರ ಒಂದು ಶಾಲ್ ಸಿಗುತ್ತೆ. ಅವಾಗ್ಲೇ ನಾನು ಅವ್ರ ಹತ್ರ ಹೇಳ್ದೆ ಸ್ವಲ್ಪ ಸಾಂಗ್ ನೆಲ್ಲ ಟ್ಯೂನ್ ಮಾಡ್ಕೊಡಿ ಅಂತ. ಕೇಳಲೇ ಇಲ್ವಲ್ಲ, ಎಷ್ಟು ದುಡ್ಡಿರ್ಬೋದು. ಇವ್ರಿಗೆ ತುಂಬಾ ದುರಾಸೆ, ದುಡ್ಡಿನ ಮೇಲೆ ದುರಾಸೆ. ಯಾರಿಗೋಸ್ಕರ ಇದೆಲ್ಲ? ಯಾರಿಗೋಸ್ಕರನ? ಒಂದ್ ಆನೇನ್ ಮೈಂಟೈನ್ ಮಾಡೋ ತರ ಆಗಾಗ ಸ್ಯಾರಿ, ಬ್ಯೂಟಿ ಪಾರ್ಲರ್ ಮತ್ತೆ 2 ಕೆಜಿ ಅಕ್ಕಿ ತಿಂತಾಳೆ. ನಿನ್ನಂತವ್ರನ್ನೆಲ್ಲ ಮೈಂಟೈನ್ ಮಾಡ್ಬೇಕು ಅಂದ್ರೆ ಇಂಥ ಕೆಲ್ಸಗಳ್ ಮಾಡ್ಲೇಬೇಕು. ಇವ್ಳು ಯಾಕೆ ಕಳ್ತಿದ್ದಾಳೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದು? ಮಾಧವಿ, ಊಟಕ್ಕೆ ರೆಡಿ ಮಾಡು ಬಾ. ಆಹ, ಅಮ್ಮ ಇದ್ರ ಬಗ್ಗೆ ಏನು ಮಾತಾಡಿಲ್ಲ, ಯಾರು ಏನು ಮಾತಾಡ್ತಿಲ್ವಲ್ಲ. ನಾನ್ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು. ನೀನಾ? ನೀವಿವಾಗ ಆತರ ಕ್ಯಾಸೆಟ್ ಮಾರೋರಲ್ವಾ? ಯಾವ ಕ್ಯಾಸೆಟ್? ಬ್ಲೂಮ್. ಬ್ಲೂಮ್ ಅಲ್ಲ ಕಣೋ, ಬ್ಲೂ ಕ್ಯಾಸೆಟ್. ಆತರ ನೀವ್ ಹೇಳ್ತೀರಾ, ನಾನ್ ಹೇಳೋದು ಬ್ಲೂಮ್ ಅಂತಾನೆ. ನೀವ್ ಕ್ಲಾಸ್ ತಗೋಬೇಡಿ, ನನ್ಗೊಂದ್ ಕ್ಯಾಸೆಟ್ ಕೊಡ್ತೀರಾ? ಬ್ಲೂಮಾ? ಅಲ್ಲ, ಕುಚುಪುಡಿ. ಏನೋ ಹೇಳ್ತೀರಾ? ಕುಚುಪುಡಿ ಸಿಡಿನೇ. ಮಗ, ಬರೋವಾರ ಸ್ಕೂಲ್ ಫಂಕ್ಷನ್ ಇದೆ, ಆಮೇಲೆ ಬಿಸಿ ಆಗ್ಬಿಡ್ತೀನಿ. ಉತ್ಸವಗಳು ಬಂದ್ರೇನೆ ಡ್ಯಾನ್ಸರ್ಗಳಿಗೆ ಜೀವನ. ಡ್ಯಾನ್ಸ್ ಕ್ಯಾಸೆಟ್ ಸಿಕ್ತು ಅಂದ್ರೆ ಹೊಸ ಸ್ಟೆಪ್ ಕಲಿತೀನಿ, ಹುಡುಗರು ಕಲಿಸ್ತೀನಿ. ಅದಕ್ಕೆ ಆತರ ಕ್ಯಾಸೆಟ್ ಯಾವ್ದಾನ ಇದೆಯಾ? ಕ್ಯಾಸೆಟ್ ಬೇಕಂತೆ ಕ್ಯಾಸೆಟ್. ಅದಕ್ಕೆ ಪೊಲೀಸ್ ಅವ್ರು ನಿಮಗೆ ಲಾಠಿ ಇಟ್ಟಿದ್ದು. ಅನ್ಭವಿಸ್ತೀಯ? ಇನ್ನ ಅನ್ಭವಿಸ್ತೀಯ? ಏನಮ್ಮ ಇದು? ನಾನ್ ನುಡಿಸ್ತಾ ಇದ್ದೀನಿ, ನನ್ ತಾಳಕ್ ಡ್ಯಾನ್ಸ್ ಮಾಡು. ಯಾಕ್ ನಿಲ್ಲಿಸ್ದೆ ಮಾಸ್ಟರ್? ಇವತ್ತಿಗೆ ಸಾಕು, ವೆಸ್ಟರ್ನ್ ಡ್ಯಾನ್ಸ್ ಮಾಸ್ಟರ್ ಬರ್ತಾನೆ ಇರ್ತಾರೆ, ಸಾಕಾಗೋಗುತ್ತೆ. ನನಗೂ ಹಂಗೇನೆ, ನೀನ್ ಹೋಗಿ ರೆಸ್ಟ್ ತಗೋ. ತಗೋ, ಇದು ತಗೋ, ಎತ್ತಿಟ್ಕೋ. ಮುಗಿತಾ ಮಾಸ್ಟರ್? ಹಾ, ಇವತ್ತಿನ ಕ್ಲಾಸ್ ಮುಗೀತು. ನಾನು ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ, ನೀವು ಒಂಥರ ಆಗ್ಬಿಟ್ಟಿದ್ದೀರಾ. ಸ್ವಲ್ಪನೂ ನೆಮ್ಮದಿನೇ ಇಲ್ಲ ಮಾಸ್ಟರ್. 10th ಎಕ್ಸಾಮ್ ಬೇರೆ ಇದೆಲ್ಲ, ಮ್ಯಾಥ್ಸ್ ಅಲ್ಲಿ ಅವಳು ಸ್ವಲ್ಪ ಹಿಂದೆ ಇದ್ದಾಳೆ. ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಫಸ್ಟ್ ಬಂದ್ರೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಅವಳಿಗೆ ಫಸ್ಟ್ ಪ್ರೈಸ್ ಸಿಕ್ಕಿಲ್ಲ ಅಂತಂದ್ರೆ ನನ್ ಗಂಡ ವಾಪಸ್ ಬರಲ್ಲ ಅಂತ ಇದ್ದಾನೆ. ಹಂಗೇನಾದ್ರೂ ಆಯ್ತು ಅಂತಂದ್ರೆ ನೋಡಿ, ನಿಮ್ಗೆ ನಾನಿದ್ದೀನಿ ಏನಕ್ಕಾದ್ರೂ. ಏನ್ ಮಾಸ್ಟರ್ ಇದು? ಕೈ ತೋಳಲ್ಲಿ ಹಾವಲ್ಲ. ನಾನ್ ಕೈ ಎತ್ಬೇಕಾ ಅಥವಾ ನಿಮ್ ಮಗಳಿಗೆ ಫಸ್ಟ್ ಪ್ರೈಸ್ ಬರ್ಬೇಕಾ?
ಸಮಾಧಾನ ಆಗಿರ್ಬೇಕು. ಕೆನ್ನೆ ಮೇಲೆ ಸೇಬಿದೆ, ಹಲ್ಲೆ ಗಿಳಿಯ ಮೂಗಿದೆ, ತೊಂಡೆ ಹಣ್ಣ ತುಟಿಯಲ್ಲಿ ದಾಳಿಂಬೆ ಕಾಳು. ನೀವು ಈ ತರ ಕೇಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಮೊದಲು ನೀವು ನೀರಿಂದ ಮೇಲೆ ಬನ್ನಿ, ಆಮೇಲೆ ಮಗುನ ಐತಿ ನೀರಲ್ಲಿ ಹಾಕಿ. ಅಲ್ಲಿ ಮುಳುಗಿ ನೀರಲ್ಲಿ ಇದ್ರೆ ಮಗು ಈಜುಳಿಯುತ್ತೆ, ಹಂಗೆ ಕಲ್ತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಕೈ ಯಾವಾಗ್ಲೂ ಇಟ್ಕೊಂಡೇ ಇರ್ಬೇಕು. ಹಿಂಗೆ ಮೊದ್ಲು ಮಗುನ್ ಮೇಲೆ ಎತ್ಕೋ, ಆಮೇಲೆ ಎತ್ ಬಿಸಾಕು. ತಗೋ ಅಯ್ಯೋ, ಸುಮ್ನೆ ಅಲ್ಲಿ ಕೂತಿರೋ ಬದ್ಲು ನೀರಿಗೆ ಇಳಿದ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಲಿ. ಹಂಗೆ ಮಾಡ್ಬಿಡ್ಲಾ? ಹಾ ಮಾಡು. ಆ ಈಗ ಪಾಪ ಸ್ವಲ್ಪ ಇಲ್ಲೇ ಕೂತ್ಕೊಂಡಿರೋ. ಈ ತರ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆ ಸುಖ. ಏ ಸ್ವಲ್ಪ ನೀರೊಳಗಡೆ ಇಳಿದು ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳೋ. ಹಂಗಿದ್ರೆ ನಾನು ನೀರಲ್ಲಿ ಇಳಿದು ಸಾಯ್ಬೇಕಲ್ವಾ? ನೀರೊಳಗಡೆ ಇಳಿದ್ರೆ ಅಪ್ಪ ನನ್ನ ಮನೆಗೆ ಒಂದ್ಮೇಲೆ ಕೊಂದು ಬಿಡ್ತಾರೆ. ಅಮ್ಮ ಇವಾಗ ನೀರಲ್ಲಿ ಬಿದೋಗ್ಬಿಡ್ತಾ ಇದ್ದೆ. ಈ ಸೋಪಿಗೆ ಮನ ಮರಿದಿನ ಇಲ್ಲ, ಎಲ್ಲೋಗಿದೆ ನೋಡು. ನೀನೇನಕ್ಕಯ್ಯ ಈ ಕಡೆ ಬಂದೆ? ನಿನ್ನ ಕಡೆ ಹೋಗಕ್ಕಾಗ್ತಾ ಇರ್ಲಿಲ್ವಾ? ನೀನ ಫಿಗರ್ ಸೀನ್ ನೋಡಕ್ ಬಂದ್ಬಿಟ್ಟವನೆ ಅಯೋಗ್ಯ. ಸ್ನಾನ ಮಾಡಲ್ಲ. ನೀನು ಇಲ್ಲೊಂದು ಬಾತ್ರೂಮ್ ಕಟ್ಟಿಸ್ಬೇಕು. ಬಾತ್ರೂಮ? ಹಾ ಒಂದು ಬಾತ್ರೂಮ್ ಮರೆಯಲ್ಲಿ. ಈ ತರ ಆಚೆ ಕುತ್ಕೊಂಡು ಸ್ನಾನ ಮಾಡಕ್ ಆಗಲ್ಲಪ್ಪ. ಹಾಗಾದ್ರೆ ಮನೆಗೆ ಹೋಗಿ ಸ್ನಾನ ಮಾಡು. ನೀನ್ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡಬೇಡಪ್ಪ. ಕಲ್ಯಾಣಿ ಯಾಕೆ ಪುಟ್ಟ ಹೋಗ್ತಾ ಇದೀಯಾ? ಈಜ್ ಕಲ್ತ್ಕೊಳ್ಳಲ್ವಾ? ನನಗೆ ಬೇಡ. ಏನಾಯ್ತು? ನನಗೆ ನಿದ್ದೆ ಬರ್ತಿದೆ. ಅಯ್ಯೋ ದೇವ್ರಿ. ಕಲ್ಯಾಣಿ, 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 ಏನಾಯ್ತು ಇವಳಿಗೆ? ಇನ್ನ ಜೋರಾಗಿ ಉಸಿರು ಬಿಡು, ಸ್ವಲ್ಪ ಆ ಕಡೆ ತಿರುಗು. ಸರಿ ಅಷ್ಟೇ. ಹಾರ್ಟ್ ಬಿಟ್ಟಲ್ಲಿ ಸಣ್ಣದಾಗ ಒಂದು ವೇರಿಯೇಷನ್ ಕಾಣಿಸ್ತಿದೆ. ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಲವು ಮಕ್ಕಳಲ್ಲಿ ಹುಟ್ಟುವಾಗಲೇ ಈ ಥರ ಒಂದು ವೇರಿಯೇಷನ್ ಇರುತ್ತೆ ಅಷ್ಟೇ. ಒಂದು ಎಕೋ ಕಾರ್ಡಿಯೋಗ್ರಾಮ್ ಮಾಡಬೇಕು. ಅದಕ್ಕೆ ಸಿಟಿ ಹಾಸ್ಪಿಟಲಲ್ಲಿ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅಲೆಕ್ಸ್ನ ನೋಡಿದ್ರೆ ಒಳ್ಳೆಯದು. ನಾನು ಅಲ್ಲಿಗೆ ರೆಫರ್ ಮಾಡ್ತೀನಿ, ಸರಿನಾ? ಹಾಗೇ ಮಾಡ್ತೀನಿ. ನಥಿಂಗ್ ಟು ವರಿ, ಭಯಪಡೋದೇನು ಇಲ್ಲ. ಈ ಥರ ನೋವಿಗೆ VST ಅಂತಾರೆ, ವೆಂಟ್ರಿಕ್ಯುಲರ್ ಸೆಕ್ಟಮ್ ಡಿಫೆಕ್ಟ್. ಹೃದಯದಲ್ಲಿ ಹುಟ್ಟುವಂಥ ಒಂದು ಚಿಕ್ಕ ಹೋಲ್. ಕೆಲವ್ರಿಗೆ ಇಂಥದ್ರಲ್ಲಿ ಸರ್ಜರಿ ಬೇಕಾಗುತ್ತೆ. ಇಂಥ ಮಗುಗೆ ಹೇಳೋದಾದರೆ ಇದನ್ನು ಮೆಡಿಸಿನಿಂದನೇ ಸರಿ ಮಾಡ್ಬೋದು. ಅವಳು ಬೆಳೀತಾ ಬೆಳೀತಾ ಗ್ರ್ಯಾಜುವಲಿ ಅದು ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ಓಕೆ, ನಿಜವಾಗ್ಲೂ ಇವಾಗ ಮನ್ಸಿಗೆ ನೆಮ್ಮದಿ ಆಯ್ತು. ಎಲ್ಲರೂ ಎದುರಿಸ್ಬಿಟ್ಟಿದ್ಲಿ ಇವಳು. ಎದುರಿಸ್ಬಿಟ್ಲು ಅವಳು. ಛೇ, ಇವ್ರು ಎಲ್ಲಿ ಹೋದ್ರು? ನೀನ್ ಎಲ್ಲಿ ಹೋಗಿದ್ದೆ? ಗೊತ್ತಿರೋರೊಬ್ರು ಸಿಕ್ಕಿದ್ರು, ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಹೋಗೋಣ, ಹೋಗೋಣ, ಹತ್ತು. ಸೂರ್ಯ, ಏನಾಯ್ತು? ಏನು ಅಂತ ಗೊತ್ತಿಲ್ಲ, ತಲೆ ನೋವ್ತಾ ಇದೆ. ಏನಂತ ಗೊತ್ತಿಲ್ಲ, ಇವತ್ತು ತುಂಬಾ ಹೊಟ್ಟೆ ಹಸಿತಾ ಇದೆ. ತಾತನ ಮುದ್ದು ಮೊಮ್ಮಗಳು ಬಾ. ಕಲ್ಯಾಣಿಯಲ್ಲಿ ಅವಳು ಮಲ್ಕೊಂಡಿದ್ದಾಳಪ್ಪ. ದಿವಾಕರ ಬಂದ? ಇಲ್ಲ. ಬಾ, ಸ್ವಲ್ಪ ಬೇಗ ಕೊಡಮ್ಮ. ನಿನಗೇನು ಇವತ್ತು ಇಷ್ಟೊಂದು ಅವಸರ? ಏನಂತ ಗೊತ್ತಿಲ್ಲ, ತುಂಬಾ ಟೈರ್ಡ್ ಆಗ್ತಾ ಇದೆ. ಕಚೇರಿ ಹೇಗ್ ನಡೀತು? ಕಚೇರಿ ಸೂಪರ್ ಆಗಿತ್ತು. ಏನ್ ಸೂಪರ್ ಆಗಿತ್ತು? ಹಾ, ಒಂದ್ ನಿಮಿಷ ಇರೋ, ಊಟ ಕೂತಿರೋ ಎದ್ದೇಳ್ಬಾರ್ದು, ಕೂತ್ಕೋ. ನೀನಿವತ್ ಏನ್ ಹಾಡಿದ್ದು? ಊಟ ಮಾಡುವಾಗ ಏನಿದ್ದು? ಈ ಅನ್ನ ಹಾಕ್ತಿರೋದು ಸಂಗೀತಾನೆ, ಅದು ನೀವು ಮರ್ತಿದ್ದಾನಿವತ್ತು. ರಾಗವರ್ಧಿನಿ ರಾಗದಲ್ಲಿ ಷಟ್ ತೃತೀಯ ಋಷಭತಾಳದಲ್ಲಿ ಗಾಂಧಾರಿ ಯಾಕೆ ಹಾಡಿದೆ ನೀನು?
ದೊಡ್ಡ ಗಾಯಕ ಆಗೋದೆ ಅಂತ ನೆನಪ? ಹಾಗಿದ್ರೆ ಮನಸ್ಸಿಂದ ಅದನ್ನು ಮೊದಲು ಕಿತ್ತ ಹಾಕು. ಬಾಯಲ್ಲಿ ಬರೋ ಅಷ್ಟನ್ನು ಅದನ್ನು ಹಾಗೆ ಹೇಳಿದ್ರೆ ಅದು ಗಾಯನ ಆಗಲ್ಲ. ಸಂಗೀತ ಅನ್ನೋದು ನಾದದಿಂದ ಹುಟ್ಟೋದು. ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಭಕ್ತಿ, ದೇಶ, ಪ್ರೀತಿ, ಹೀಗೆ ಎಲ್ಲಾ ಭಾವವನ್ನು ನಾವು ಸಂಗೀತದಲ್ಲಿ ತೋರಿಸಬಹುದು, ಹಾಡಬಹುದು. ಅದಕ್ಕೋಸ್ಕರನೇ ರಾಗ ಅನ್ನೋದನ್ನ ಸೃಷ್ಟಿಸಿರೋದು. ರಾಗದ ಜೊತೆ ಸ್ವರದ ಮನೆ ಬದಲಾದ್ರೆ ಅದರ ರೂಪ, ಕರೆಯುವಂಥ ಸ್ಥಾನ ಎಲ್ಲ ಬದಲಾಗುತ್ತೆ. ನೀನು ನನ್ನ ಅಪ್ಪ ಅಂತ ಕರಿಬೇಕು ಅಂದ್ರೆ ನೀನು ಮಗನ ಸ್ಥಾನದಲ್ಲಿ, ನಾನು ಅಪ್ಪನ ಸ್ಥಾನದಲ್ಲಿ ನಿಲ್ಬೇಕು. ಅದು ಬದಲಾದ್ರೆ ಕರಿಯೋದು ಬದಲಾಗುತ್ತೆ. ಇದೇನೆ ರಾಗದಲ್ಲಿ ಸ್ವರಕ್ಕಿರುವಂತ ಸ್ಥಾನಗಳು. ಮಕ್ಕಳಿಗೆ ಸಂಗೀತ ಹೇಳ್ಕೊಡುವಂತ ಒಬ್ಬ ಮೇಷ್ಟ್ರು ನೀನು. ಸಾಕು, ಅವನು ಊಟ ಮಾಡ್ಲಿ ಬಿಡಿ. ತಪ್ಪನ್ನ ತಿದ್ದಬೇಕಾದ ಸಮಯದಲ್ಲಿ ತಿದ್ದಿಲ್ಲ ಅಂದ್ರೆ ಜೀವನದಲ್ಲೇ ಅದು ದೊಡ್ಡ ತಪ್ಪಾಗಿ ಬದಲಾಗುತ್ತೆ. ಊಟ ಮಾಡು. ಯಾಕೋ ಅಳ್ತಾ ಇದ್ಯಾ? ನಾನು ಗಮನದಲ್ಲಿರ್ಬೇಕಿತ್ತು. ಎಲ್ಲ ಬಾಗ್ಲು ಮುಚ್ಚಿದ್ಯಾ? ಕಟ್ಗೆ ಇಟ್ಟಿರೋ ರೂಮು? ನೀವೇ ಹೇಳೋದ್ ನೋಡಿದ್ರೆ ನನ್ನ ಮನೆಗೆ ಇವತ್ತೇ ಬಂದಿರೋ ಹಾಗಿದೆ. ಹಳೆ ಕಾಲ ಅಲ್ಲ ಈಗ. ದಿನಪ್ರತಿ ಆದ್ರೆ ಬರೀ ಕಳ್ಳತನ, ಕೊಲೆನೇ ತುಂಬಿದೆ ಈ ಜಗತ್ತಲ್ಲಿ. ಸೂರ್ಯನ್ಗೆ ನಾನು ತುಂಬಾ ನೋವು ಮಾಡ್ಬಿಟ್ನ? ಮಾತಾಡೋದ್ ಮಾತಾಡ್ತೀರಾ, ಆಮೇಲೆ ನೊಂದ್ಕೋತೀರಾ. ಅದೇನಂದ್ರೆ ಹಾಡ್ಬೇಕಾದ್ರಲ್ಲೊಂದು ತಪ್ಪು ಮಾಡಿ ನಿಜಾನೆ, ಆದ್ರೂ ಅದು ಯಾರಿಗೂ ಅರ್ಥ ಆಗ್ಲಿಲ್ಲ. ಅವನಿನ್ನೊಂದು ಸ್ವಲ್ಪ ಹೆಚ್ಚು ಗಮನ ಕೊಟ್ರೆ. ನಿಜ? ಆದ್ರೆ ಅವನಿಗೆ ಯಾವ್ದಾದ್ರೂ ಕೆಲ್ಸ ಸಿಕ್ಕಿದ್ರೆ? ಪ್ರಯತ್ನ ಮಾಡ್ತಿದ್ದೀನಲ್ವಾ. ಅವತ್ ಯಾರೋ ಸ್ಕೂಲಲ್ಲಿ ಕೆಲ್ಸ ಇದೆ ಅಂದ್ರಲ್ಲ, ಅದು ಏನಾಯ್ತು? 2-3 ಲಕ್ಷ ಕೊಟ್ಟು ಮೇಷ್ಟ್ರ ಆಗೋದು, ಅದು ಸಹ ಮ್ಯೂಸಿಕ್ ಟೀಚರ್. ನಿನಗೆ ಗೊತ್ತಲ್ವಾ ಈ ವಿಷಯದಲ್ಲಿ ನನಗಿಂತ ಹೆಚ್ಚು ವಿರೋಧ ಮಾಡ್ತಿರೋದು ಅವನೇ ಅಂತ. ಅವನಿಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ? ಕಡೆ ಕಾಲದಲ್ಲಿ ನಾವು ಅವನ ಮುಂದೆ ತಲೆ ತಗ್ಸಂಗ ಆಗ್ಬಾರ್ದು. ಎಲ್ಲ ಸರಿ ಹೋಗುತ್ತೆ. ನಾವ್ ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ರಾಜಿ ಮನೆ ಕೆಲ್ಸ ಎಲ್ಲ ಒಂದೆರಡು ವಾರದಲ್ಲಿ ಮುಗಿಯುತ್ತೆ ಅನ್ಸುತ್ತೆ. ಮೇಸ್ತ್ರಿ ಹೇಳ್ದ? ಆಗೋದ್ ಹೇಗೋ ಆಗುತ್ತೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ದಿವಾಕರನ್ ಬಗ್ಗೆ ಯೋಚನೆ ಮಾಡಿದ್ರೇನೆ, ಗಲ್ಫಿಂದ ವಾಪಸ್ ಬಂದ್ಮೇಲೆ ಬಹಳ ಬಿಸ್ನೆಸ್ ಮಾಡಿ ನೋಡ್ದ, ಯಾವುದು ಅವನಿಗೆ ಸರಿಯಾಗಿ ಸೆಟ್ ಆಗ್ತಿಲ್ಲ. ಸಮಯ ಸರಿ ಇಲ್ಲ ಅಂದ್ರೆ ಹೀಗೆ ಆಗೋದು. ದಿವಾಕರಾನೆ, ನೀನ್ ಆ ಲೈಟ್ ಕೊಡು ನಂಗೆ. ಏನಪ್ಪ ಇಷ್ಟೊತ್ತಲ್ಲಿ? ಅದು ಜರ್ಗಲೇ ಬಿಡ, ನನಗೆ ಗೊತ್ತು, ಹೋಗ. ನಾವು ಸಿನಿಮಾ ನೋಡ್ಕೊಂಡ್ ಬರೋವಾಗ ರೋಡಲ್ಲಿ ಬಿದ್ದಿರೋದ್ ನೋಡಿದ್ವಿ, ಚೆನ್ನಾಗಿ ಎಣ್ಣೆ ಹೊಡೆದು ಬಿಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಮಾತಾಡಿ ಯಾರ ಹತ್ರ ಜಗಳ ಆಡಿದ್ರು ಅಂತ ಕೇಳ್ಬಿಟ್ಟೆ. ನನ್ನೇ ಹೊಡೆದ ಅವನು, ಬಿಡೋದಿಲ್ಲ ಅವನ, ಖಂಡಿತ ಮತ್ತೆ ಹೊಡಿತೀನಿ. ನಾವು ಬರ್ತೀವಿ. ಈ ಬಾಡಿ ನಮ್ಮ ಮನೆ ಕರ್ಕೊಂಬಂದಿದ್ದಕ್ಕಯ್ಯಪ್ಪ ದುಡ್ಡು ಕೊಟ್ನ ಹೋಗಯ್ಯ. ಏನ್ರಿ ಇದೆಲ್ಲ, ಒಳಗ್ ಬನ್ನಿ. ಇವನಿಗಿದೆ ಇವತ್ ನನ್ ಕೈ. ಅಪ್ಪ ಒಳಗ್ ಹೋಗು. ಅಪ್ಪ ನನ್ ಮುಂದೆ ನನ್ನ ಮಕ್ಕನಿಗೆ ಒಳಗ್ ಹೋಗು ಅಂದೆ. ದಿವಾಕರ ನೀನು ಒಳಗಡೆ ಹೋಗು. ಒಳಗೋದ್ರು ಹೊರಗಿದ್ರು ನಿಮಗೇನ್ರಿ, ನಾನೊಬ್ಬ ಭಿಕ್ಷುಕ ತಾನೆ. ಏಯ್ ನನಗ್ ನಿನ್ ಮೇಲೆ ಬೇಡ, ಉಪದೇಶ ಮಾಡೋದಾದ್ರೆ ಬೇಡ, ನಾನು ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ನನ್ ಮಗ್ಳ ಜೀವನ ಹೇಗಾಯ್ತು? ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಹಾಕು.
ನೀನೇನ್ ಆಟಾಡ್ತಾ ಇದೀಯಾ? ನೋಡಿ, ಗಾರ್ಡನ್ ಚೆನ್ನಾಗಿರ್ಬೇಕು. ರೋಸು, ಮಲ್ಲಿಗೆ, ಕಾಕಡ, ಕನಕಾಂಬರ ಎಲ್ಲಾ ಹಾಕಿದ್ರೆ ಚೆನ್ನಾಗಿರುತ್ತೆ. ದಾಸವಾಳ ಬೇಡವಾ? ಅದೇನಕ್ಕೆ? ಯಾವಾಗ್ಲೂ ಕಿವಿಲಿ ಇಟ್ಕೊಳಕ್ಕೆ. ನಿನಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ನನ್ನ ಹತ್ರ ಮಾತಾಡೋದಕ್ಕೆ ಬರ್ಬೇಡ. ಏ, ಅಸಹ್ಯ ಮಾಡ್ಬೇಡ. ಇದು ನಮ್ಮ ಅಕ್ಕನ ಮನೆ, ನಾನು ಏನ್ ಬೇಕಿದ್ರು ಮಾಡ್ತೀನಿ. ಹಾಗಂತ ಇಲ್ಲೇ ಕಾಕಸ್ ಮಾಡ್ಬೇಡ. ಕೆಲಸ ಮಾಡಕ್ ಬಂದಿದ್ಯಾ? ಕೆಲಸ ಮಾಡು, ಇಲ್ಲ ಲುಂಗಿ ಹೇಳಿ. ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಮಾತಾಡದೆ ಇರೋದಕ್ಕೆ ಏನಿದೆ? ನೋ ಸ್ಮೋಕಿಂಗ್ ಏರಿಯಾನ? ತುಂಬಾ ಮೌತ್ ಪಬ್ಲಿಸಿಟಿ ಇರೋ ಕುಟುಂಬ ಇದು ಅಂತ ಡೆಲ್ಲಿಲಿ ಯಾರೋ ಏನೋ ಹೇಳಿದಾರೆ. ಎಷ್ಟು ಮುಚ್ಚುತ್ತಿದ್ರು ಕೆಲ್ಸನೇ ಮುಗಿತಿಲ್ವಲ್ಲ. ದಿವಾಕರ್ ದುಬೈಲಿ ಇರ್ಬೇಕಾದ್ರೆ ಶುರು ಮಾಡಿದ ಮನೆ ತಾನೇ ಇದು. ಕೊನೆಗೆ 9 ದಿನ ಬೇಕಾಯ್ತು ಈ ಮನೆಗೆ ಪೇಂಟ್ ಹಾಕೋದಕ್ಕೆ. ಸೈ ಸ್ವಲ್ಪ ದೊಡ್ಡದಾಯ್ತಾ ಅಂತ ಅನುಮಾನ ಬರ್ತಾ ಇದೆ. ಯಾವ್ದುರ್ದು ಮನೆದು? ಹಂಗಿದ್ರೆ ನೀನು ಒಂದ್ ಕೆಲಸ ಮಾಡು, ಈ ಮನೆಗೆ ಪೇಂಟ್ ಹೊಡೆದ್ಬಿಟ್ಟು ಮಿಕ್ಕಿದ್ದು ನೀನೇ ಇಟ್ಕೋ, ನಿನ್ ಬೇರೆ ಕೆಲ್ಸಕ್ಕೆ ಬೇಕಾಗುತ್ತೆ. ಏನೋ ದಿವಾಕರ, ನೀನು ಒಳ್ಳೆ ಹುಡುಗನೇ. ಎಷ್ಟು ರೂಪಾಯಿ ಡೀಲ್ ನಿನಗೆ? ಒಂದ್ ಮಧ್ಯ 25,000 ಇಸ್ಕೊಂಡು 6 ತಿಂಗಳಾಯ್ತು. ಬಡ್ಡಿ ಕೊಡು ಅಂದ್ರೆ ಯಾಮರಸ್ತಾ ಇದ್ದಾನೆ ಸರ್. ನಾನು ಇವನ ಹತ್ರ ತುಂಬಾ ಮರ್ಯಾದಸ್ತ ಅಂತ ಡೀಲ್ ಮಾಡಿದೆ. ಬಡ್ಡಿ ಬೇಡ, ಅಸಲಾದ್ರೂ ಕೊಡು ಅಂತ ಕೇಳ್ತಾ ಇದೀನಿ. ಕೊಡಕ್ಕಾಗಲ್ಲ, ಅದ್ ಏನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ನಾನ್ ಏನ್ ಮಾಡಕ್ಕಾಗತ್ತೆ ಸರ್? ಹ್ಮ್, ಸಾಕ್ ಸಾಕು, ನಿನ್ ಕೈಯಲ್ಲಿ ಕಾಸು ಯಾವಾಗ ಕೊಡಕ್ಕಾಗತ್ತೆ? ಅದೇನಂದ್ರೆ ಇಲ್ಲ ಸರ್, ಇವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಸರ್. ಬೇರೆ ಯಾರಾದ್ರೂ ಶ್ಯೂರಿಟಿ ಹಾಕ್ಲಿ. ಇಲ್ಲ ಅಂದ್ರೆ ಖಂಡಿತ ನಾನ್ ಕೊಡ್ತೀನಿ. 2 ವಾರ ಟೈಮ್ ಕೊಡಿ. ಬರೋ 16ನೇ ತಾರೀಕು ಬಡ್ಡಿ ಸಮೇತ ನಿಮ್ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ. ಏನಯ್ಯ ಕೇಳಿಸ್ಕೊಂಡೆ ಅಲ್ವಾ? ಇವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಸರ್. ಮತ್ತೆ ಇದಕ್ಕೋಸ್ಕರ ದಾರಿಲಿ ಜಗಳ ಆದ್ರೆ ಅಂತ ಇಟ್ಕೋ, ಗೊತ್ತು ತಾನೆ? ಸರಿ ನಡಿ. ಹ್ಞೂ ಸರ್. ತೊಂದರೆ ಕೊಟ್ವಿ ನಿಮ್ಗೆ. ಇದೆಲ್ಲ ಏನ್ ತೊಂದರೆ ಇಲ್ಲ ಸರ್. ನೀವ್ ಇದನ್ನ ಫೋನಲ್ಲಿ ಹೇಳ್ಬೋದಿತ್ತಲ್ವಾ? ಇವರಂತ ವ್ಯಕ್ತಿಗಳನ್ನ ಸ್ಟೇಷನ್ ಕರ್ಕೊಂಡೇ ಬರ್ಬಾರ್ದಿತ್ತು. ಅದು ಪರವಾಗಿಲ್ಲ, ಅವಶ್ಯಕತೆ ನನಗೆ ಅಲ್ವಾ? ಯೋ, ಈ ಊರು ಪ್ರಬಲವಾಗಿರೋದು ಇಂಥ ಮನುಷ್ಯರ ಹೆಸರಿಂದ. 24 ಗಂಟೆ ಎಣ್ಣೆ ಕುಡ್ಕೊಂಡು ಜವಾಬ್ದಾರಿ ಇಲ್ದಿರೋ ನಿನ್ನಂತವನಿಗೆ ಇವರ ವ್ಯಾಲ್ಯೂ ಏನಂತ ಗೊತ್ತಾಗೋದಿಲ್ಲ. ನೀನು ಮಾಡ್ತಿರೋದು ದೊಡ್ಡ ತಪ್ಪು. ಬೇಡ, ಹಾಗೆಲ್ಲ ಏನೂ ಹೇಳಬೇಡಿ. ಇವನು ಮನುಷ್ಯನೇ ಅಲ್ವಾ, ತಪ್ಪು ಯಾರು ಮಾಡಲ್ಲ ಹೇಳಿ. ಇವ್ನ ಈ ತರ ಮಾಡ್ತಿದ್ರೆ ಹೇಗೆ? ನೋಡ್ದವ್ರ ಹತ್ರ ಎಲ್ಲ ಸಾಲ ಕೇಳೋದು, ಕುಡ್ದ್ಬಿಟ್ಟು ಎಲ್ಲರ ಹತ್ರ ಗಲಾಟೆ ಮಾಡೋದು, ಆಮೇಲೆ ಪೊಲೀಸ್ ಹತ್ರ ಸಿಕ್ಕಾಕೊಳ್ಳೋದು. ನಮಗೂ ಮಾನ ಮರ್ಯಾದೆ ಇದೆಯಲ್ವಾ? ನನ್ ಬಗ್ಗೆ ಹೇಳ್ಕೊಂತ ಇದ್ದೀನಿ ಅನ್ಕೋಬೇಡಿ. ಇಲ್ಲಿವರೆಗೂ ನನ್ನಿಂದ ನಿಮ್ಗಾಗ್ಲಿ ಇಲ್ಲ ಕುಟುಂಬಕ್ಕಾಗ್ಲಿ ಏನಾದ್ರೂ ಕೆಟ್ಟ ಹೆಸರು ಬಂದಿದ್ಯಾ? ಇಲ್ಲಿವರೆಗೂ ನಾನು ಬಾರ್ ಮುಂದೆ ಕೂಡ ಹೋಗೇ ಇಲ್ಲ. ಬೇಕಿದ್ರೆ ಇವಳನೆ ಕೇಳಿ. ಹೌದಪ್ಪ, ಬಾರ್ ಅಂದ್ರೆ ಏನು ಅಂತಾನೆ ಇವ್ರಿಗೆ ಗೊತ್ತಿಲ್ಲ. ನಿನ್ನೆ ನಡೆದಿದ್ ಕೇಳ್ದಾಗಿಂದ ನಾವಿಬ್ರು ರಾತ್ರಿ ಪೂರ್ತಿ ಕಣ್ಮುಚ್ಚಿಲ್ಲ. ನೀವ್ ಅದನ್ನ ಸರಿ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ? ಏಯ್, ನೀನೇ ಹೇಳು. ನೀವೇ ಹೇಳ್ರಿ. ಏನ್ ವಿಷಯ ಅಂತ ಯಾರಾದ್ರೂ ಒಬ್ರು ಹೇಳಿ. ಇಲ್ಲ, ರಾಜಿಗೇನ್ ಜಾಸ್ತಿ ವಯಸ್ಸಾಗಿಲ್ವಲ್ಲ, ಹುಡುಕಿದ್ರೆ ಇನ್ನ ಒಳ್ಳೆ ಸಂಬಂಧ ಅವಳಗ್ ಸಿಗುತ್ತೆ. ಆಮೇಲೆ ಮಕ್ಕಳ ವಿಷಯ, ನಮ್ಗಂತೂ ಮಕ್ಕಳೇನಿಲ್ಲ, ಅವ್ರನ್ನ ನಾವೇ ಚೆನ್ನಾಗಿ ನೋಡ್ಕೊಂತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಬೇರೇನಿಲ್ಲ, ನಾವು ಡೈವರ್ಸ್ಗೆ ಟ್ರೈ ಮಾಡಿದ್ರೆ. ಏನ? ಅಲ್ಲ, ವಿಚ್ಛೇದನ. ಅವ್ನ ಸಮಯ ಸರಿ ಇಲ್ಲದೆ ಅವನಿಗೆ ಹೀಗೆಲ್ಲ ಆಗ್ತಿದೆ. ನನಗೆ ನೀನು ಅವನು ಎಲ್ಲ ಒಂದೇ ತರಾನೇ. ಜೊತೆಲಿರೋರು ಒಬ್ರು ಬಿದ್ದೋದ್ರು ಅಂದ್ರೆ ಅವ್ರನ್ನ ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಇದೇನಾ ನಿನ್ನೆ ರಾತ್ರಿ ನೀವು ಕಂಡಿಡ್ದಂಥ ಪರಿಹಾರ? ಇಲ್ಲ, ಆಗಾಗ ಅವನ ಈ ತರ ಸಮಸ್ಯೆಗಳು ಮಾಡ್ತಾನೆ ಇರ್ತಾನೆ. ನೀವ್ ಅದನ್ನ ಸರಿ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ? ನನಗೆ ಇದು ಯಾವುದೇ ರೀತಿ ಕಷ್ಟ ಅಂತ ಅನ್ನಿಸ್ತಿಲ್ಲ. ಒಂದ್ ವೇಳೆ ನಂಗೆ ತೊಂದರೆ ಆಗಿದ್ರು, ನಿಮಗೇನ್ ತೊಂದರೆ ಆಗ್ತಿದೆ ಅದರಿಂದ? ಇದಕ್ಕೆ ಮೇಲೆ ಇಂಥ ಮಾತುಗಳೆಲ್ಲ ಇಲ್ಲಿ ಬರಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ನಡೀ, ದಿವಾಕರ ಒಳಗಿದ್ದಾರೆ. ಏನಪ್ಪಾ?
ಯಾಕೆ ನೀನು ಹೀಗೆ ಯೋಚನೆ ಮಾಡ್ತಾ ನಿಂತಿದೀಯಾ? ಅದು ಏನೂ ಇಲ್ಲ. ಹಗಲು ರಾತ್ರಿ ಅಂತ ಈ ರೂಮಲ್ಲೇ ಇದ್ರೆ ಹೇಗೆ? ನೀನು ಆಚೆ ಬರಬಹುದಲ್ವಾ? ಕುಡಿಯೋದು ಓಡಾಡೋದು ಬೇಡ ಅಂತ ನಾನೇನು ಹೇಳಲ್ಲ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇದೆ. ಒಂದು ಕುಟುಂಬನ ಸರಿದಾರಿಲಿ ತಗೊಂಡು ಹೋಗಬೇಕು ಅಂದರೆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಆಗುತ್ತೆ. ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತೀನಿ ಅನ್ಕೋಬೇಡ. ಎಷ್ಟು ದಿನದಿಂದ ಅವಳು ಕಣ್ಣೀರು ಹಾಕ್ತಾ ಮೂಲೆಯಲ್ಲಿ ಕೂತಿದ್ದಾಳೆ ನೋಡಿದೀಯಾ? ನಾಳೆ ನಿನ್ನ ಮನೆ ಗೃಹಪ್ರವೇಶ ಅಲ್ವಾ, ಎಲ್ಲ ಅಲ್ಲೇ ನಿಂತು ನೋಡಿ ಮಾಡಿಸ್ಬೇಕಾಗಿರೋನು ಹೀಗೆ ನಿಂತಿದ್ರೆ ಹೇಗೆ? ಸೂರ್ಯ ಒಬ್ಬನೇ ಎಲ್ಲ ಕೆಲಸ ಮಾಡ್ಸೋಕ್ಕಾಗಲ್ಲ, ನೀನು ಅಲ್ಲಿಗೆ ಹೋಗಬೇಕು, ಎಲ್ಲ ಕೆಲಸನೂ ಸರಿಯಾಗಿ ಮಾಡಿಸ್ಬೇಕು. ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ ತಿಳ್ಕೊ. ಅಪ್ಪ, ಇಷ್ಟೆಲ್ಲ ಅವಮಾನ ಆದ್ರೂ ಬೇಜಾರು ಮಾಡಿಸಿದ್ರು ನನ್ನ ಮೇಲೆ ಇಷ್ಟು ಪ್ರೀತಿ ತೋರ್ಸಕ್ಕೆ ನಿಮ್ ಕೈಲಿ ಯಾವುದೋ ಬೇಕು ಅಂತ ಮಾಡ್ಲಿಲ್ವಲ್ಲ. ಸಮಯ ಸರಿ ಇಲ್ಲದೆ ಹೋದ್ರೆ ಹೀಗೆ ನಡೆಯೋದು ನಿನಗೆ ಒಳ್ಳೇದಾಗುತ್ತೆ. ಯಾರೇ ನೋವು ಮಾಡ್ಕೊಂಡಿದ್ರು ನನಗೆ ಅದಿಷ್ಟ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅಯ್ಯಯ್ಯ, ಇದೇನು ಒಳ್ಳೆ ಸಾವಿನ ಮನೆ ತರ ಇದೆ. ನಂಬಿಸಣ್ಣ, ಇಲ್ಲಿ ಅಪ್ಪನಿಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಬಂದ್ರೆ ಎರಡು ಬಿಡ್ತಾರೆ. ಬರ್ತಾವನೆ ಅಣ್ಣ, ನೀವೆಲ್ಲ ಹೋಗ್ಬಿಟ್ಟಿದ್ರಿ? ಅದು ಶುಗರ್ ಕಂಪ್ಲೇಂಟ್ ಇದೆ, ಯೂರಿನ್ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇತ್ತು. ಇಲ್ಲಿ ಇದನ್ ಕುಡಿದ್ರೆ ಇವಾಗ್ಲೇ ಬಂದ್ಬಿಡುತ್ತೆ. ನಿಮ್ಮಲ್ಲಿರೋ ಕಲೆ ಎಲ್ಲ ಬರ್ಲಿ. ಹಾ ಬರ್ಲಿ. ಯಾಕೆ ನಿಲ್ಲಿಸ್ಬಿಟ್ಟೆ? ಅದು ಅದು ಸೂರ್ಯಣ್ಣ, ಅದು ಅಪ್ಪ ಎಣ್ಣೆ ಹೊಡೆದ್ಬಿಟ್ಟು ಡ್ಯಾನ್ಸ್ ಆಡ್ತಾ ಇದ್ರು. ಇವತ್ ಆಡ್ಲಿಲ್ಲ ಅಂದ್ರೆ ಇನ್ ಯಾವತ್ತಯ್ಯ ಆಡ್ತೀಯಾ? ನಿನಗೂ ಮಗುಗೂ ಕಷ್ಟ ಕೊಡೋದ್ ಬಿಟ್ಟು ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳಕ್ಕೆ ಸಂತೋಷವಾಗಿಡೋದಕ್ಕೆ ಇಲ್ಲಿವರೆಗೂ ನನ್ನ ಕೈಲಿ ಆಗಿಲ್ಲಲ್ಲ. ಅದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಎಣ್ಣೆ ಹೊಡೆದು ಊರು ಸುತ್ತಿ ಇರೋದನ್ನೆಲ್ಲ ಸರ್ವನಾಶ ಮಾಡಿದ್ಮೇಲೂ ನಿಮ್ ಕೈಲೆಲ್ಲ ನನ್ ಮೇಲೆ ಹೇಗ್ ಪ್ರೀತಿ ತೋರ್ಸಕ್ಕಾಗ್ತಿದೆ? ಎಲ್ಲ ನನ್ನ ಹಣೆ ಬರ ಅಂತ ಸುಮ್ನೆ ಇದೆ. ನನ್ ತಾಳಿ ಮಕ್ಕಳಲ್ವಾ, ಅವ್ರಿಗೇನ್ ಗೊತ್ತಾಗುತ್ತೆ? ನೀವ್ ಹೋಗಿ ಆಟಾಡಿ. ನೀನ್ ಯೋಚನೆ ಮಾಡ್ಬೇಡ, ನಾಳೆ ಬೆಳಿಗ್ಗೆನೆ ಆಚಾರ್ಯ ಹತ್ರ ಹೋಗಿ ಸರಿ ಮಾಡಿಸಿದ್ರಾಯ್ತು. ನಮಸ್ಕಾರ. ನಮಸ್ತೆ. ನಮಸ್ಕಾರ ಅಮ್ಮ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಕೋಪ ಮಾಡ್ಕೋಬೇಡ ಬಾವ, ಕೈ ತೆಗೀರಿ. ಮೈ ಮುಟ್ಟಿ ಮಾತಾಡ್ಸೋದು ಏನು ಬೇಡ. ನಿಮ್ಗೆ ಮೊದಲೇ ದೋಷ ಇದೆ, ಅದು ನನಗ್ ಬರೋದು ಬೇಡ. ದಯವಿಟ್ಟು ಕೈ ತೆಗೀರಿ. ಹೆಣ್ಮಕ್ಳು ನೋಡ್ತಾ ಇದಾರೆ, ಇಲ್ಲಾಂದ್ರೆ ಎತ್ತು ಬಿಸಾಕ್ಬಿಡ್ತಾ ಇದ್ದೆ. ಇದನ್ನ ಬಾಯಲ್ಲ ತುರುಕ್ ಬಿಡ್ತೀನಿ. ಸರ್ಸಕ್ಕ ಬಂದೆ. ಅವನು ಏನಮ್ಮ? ದಿವಾಕರನ್ ಕರಿ. ಇವಾಗ ಬಂದ್ಬಿಡ್ತಾರೆ, ಆಚೆ ಹೋಗಿದ್ದಾರೆ. ಏನಕ್ಕೆ? ತಾಳಿ ಸರಿ ಮಾಡ್ಸಕ್ಕೆ. ಈ ಸಮಯದಲ್ಲ ಇದೆಲ್ಲ, ಅವನು ಇಲ್ಲಿ ಇರ್ಬೇಕಾಗಿತ್ತಲ್ವಾ? ಆ ಸರಿ, ಹೋಗು ಹೋಗು ಹೋಗು. ದಿವಾಕರ, ನೀನು ಒಳ್ಳೆ ಹುಡುಗನೇ. ದೇವ್ರ ತರ ಇರೋಬ್ಬ ಮನುಷ್ಯ ನಿನ್ಗೆ ಮಾವ ಆಗಿ ಸಿಕ್ಕಿದ್ದಾರೆ. ಇನ್ಮೇಲೆ ಕುಡಿಯೋದೆಲ್ಲ ನಿಲ್ಸ್ಬಿಡು, ಒಳ್ಳೆ ಜೀವನ ನಡೆಸೋದ್ ನೋಡು. ಎಲ್ಲ ನಿಲ್ಸಾಯ್ತು ವಾಸುವಣ್ಣ, ಯಾವ್ದಾದ್ರು ಕೆಲಸ ಹುಡ್ಕೋಬೇಕು. ಗಲ್ಫ್ಗೆ ವಾಪಸ್ ಹೋಗ್ಲಾ ಅಂತ ಯೋಚನೆ ಮಾಡ್ತಿದ್ದೆ. ಅದೇ ಕಣಪ್ಪ ಒಳ್ಳೇದು, ಇಲ್ಲಿದ್ರೆ ನಾಶ ಆಗೋಗ್ತೀಯ. ನಮ್ಮನ್ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಇದನ್ನ ತಗೊಳ್ಳಿ. ಓ ಇರ್ಲಿ ಇರ್ಲಿ, ಅದನ್ನ ಕೈಯಲ್ಲೇ ಇಟ್ಕೋ. ಇಲ್ಲ, ನನ್ ಸಂತೋಷಕ್ಕಾದ್ರೂ ಅದಲ್ಲೇ ಇರ್ಲಿ.
ಇಲ್ಲ, ಗೃಹ ಪ್ರವೇಶಕ್ಕೆ ನಾನ್ ಬರೋದ್ ಬೇಡ್ವಾ? ಇಲ್ಲಿ ನೋಡಿ ವಾಸುವಣ್ಣ, ನಾನಾಗಿ ಯಾರನ್ನು ಕರೆದಿಲ್ಲ, ನಿಮ್ಗೆ ಗೊತ್ತಲ್ವಾ? ನಾನ್ ಸುಮ್ನೆ ಹೇಳದ್ನಪ್ಪ, ನೀನ್ ಯೋಚನೆ ಮಾಡ್ಬೇಡ, ಮಾಸ್ಟ್ರು ನನ್ನ ಕರೆದಿದ್ದಾರೆ, ನಾನ್ ಬರ್ತೀನಿ ನಡಿ. ಸರಿ ಹಾಗಾದ್ರೆ. ಅವರೆಲ್ಲ ನಮ್ಮ ಹುಡುಗ್ರೆ. ಏ ದಿವಾಕರ, ನೀನಿವಾಗ ಕುಡಿಯೋದೆಲ್ಲ ಬಿಟ್ಬಿಟ್ಟು ಮನೇಲೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಗೃಹ ಪ್ರವೇಶ ಅಂತ ಕೇಳಿದೆ, ನಮ್ಮನ್ ಕರಿಯಲ್ವಾ? ದಿಢೀರಂತ ತುಂಬಾ ಜನನ ಕರೆಯಕ್ಕಾಗ್ಲಿಲ್ಲ, ಮಧ್ಯಾಹ್ನದೊಳಗಡೆ ಬಂದ್ಬಿಡಿ, ಊಟ ಅಲ್ಲೇ ತಿನ್ನೋಣ. ಊಟ ಎಲ್ಲ ನೀನೇ ತಿನ್ಕೋ, ನನ್ನ ದುಡ್ಡು ವಿಚಾರ ಏನಾಯ್ತು? ಅದು ನಾನು ಬೇಗ ತಂದ್ಕೊಡ್ತೀನಿ. ಇನ್ನು ಯಾವಾಗ್ಲೋ ಈಸ್ಕೊಂಡು ಎಷ್ಟು ತಿಂಗಳಾಯ್ತಂತ ಗೊತ್ತಾ ನಿನ್ಗೆ? ಮಾತಿಗೆ ಮರ್ಯಾದೆ ಇಲ್ದಿರೋ ನಾಯಿ. ಇವಾಗ ಕೈಯಲ್ಲೇನಿದೆ ಅದನ್ನ ಕೊಡೋ. ಅದು ಇವಾಗ ಜೋಬಲ್ಲಿ ದುಡ್ಡೆಲ್ಲ ಇಸ್ಕೊಂಡು ಮೋಸ ಮಾಡ್ತಿದ್ಯ ನೀನು? ಆ ನಾಯಿ ನನ್ನ ಮಗನೇ, ಕೊಡೋ ಕೊಡೋ. ನಿನ್ಗೆ ಹೇಳ್ತಾರ ನಿಂತ್ಕೋ, ನಿಂತ್ಕೊಳ. ನೀನ್ ಎಲ್ಲೋದ್ರು ನಿನ್ನ ಸುಮ್ನೆ ಬಿಡೋದಿಲ್ಲ ಕಣ. ಪೋಸ್ಟ್ಮಾರ್ಟಮ್ ಮುಗ್ದಿರುತ್ತಾ? ಸೂರ್ಯ ಹೋಗಿದ್ದಾನೆ, ಇನ್ನೇನ್ ಬರ್ತಾನೆ? ಸೂರ್ಯ ಇದ್ದಾನಲ್ಲ, ಅವಳಿಗೆ ಹೀಗೆಲ್ಲ ಅಳ್ಬೇಡ ಅಂತ ಹೇಳಿ ಈಗ ಹತ್ರ ಹೇಗೆ? ಜಿಕೆ ಜಿಕೆ, ಹೇಳ್ಬೇಕಾದವ್ರಿಗೆಲ್ಲ ಹೇಳಾಯ್ತಲ್ವಾ? ಹೇಳ್ಬಿಡು. ಅವನ್ನ ಕರ್ಕೊಂಡ್ ಬಂದ್ಮೇಲೆ ತುಂಬಾ ಹೊತ್ತು ಮಲಗಿಸ್ಕೊಂಡಿರ್ಬೇಡಿ. Ha ha ha!
ಅಪ್ಪ ಸೂರ್ಯ ಅಪ್ಪ ಅಪ್ಪ ಎಲ್ಲ ಮುಗ್ದೋಯ್ತು ಅಪ್ಪ ಸೂರ್ಯ ಅಪ್ಪ ಏನೋ ಇದು ಈಶ್ವರ ಅಪ್ಪ ಅಪ್ಪ ಮಾಡಿದ್ವಿ ಅಪ್ಪ 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 ಏನಾಯ್ತಪ್ಪ ಸಪ್ಪ ಸೂರ್ಯ ಅಪ್ಪ ಇದು ಎರಡನೇ ಅಟ್ಯಾಕ್ ಶುಗರ್ ಪೇಷಂಟ್ ಆಗಿರೋದ್ರಿಂದ ಮೊದಲನೇ ಅಟ್ಯಾಕ್ ಗೊತ್ತಾಗ್ಲಿಲ್ಲ ಇನ್ ಮುಂದೆ ಹುಷಾರಾಗಿರಿ ಪದೇ ಪದೇ ಕಚೇರಿ ತುಂಬಾ ದೂರ ಪ್ರಯಾಣ ಎಲ್ಲ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಲೇಬೇಕು ಹೇಗಿದೆ ಭಯಪಡೋ ಹಾಗೇನಿಲ್ಲ ಮಲಗಿದ್ದಾರೆ ನಾನು ಔಷಧಿ ಎಲ್ಲ ತಗೊಂಡ್ಬರ್ತೀನಿ ನೀನಿರು ನಾನು ಹೋಗ್ತಾ ಇರ್ತೀನಿ ಅಲ್ಲಿ ನೋಡು ಅವ್ರು ನಿನ್ನ ನೋಡಕ್ ಬಂದಿದ್ದಾರೆ ಇವ್ರೆ ಅವರ ಮಗ ಸೂರ್ಯನಾರಾಯಣ ಏನ್ ಮಾಡ್ತಿದ್ದೀರಾ ಅಂತ ದೊಡ್ಡ ಕೆಲಸ ಏನಲ್ಲ ಚಿಕ್ಕ ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತೀನಿ ಮತ್ತೆ ಕಚೇರಿಗಳ ವಿಷಯ ಮತ್ತೆ ಈ ಮನುಷ್ಯನ ಹತ್ರ ಏನ್ ಕೇಳಬೇಕು ಏನ್ ವಿಷಯ ಇಂಥ ಸಮಯದಲ್ಲಿ ಹೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೋಬಾರ್ದು ಹಿಂದಿನ ಸೀಸನಲ್ಲಿ ಕಾಡೊಳಗಿರೋ ದೇವಸ್ಥಾನದಲ್ಲಿ ನಿಮ್ಮ ಅಪ್ಪನ ಹಾಡನ್ನು ನಾನು ಬುಕ್ ಮಾಡಿದ್ದೆ ಆ ನಂಟನ ಹಿಡ್ಕೊಂಡು ಅವ್ರು ನನ್ನ ಹತ್ರ ದುಡ್ಡನ್ನ ಸಾಲ ಇಸ್ಕೊಂಡಿದ್ರು ಮಗಳ ಮದುವೆಗೆ ಅಂತ ಹೇಳಿದ್ರು ಅವ್ರ ಕಷ್ಟನ ನೋಡಿ ಈ ಜೋಯ್ ಹತ್ರನೇ ನಾನು 1.5 ಲಕ್ಷ ಇಸ್ಕೊಂಡು ಅವ್ರ ಹತ್ರ ಕೊಟ್ಟೆ ಬಡ್ಡಿಯೇನೋ ಅವ್ರು ಕರೆಕ್ಟಾಗಿ ಕೊಡ್ತಿದ್ದಾರೆ ಆದರೆ ಅಸಲನ್ನ ನೋಡಿದ್ರೆ ಅವ್ರು ಹೇಳಿದ ಡೇಟ್ ದಾಟ್ಕೊಂಡು ಹೋಗ್ತಿದೆ ನಾನು ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಅಪ್ಪನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ನಾನು ಊರಲ್ಲಿ ಚಿಕ್ಕ ಬಡ್ಡಿಗೆ ಕಾಸು ಕೊಡೋ ಮನುಷ್ಯ ನಾನು ನನಗೆ ಇವಾಗ ಸೆಟ್ಲ್ ಮಾಡಿಬಿಡಿ 1 ಲಕ್ಷ ರೂಪಾಯಿ ಡ್ಯೂ ಇದೆ ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ 4 ಪೈಸ ಕಾಸು ಇಲ್ಲ ನಿನ್ನ ಹತ್ರ ನೀನು ಹೆಂಗೆ ತೀರಿಸ್ತೀಯಾ ಆದಷ್ಟು ಬೇಗ ಏನಾದರೂ ಮಾಡಬೇಕು ಇಲ್ಲಾಂದರೆ ತೊಂದರೆ ಆಗುತ್ತೆ ಅಕ್ಕ ರೆಡಿ ಆಯ್ತಲ್ಲ ಡಾಕ್ಟರ್ ಏನ್ ಹೇಳಿದ್ರು ಇವತ್ತು ಸಾಯಂಕಾಲದೊಳಗಡೆ ICU ಬದಲಾಯಿಸ್ತೀನಿ ಅಂತ ಹೇಳಿದ್ರು ಅವಳು ನೋಡಿದ್ರೆ ಮಲ್ಕೊಂಡೇ ಇದ್ದಾಳೆ ಇಲ್ಲಿ ತನಕ ಅವಳು ಏನು ತಿಂದಿಲ್ಲ ನಮ್ಮಪ್ಪ ಯಾವಾಗ ಬರ್ತಾರೆ ಮಾಮ ಬರ್ತಾರೆ ಈ ಮಾಮ ಇದ್ದೀನಲ್ವಾ ನಿಂಗೆ ದೇವ್ರೆ ಈ ನೋವುಗಳನ್ನ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಮಸ್ಕಾರ ನಮಸ್ಕಾರ ಹಾಸ್ಪಿಟಲ್ಗೆ ಹೋಗಿದಾರಾ ಹೌದು ನಾನು ಅಲ್ಲಿಂದಾನೆ ಬರ್ತಾ ಇದ್ದೀನಿ ಅವರು ICU ಇದ್ದಿದ್ದಕ್ಕೆ ಡಾಕ್ಟರ್ ನಮ್ಮನ್ನ ನೋಡಕ್ ಬಿಟ್ಟಿಲ್ಲ ಏನಂದ್ರು ಡಾಕ್ಟ್ರು ಭಯ ಪಡಬೇಡಿ ಅಂತ ಹೇಳಿದ್ರು ಡಾಕ್ಟ್ರು ಆ ಥರನೇ ಹೇಳೋದು ಹಾಗಂತ ನಂಬ್ಕೊಂಡು ಕೂರ್ಬೇಡ ಅರ್ಥ ಆಗ್ಲಿಲ್ಲ ನನ್ನ ಹೆಸರು ಪುನ್ನೂಸ್ ಇವನು ದಾಸನ್ ಅಪ್ಪನ ನೋಡೋದು ಎಷ್ಟು ಮುಖ್ಯನೋ ಇವಾಗ ನಿನ್ನ ನೋಡೋದು ಅಷ್ಟೇ ಹೊಸ ವಿಷಯ ಏನಿಲ್ಲ ನಾನು ಯಾರಿಗೂ ಬಡ್ಡಿ ಕೊಡಲ್ಲ ಆದ್ರೆ ನಿಮ್ಮಪ್ಪ ಬಂದು ಕೇಳಿದಾಗ ಕೊಡಲ್ಲ ಅಂತ ಹೇಳಕ್ಕಾಗತ್ತಾ ಒಂದೇ ಸಲ 3 ಲಕ್ಷ ಕೊಟ್ಟಿದ್ದೆ ಅದರಲ್ಲಿ 50,000 ರೂಪಾಯಿ ಅವರು ವಾಪಸ್ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನ ಬಾಕಿ ಇದೆ ಬಡ್ಡಿನೂ ಸೇರಿಸಿ 2.5 ಲಕ್ಷ ಇವಾಗ ನಿನ್ ಪರಿಸ್ಥಿತಿ ನೋಡ್ತಿದ್ರೆ ಬಡ್ಡಿ ನನಗೆ ಬೇಡ ಆದರೆ ಅಸಲು ಮಾತ್ರ ನನಗೆ ಖಂಡಿತ ವಾಪಸ್ ಕೊಡಬೇಕು ಅದಕ್ಕೆ ನೀನೇ ಜವಾಬ್ದಾರಿ ತಗೊಂಡ್ಬಿಡು ನಾನು ಇನ್ನ ಅಪ್ಪಗೇನಾದ್ರೂ ಆದ್ರೂ ಕೂಡ ಇಂಥ ವಿಷಯಗಳನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಾಗಿರೋದು ನೀವೇ ಅಲ್ವಾ ತಪ್ಪಿಸ್ಕೊಂಡು ಓಡೋದಕ್ಕೂ ಆಗಲ್ಲ ಮತ್ತೆ ನಮ್ ಕಾಸು ಯಾವಾಗ ವಾಪಸ್ ಕೊಡ್ತೀರಾ ಅದು ಇವಾಗೇ ಕೊಡಿ ಅಂತ ನಾನೇನ್ ಕೇಳಿಲ್ಲ 1-2 ವಾರದಲ್ಲಿ ಇದನ್ನ ಇತ್ಯರ್ಥ ಮಾಡ್ಬಿಡ್ಬೇಕು ಏನು ಮತ್ತೆ ಎಲ್ಲ ಹೇಳಿದ್ದಾಯ್ತು ಬರ್ಲಾ
ನೀನೇ ಹೀಗೆ ಭಯಪಟ್ರೆ ಹೇಗಪ್ಪ? ಒಂದು ಹಂತಕ್ಕೆ ಧೈರ್ಯ ತಗೋಬೇಕು ತಾನೆ. ನಿಮ್ಮ ತಂದೆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಿದ್ರು. ಆದರೆ ಸಂಗೀತನ ವ್ಯಾಪಾರ ದೃಷ್ಟಿಯಲ್ಲಿ ನೋಡಬಾರ್ದು ಅಂತ ಅವ್ರು ಯಾವತ್ತೂ ಇಸ್ಕೊಳ್ಳಿಲ್ಲ. ಅದರಿಂದ ಏನಾಯಿತು, ಜೀವನದಲ್ಲಿ ಸಾಲದ ಸಮಸ್ಯೆ ಎಲ್ಲ ಬಂತು. ಈಗಿನ ಕಾಲದಲ್ಲಿ ಒಂದು ದೊಡ್ಡ ಕುಟುಂಬನ ರನ್ ಮಾಡಬೇಕು ಅಂದ್ಕೊಂಡ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಆಮೇಲೆ ನಿನ್ನ ಭಾವ ದಿವಾಕರ ಗಲ್ಫಿಂದ ಬಂದಮೇಲೆ ಏನೇನೋ ಬಿಸ್ನೆಸ್ ಮಾಡೋದಕ್ಕೆ ಹೋಗಿ ತುಂಬ ಸಾಲ ಮಾಡ್ಕೊಂಡಿದ್ದ ಅಲ್ವಾ? ಅದರಲ್ಲಿ ಎಷ್ಟೋ ಸಾಲಗಳನ್ನು ನಿಮ್ಮ ತಂದೆ ತಾನೇ ತೀರಿಸಿದ್ದು. ನನಗೇನು ಅರ್ಥನೇ ಆಗ್ತಾ ಇಲ್ಲ. ನೀವು ನನಗೆ ಖಂಡಿತವಾಗಿ ಸಹಾಯ ಮಾಡಬೇಕು. ಎಲ್ಲಾದರೂ ಏನಾದರೂ ಒಂದು ಕೆಲಸ ಈಗ ತುಂಬ ಅವಶ್ಯಕತೆ ಇದೆ. ಇದಕ್ಕೆ ಮೇಲೆ ನಾನು ದುಡ್ದಿಲ್ಲ ಅಂತಂದರೆ ಒಂದು ಕುಟುಂಬನೇ ಬೀದಿಗೆ ಬಂದ್ಬಿಡುತ್ತಷ್ಟೇ. ಸರ್, ಏನಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಕಚೇರಿ ಮಾಡಿದ್ರೂ ಈ ಸಾಲಗಳನ್ನ ತೀರ್ಸೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ಚಿಂತೆ ಮಾಡಬೇಡ, ನಿನಗೊಂದು ಕೆಲಸ ತಾನೇ, ಹುಡುಕ್ತೀನಿ. ಆದರೆ ಅಪ್ಪನಿಗೆ ಟೆನ್ಷನ್ ಆಗುವಂಥ ಯಾವ ಕೆಲಸನೂ ಮಾಡಬಾರ್ದು. ಎಲ್ಲನೂ ಅಪ್ಪನ ಹತ್ರ ಹೇಳಿ ನೀನು ಅರ್ಥ ಮಾಡಿಸ್ಬೇಕು. ಏನಿದು ಇದ್ದಕ್ಕಿದ್ದಂಗೆ ಈ ರೀತಿ ನಿರ್ಧಾರ? ಈ ವಯಸ್ಸಲ್ಲೂ ಅಪ್ಪ ನಮಗೋಸ್ಕರ ಕಷ್ಟಪಡ್ತಿರೋದನ್ನ ನೋಡ್ಕೊಂಡು ಕೂತಿರೋ ಬದಲು ಒಂದು ಚಿಕ್ಕ ಸಹಾಯ ನನ್ನ ಕೈಯಲ್ಲಿ ಮಾಡ್ಬೋದಲ್ವಾ ಅಂತ. ನಾನು ಇವಾಗಲೂ ಒಂದು ಚಿಕ್ಕ ಮಗು ಥರ ನಿಮ್ಮ ನೆರಳಲ್ಲೇ. ನನಗೂ ಒಂದು ಕೆಲಸ ಬೇಕಲ್ವಾ, 10 ಕಾಸು ವರಮಾನ ಇರುವಂಥ ಕೆಲಸ. ಇಷ್ಟಕ್ಕೂ ನೀವು ಇಲ್ಲಿವರೆಗೂ ಎಷ್ಟು ಸಂಪಾದನೆ ಮಾಡಿದ್ದೀರಾ? ಒಂದು 5-6 ಲಕ್ಷ ಸಾಲ, ಆಮೇಲೆ ಸಿಗ್ದವ್ರ ಹತ್ರ ಎಲ್ಲ ಸಾಲ ಮಾಡಿದ್ಯಾ? ಸೂರ್ಯ, ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ? ನನಗೆ ಗೊತ್ತಿದೆ ಅಮ್ಮ, ಅಪ್ಪ ಹಾಸ್ಪಿಟಲ್ ಮಲಗಿದಾಗ ನೋಡಕ್ ಬಂದವರೆಲ್ಲ ಸಾಲ್ಗಾರ್ರೆ, ಇವ್ರು ಕಾಸು ಕೊಡಬೇಕಾಗಿರೋಂಥ ಸಾಲ್ಗಾರರು. ಅವ್ರಿಗೆ ಬೇಕಾಗಿರೋದು ಕೀರ್ತನೆಗಳಲ್ಲ ಅಪ್ಪ, ದುಡ್ಡು ದುಡ್ಡು. ನೀವು ಏನಕ್ಕೋಸ್ಕರ ಇದನ್ನೆಲ್ಲ ನಮ್ಮ ಹತ್ರ ಮುಚ್ಚಿಟ್ಟಿದ್ರಿ ಅಪ್ಪ? ಮತ್ತೆ ನೀವು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ? ನಾವೆಲ್ಲ ಇಲ್ಲಿ ನಕ್ಕೊಂಡು ಆಟ ಆಡಿಕೊಂಡು ಯಾವುದೇ ಒಂದು ಯೋಚನೆ ಇಲ್ದಲೆ. ನೀವು ಮಾಡಿರೋದನ್ನ ಹೇಳಿ ನಿಮ್ಗೆ ಬೇಜಾರು ಮಾಡಿಸೋಕೆ ಇದನ್ನೆಲ್ಲ ಹೇಳಲಿಲ್ಲ. ಒಂದು ಕೆಲಸ ಈಗ ತುಂಬ ಬೇಕಾಗಿದೆ, ಅದಕ್ಕೆ ಬೇಕಾಗಿರೋ ವಿಷಯ ಎಲ್ಲ ಜಿ ಕೆ ಸರ್ ನೋಡ್ಕೋತಾರೆ. ನನ್ನ ನೀವು ತಡೀಬೇಡಿ, ಆಶೀರ್ವಾದ ಮಾಡಿ. ದೇವ್ರೆ, ಮೊದಲು ಸಲ ಒಂದು ಕೆಲಸ ಶುರು ಮಾಡ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗಬೇಕು, ಸುಮ್ಮನೆ ನನ್ನ ಓಡಾಡಿಸ್ಬೇಡ. ಅಯ್ಯೋ ಏನೋ ನಿನ್ನ ಹತ್ರ ನೋಡೋದು ನನ್ನ. ಅಯ್ಯೋ, ಏನು ಮಾಡ್ತಿದ್ಯಾ? ನಾನೇನ್ ಮಾಡ್ದೆ, ಒಂದ್ ಕಳ್ಳ ನನ್ನ ಬ್ಯಾಕ್ ಇತ್ಕೊಂಡೋದ, ಅದನ್ನ ತಗೊಂಡೋಗ್ ನಿನ್ ಕತ್ಗ ಹಾಕ್ದ, ಅದನ್ನ ಎತ್ಕೊಳಕ್ ಇಲ್ಲಿ ಬಂದು ನನ್ ಕತ್ತಿಗೆ ಹಾಕದ್ನ? ಸೊ ನನ್ನ ಹಿಡ್ಕೊಂಡು ಉರುಳ್ಬೇಕಿತ್ತ? ಹಂಗೆಲ್ಲ ಹೇಳ್ಬೇಡ, ನಿನ್ನ ತಬ್ಬ ಹಿಡ್ಕೊಂಡಿದ್ದು ಸತ್ಯನೇ, ಆದ್ರೆ ಉಳ್ಕೊಂಡ್ ಬಿದ್ದಿದ್ದು ನೀನು. ಈ ವಯಸ್ಸಲ್ಲಿ ಇಷ್ಟೊಂದು ಉರುಳ್ಬಾರ್ದಮ್ಮ. ಯಾರಯ್ಯ ನಿನ್ನ ನಡು ರಸ್ತೆಯಲ್ಲಿ ಬರೋ ಕೇಳಿದ್ದು? ಅದೊಂದು ದೊಡ್ಡ ಕಥೆ ಅಮ್ಮ, ಮನಸ್ ಬಿಚ್ಚಿ ಮಾತಾಡೋದಕ್ಕೆ ಈ ತರ ಸೌಕರ್ಯವಾಗಿರೋ ಜಾಗ ಇವತ್ತವರೆಗೂ ಸಿಕ್ಕೇ ಇರ್ಲಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ, ನಿನಗೆ ಮುನ್ವಾಗ್ ಬರುತ್ತಾ? ಏನಯ್ಯ, ನಡಿ ರೋಡಲ್ಲಿ ಲೈನ್ ಹೊಡಿದಿದ್ಯಾ? ಇಲ್ಲ ಇಲ್ಲ, ನಾನು ಇವ್ರ ಜೊತೆ ಫ್ಯಾಮಿಲಿ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇನ್ನಿ, ಬರ್ತೀಯಾ? ಬರ್ಲ ಅಯ್ಯ, ನೀನ್ ಅವಾಗ ಇಲ್ಲಿ ನೋಡು, ಜೀವನ ಅನ್ನೋದು ಬೇಸಿಗೆಗಾಲದಲ್ಲಿ ಸುಡ್ತಾ ಇರೋ ಟೈರ್ ತರ, ಅದ್ರಲ್ಲಿ ನಿಂಗೆ ಏನಾದ್ರು ಅಬ್ಜೆಕ್ಷನ್ ಇದೆಯಾ? ಅಲ್ಲ, ಏನಾದ್ರು ಕಮೆಂಟ್ ಇದ್ರೆ ಹೇಳು. ನಿನಗೇನು ಹುಚ್ಚ, ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಡು ರೋಡಲ್ಲಿ ಕೂತ್ಕೊಂಡು ತತ್ವ ಹೇಳ್ತೀಯಾ? ಏನೋ ತತ್ವನ? ಅಯ್ಯ, ಹೋಗ್ತೀರಾ? ಹೋಗೋ, ಉಪದೇಶ ಮಾಡೋಕ್ ಬರ್ತಾನೆ. Thank you.
ತಗೊಳ್ಳಿ. ಎಕ್ಸ್ಕ್ಯೂಸ್ ಮಿ ಸರ್. ಯಸ್. ಮ್ಯಾನೇಜರ್ನ ನೋಡಬಹುದಾ? ನೀವು? ಸೂರ್ಯನಾರಾಯಣ. ಜಸ್ಟ್ ಎ ಮಿನಿಟ್. ಓ, ನಿಮಗೆ ಒಬ್ಬರು ವಿಸಿಟರ್ ಇದ್ದಾರೆ, ಒನ್ ಮಿಸ್ಟರ್ ಸೂರ್ಯನಾರಾಯಣ. ಓಕೆ ಓಕೆ ಸರ್, ಹೋಗಿ. ಓ, ಮೇ ಐ ಕಮೀನ್ ಸರ್? ಯಸ್, ಕಮೀನ್. ಸೂರ್ಯನಾರಾಯಣ ಅದಲ್ವ ಹೆಸರು? ಹಾ ಹೌದು ಸರ್. ಕುತ್ಕೊಳ್ಳಿ. ಓ, ನಿಮಗೆ ಪಂಕ್ಚುಯಾಲಿಟಿ ಇಲ್ಲ ಅನ್ಸುತ್ತಲ್ಲ. ಅದು ಬೆಳಿಗ್ಗೆ ನಾನು ಬರೋ ದಾರಿಯಲ್ಲಿ ಕಳ್ಳ ನನ್ನ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟ ಸರ್. ಅದಕ್ಕೆ ಅವನ ಹಿಂದೆ ನಾನು ನೋಡೋಗ್ಬೇಕಾಯ್ತು ಸರ್. ನೀವೇನಕ್ಕೆ ಮತ್ತೆ ಅವನ ಹಿಂದೆ ಓಡೋದ್ರಿ? ಅಲ್ಲ, ಅದು ಈ ಸರ್ಟಿಫಿಕೇಟ್ ಎಲ್ಲ ಆ ಬ್ಯಾಗ್ ಒಳಗಡೆನೆ ಇತ್ತು ಸರ್. ಸರ್, ತುಂಬ ಕಷ್ಟವಾಗಿರೋ ಕ್ವಶನ್ಸ್ ಎಲ್ಲ ಕೇಳಬೇಡಿ ಸರ್. ಓದಿದ್ದೆಲ್ಲ ಓಡ್ಬೇಕಾದ್ರೆ ಮರ್ತೋಗ್ಬಿಡ್ತು. ಚೆನ್ನಾಗಿ ಆಡೇಳ್ತೀರಲ್ಲ ನೀವು. ಹೌದು ಸರ್, ಯಾವುದೇ ಕೆಲಸ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ ಸರ್. ಯಾವುದೋ ಕೆಲಸ ಮಾಡೋದಕ್ಕೆ ನೀನು ಹಾಡು ಕಲ್ತ್ಕೊಂಡ? ಅದು ಗೊತ್ತಿಲ್ಲದೆ ಮಾಡಿರೋ ವಿಷಯ ಸರ್. ಹಂಗೆ ಹೇಳಲೇಬಾರ್ದು. ಈ ವಿಷಯ ಎಲ್ಲ ಹೇಳೋದು ಯಾರಿಗೂ ಸಿಗದೇ ಇರೋ ಅಂತ ಅವಕಾಶ. ಅದು ದೇವರಾಶೀರ್ವಾದ ಹೇಳಿದ್ ಬಂತು. ವಾಪಸ್ ತಗೊಂತೀನಿ. ಈ ಕೃಷ್ಣ ನೀ ಬೇಗನೆ ಬಾರೋ ಕೀರ್ತನೆ ಯಾವ ರಾಗದಲ್ಲಿದೆ? ಯಮುನಾ ಕಲ್ಯಾಣಿ. ನಿಜನಾ? ನಿಜ ಸರ್. ಅದು ಸುಳ್ಳಾದ್ರೆ? ನೀವು ಯಾವ ರಾಗ ಹೇಳಿದ್ರು ನಾನು ಒಪ್ಕೋತೀನಿ ಸರ್. ಅಂತ ಪರಿಸ್ಥಿತಿಯಲ್ಲೇ ಇದೀನಿ ನಾನೀಗ. ಆದ್ರೆ ನೀವ್ ಹೇಳಿದೆ ನಿಜ. ಏನೋ ಹೆಂಗೋ, ಇನ್ಮೇಲೆ ಸೂರ್ಯನಾರಾಯಣ ಲೋನ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾನೆ ಸರ್. ನಿಮ್ ದೇವ್ರ ಕಾಪಾಡ್ಲಿ ಸರ್. ಹಂಗೇ ಇರ್ಲಿ, ಹಂಗೇ ಇರ್ಲಿ. ನಿಮ್ಗೆ ಇಲ್ಲಿ ಕೆಲಸ ಕೊಡ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ? ಇಲ್ಲ. ನೀವು ಸಂಗೀತ ಪ್ರಿಯರು, ಸಂಗೀತ ಅಭ್ಯಾಸ ಇರೋರು ಇಲ್ಲಿ ಯಾರು ಇಲ್ಲ. ಈ ಕಂಪ್ಯೂಟರ್ ಲೋನು ಹಣ ಉಚ್ಚಿಡಿಸ್ತಾ ಇದೆ ನನ್ಗೆ. ಅದಕ್ಕಾಗಿ ನೀನು ಸ್ವಲ್ಪ ಟೈಮು ನನಗೋಸ್ಕರ ಸ್ಪೆಂಡ್ ಮಾಡ್ಬೇಕಾಗತ್ತೆ ಹಾಡ್ ಹೇಳೋದಕ್ಕೆ. ಓ ಸರ್, ನೀವ್ ಯಾವಾಗ ಕೇಳಿದ್ರು ನಾನು ಬಂದು ಹಾಡ್ ಹೇಳ್ತೀನಿ. ಹಂಗಂದ್ರೆ ನಾನು ಇವಾಗೆ ಹಾಡೋದಕ್ಕೆ ಹೇಳ್ತೀನಿ. ನಿಮ್ಮ ಹಾಡ್ನ ನಾನು ಇವಾಗೆ ಕೇಳ್ಬೇಕು ಸರ್. ಈ ಸಮಯದಲ್ಲಿ ಯೋ, ಕಚೇರಿ ಕೀರ್ತನ ಅವಶ್ಯಕತೆ ಇಲ್ಲ, ಲೈಟ್ ಆಗಿ ಒಂದು ಹಾಡು ಏನೋ ಸರ್. ಹಲೋ, ಮಾಯಾ ಅಲ್ವಾ? ಹೌದು, ನೀವ್ ಯಾರು ಮಾತಾಡ್ತಿರೋದು? ನನ್ನ ಹೆಸರು ದೇವಶ್ರೀ ಕುಟಿ. ಇವಾಗ ಸ್ವಲ್ಪ ನನ್ಗೆ ನೆಮ್ಮದಿ ಸಿಕ್ತು. ನಾನು ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ? ಈಗ ಕನೆಕ್ಟ್ ಆಗಿದೆಯಲ್ಲ ದೇವಸಿ ಅಣ್ಣ, ನೀವು ಏನ್ ಮಾಡ್ತಾ ಇರೋದು? ನಾನಿಲ್ಲಿ ಎಳ್ನೀರ್ ವ್ಯಾಪಾರ ಮಾಡ್ತಿದ್ದೀನಿ. ವ್ಯಾಪಾರ ಹೇಗ್ ನಡೀತಾ ಇದೆ? ಪರವಾಗಿಲ್ಲ, ನಡೀತಿದೆ. ನೀವ್ ಮಾಡಿದ ಪ್ರೋಗ್ರಾಮ್ ನನಗೆ ತುಂಬಾ ಇಷ್ಟ ಆಯ್ತು. ಅದಿರ್ಲಿ, ನಿಮ್ಗೆ ಯಾವ ಹಾಡು ಇಷ್ಟ? ಅದು ನನ್ಗೆ ಯಾವ್ದಾದ್ರು ಹಳೆ ಹಾಡು ಪರವಾಗಿಲ್ಲ. ಯಾರಿಗಾದ್ರೂ ಡೆಡಿಕೇಟ್ ಮಾಡ್ತೀರಾ? ಹೌದೌದು, ನನ್ಗೊಬ್ರು ರೆಗ್ಯುಲರ್ ಕಸ್ಟಮರ್ ಇದಾರೆ, ಸೂರ್ಯನಾರಾಯಣ ಅಂತ, ಅವ್ರಿಗೋಸ್ಕರ ಕೊಟ್ಬಿಡೋಣ. ಅವ್ರಿಲ್ಲಿ ತುಂಬಾ ಹೊತ್ತಿಂದ ಎಳ್ನೀರ್ಗಾಗಿ ಕಾಯ್ತಾ ಇದಾರೆ. ಹಾಗಾದ್ರೆ ಓಕೆ, ಹೀಗೆ ಕಾಲ್ ಮಾಡ್ತಾ ಇರಿ. ಖಂಡಿತ. ಓಕೆ, ಸೂರ್ಯನಾರಾಯಣ ಅವ್ರಿಗೂ ಕೇಳ್ದಲ್ಲ ಅವಳ ಧ್ವನಿ ಎಷ್ಟು ಸಖತ್ತಾಗಿದೆ. ನೇರವಾಗಿ ನೋಡೋದಕ್ಕೆ ಇನ್ನ ಸಖತ್ತಾಗಿದೆ. ನೀನ್ ಹೇಳ್ತೀಯಾ? ಇಲ್ಲ, ಧ್ವನಿನೇ ಹಿಂಗಿದೆ ಅಂದ್ರೆ ಅವಳು ಹೆಂಗಿರ್ಬೇಡ, ಸೂಪರ್ ಆಗಿರ್ತಾಳೆ. ಸೂಪರ್ ಯಾವ ಆಡ್ಬೇಕು? ಹಾಡಲ್ಲ, ಎಳ್ನೀರು. ಎಳ್ನೀರು ಸ್ಟ್ರಾ ಬೇಡವಾ? ಆದ್ರೆ ಸ್ಟ್ರಾ. ದೇವಸಕುಟಿ, ಒಂದ್ ಎಳ್ನೀರು. ಅಶೋಕ್ ಭಾಯಿ, ಹೆಂಗಿದ್ದೀರಾ? ನೋಡಿ ತುಂಬಾ ದಿನ ಆಯ್ತು. ಗುಜರಾತ್ ಇಂದ ಇವತ್ತೇ ಬಂದಿದ್ದು, ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಹೌದಾ? ಒಳ್ಳೇದು, ಒಳ್ಳೇದಣ. ಇಳಿಯೋ ಕೆಳಗಡೆ. ನೀನು ಏನ್ ತಿಳ್ಕೊಂಡಿದೀರಾ? ಚಿರಿಯನ್ ಸರ್ಗೆ ಮೋಸ ಮಾಡ್ಬೇಕು ಅನ್ಕೊಂಡಿದೀರಾ? ಕೊಡೋ ಕೈನ ನಿನ್ಗೆ ಹೇಳ್ತಿರೋದು. ಕೊಡೋ ಕೈನ, ಕೊಡೋ ಕೈನ, ನಾಯಿ ನನ್ನ ಮಗನೇ, ಕೊಡೋ ಕೈನ. ಏಯ್, ಸೈನ್ ಮಾಡೋ. ಬೇಗ ಬಂದು. ಬೇವರ್ಸಿ ನನ್ನ ಮಗನೇ, ರೋಡಲ್ಲಿ ರೌಡಿಸಂ ಮಾಡ್ತಿದ್ಯಾ? ಏನ್ ರಿಸೆಟ್ಟು ಜಗಳ? ನನ್ನ ಹತ್ರ ಇವರು ಸ್ಟ್ಯಾಂಪ್ ಪೇಪರ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ. ಲೇ ನಾಯಿ, ಎಲ್ಲ ಪತ್ರ ಹೇಳಲೇ. ಪೊಲೀಸ್ ಬೇಡ, ಬಿಟ್ಬಿಡು, ಅವರೆಲ್ಲ ನಮ್ಮ ಹುಡುಗ್ರೆ. ಓ, ಬಿಟ್ಟಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ಶೋ ಎಲ್ಲ ಬೇಡ ಸರ್, ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಈಸಿನೇ ಇರುತ್ತೆ. ತೆಗಿರಿ ಕೈನ. ಓಹೋ, ಹಾಗಾದ್ರೆ ಎಕ್ಸ್ ಮಿನಿಸ್ಟರ್ ಸೇರ್ಕೊಂಡು ಮಾಡ್ತಿರೋ ರೌಡಿಸಮ್ ಇದು? ಹೌದು, ರೌಡಿಸಮ್. ಲೇ ಸೇಟು, ನೀನು ಮತ್ತೆ ನಿಮ್ಮಪ್ಪ ಸೇರ್ಕೊಂಡು ನನ್ನ ಯಾಮರ್ಸ್ತೀರಲ್ವಾ? ಅದೆಂಗೋ, ನಾನು ಅಡ್ವಾನ್ಸ್ ಕೊಟ್ಟ ಮೇಲೆ ನೀವು ಸ್ಟೇ ಆರ್ಡರ್ ತಗೊಂಡ್ ಬರ್ತೀರಾ?
ನೀನ್ ಓಡೋಗ್ತೀಯ ಅಂತ ನಾನ್ ನಿನ್ ಕೊಟ್ಟಿದ್ ದುಡ್ಡು ಅದನ್ ತಗೊಂಡು ಎಸ್ಕೇಪ್ ಹೇಳೋ, ಇದ್ರ ಹಿಂದೆ ಯಾರಿದ್ದಾರೆ? ಅದು ಬೇಡ, ನೀನ್ ಕಷ್ಟ ಪಡೋದೇ ಬೇಡ. ಇವನ ಹತ್ರ ಸೈನ್ ಮಾಡಿಸ್ಕೊಂಡಾಯ್ತಲ್ವಾ? ಹ್ಮ್, ಹೋಗು. ನನ್ನ ಹತ್ರ ನಿಮ್ಮ ಆಟನೆಲ್ಲ ಇಟ್ಕೋಬೇಡಿ ಅಂತ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳೋ. ಹೋಗೋ. ಇಲ್ಲಿ ನೋಡಿ ಸರ್, ನಮ್ಮ ಹುಡುಗರು ತಂಟೆಗೆಲ್ಲ ಬರೋದಿಕ್ ಹೋಗ್ಬೇಡಿ, ನಾನು ಅವ್ರು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ನೀವು ಹೋಗಿ ಸರ್, ಆದ್ರೆ ಯಾವತ್ತಾದ್ರೂ ಒಂದ್ ದಿವಸ ಇವರು ನನ್ನ ಕೈಗೆ ಸಿಕ್ಕಾಕೋತಾರೆ. ನಡೀರಿ. ಸರಿಯಾ? ಲೇ, ನೀನೇನು ಇಲ್ಲಿ? ನಾನು ಇಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಇಲ್ಲೇ ಬ್ಯಾಂಕಲ್ಲ, ಬಂದ್ಮೇಲೆ ನೀನ್ ನನ್ಗೊಂದು ಫೋನ್ ಆರು ಮಾಡ್ಬಾರ್ದೇನ? ನಾನು ಅನ್ಕೊಂಡೆ ನೀನು ಮೈನ್ ಸಿಟಿಲಿ ಎಲ್ಲೋ ಇರ್ತೀಯ ಅಂತ. ಅಮೆಚೂರ್ ಪೋಸ್ಟಿಂಗ್ ಎಲ್ಲ ಏನೂ ಇಲ್ಲ, ವಿತ್ ಫ್ಯಾಮಿಲಿ ಇಲ್ಲೇ ಬಂದ್ಬಿಟ್ಟೆ. ಸತ್ಯ ಹೇಳಬೇಕು ಅಂದ್ರೆ ಇಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ನೋಡಿ ನಾನು ತುಂಬಾ ಹೆದರ್ಕೊಂಬಿಟ್ಟೆ. ನೀನ್ ರೋಡಲ್ಲಿ ಇಂತ ಕೆಲಸ ಮಾಡೋದೆಲ್ಲ ಶುರು ಮಾಡ್ಕೊಂಬಿಟ್ಟೆ. ಹೆದರ್ಕೋಬೇಡ ಕಣ, ಬರೋ, ಬಂದು ಗಾಡಿ ಹತ್ತು. ಏ ಇಲ್ಲ, ನಾನು ಡ್ಯೂಟಿಲಿ ಇದ್ದೀನಿ. ಎಂತ ಡ್ಯೂಟಿನೋ, ಬಂದು ಗಾಡಿ ಹತ್ತು ಪ್ಲೀಸ್. ಫಸ್ಟ್ ಡ್ಯೂಟಿ, ಅದಾದ್ಮೇಲೆ ಇಬ್ರು ಎಲ್ಲಾದ್ರೂ ಸಿಗೋಣ. ಯಾಮರ್ಸ್ಬಾರ್ದು, ಮತ್ತೆ ನಿನ್ ಗೊತ್ತಲ್ವಾ ನನ್ ಬಗ್ಗೆ, ಸಿಟಿಲಿ ಎಲ್ಲೇ ಇದ್ರು ಹುಡುಕೊಂಡ್ ಬರ್ತೀನಿ. ಮತ್ತೆ ಮನೆ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ ಅಂತ ಹೇಳ್ಬೇಡ. ತಗೋ, ಇದೇ ನನ್ ಕಾರ್ಡ್. ಓಕೆ, ಸಾಯಂಕಾಲ ನಾವು ಸಿಗೋಣ. ಓಕೆ, ಬಾಯ್ ಬಾಯ್. ಕ್ಷಮಿಸ್ಬಿಡಿ ಸಾಲೆ ಕುತ್ತೆ, ನಿನ್ಗೆ ಯಾರೋ ಬಾಂಬೆಯಿಂದ ಈಗ ಇಲ್ಲಿ ಬರ ಕೇಳಿದ್ದು? ನೀನು ನಿನ್ ಮಗನಿಂದ ನನ್ಗೆ ಲಾಸ್ ಆಗಿರೋದು ಕೋಟಿ ಗಟ್ಲೆ ಇರೋ ಜಮೀನು. ಚರ್ಯನ್ ಜೊತೆ ನೇರವಾಗಿ ಜಗಳ ಆಡೋದಕ್ಕೆ ಆಗಲ್ಲ ಅಂತಲ್ಲ, ನಿನ್ನಂತವ್ರನ್ನ ಸೆಂಟ್ರಲ್ ಇಟ್ಕೊಂಡು ಆಟ ಆಡಿದ್ದು. ಮಾಫ್ ಕರೋ ಭಯ, ನನ್ನ ನೀನು ಕೆಟ್ಟವನ್ ಮಾಡ್ಬೇಡ ಹೇಳ್ತಾ ಇದ್ದೀನಿ, ಮರ್ಯಾದೆಗೆ ಹೋಗ್ತಿರು. ಯಾವಾಗ ನೋಡಿದ್ರು ಆ ನಾಯಿ ಮುಂದೆ ಸೋತೋಗಂತ ಈ ಗುಣ ನೋಡ್ತಿದ್ರೇನೆ ನನಗೆ. ನೀ ಒಂದ್ಸಲ ಹೂ ಅಂದ್ರೆ ನಿಮ್ ಕಣ್ಣಲ್ಲಿ ಬಿದ್ದಿರೋ ಆ ಧೂಳ್ನ ಒಂದೇ ಸಲಕ್ಕೆ ನಾನು ಸರಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಕತ್ತರಿಸೋದು ಕೊಲೆ ಎಲ್ಲ ತುಂಬಾ ಮಾಡಾಯ್ತು, ಇನ್ನ ಅದೆಲ್ಲ ಮಾಡಬಾರ್ದು. ಆಟ ಆಡ್ಬೇಕು ಅವನ್ನ ಇಟ್ಕೊಂಡು, ಆ ಚರಿಯನ್ನ ಇಟ್ಕೊಂಡೆ ಆಟ ಆಡ್ಬೇಕು. ಸೂರ್ಯ? ಎಸ್. ಮ್ಯಾನೇಜರ್ ಕರೀತಾ ಇದಾರೆ. ಒಳಗ್ ಬಾಪ. ನೀನೇನಪ್ಪ ಶಿಲೆ ತರ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಬಾ ಒಳಗೆ. ಬಂದೆ ಸರ್. ನಾನಿನ್ನ ಕರೆದಿದ್ದು ಇವ್ರನ್ನ ಪರಿಚಯ ಮಾಡಿಸೋದಿಕ್ಕೆ. ಇದು ಮಾಯಾ, ಎಫ್ ಎಂ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ ನೋಡು. ನಮ್ಮ ಸ್ಟೇಟ್ ಅಲ್ಲಿ ಮುಕ್ಕಲ್ ಭಾಗ ಜನಕ್ಕೆ ಇವ್ರ ಪರಿಚಯ ಆಗಿರೋದು ಇವ್ರ ಧ್ವನಿಯಿಂದಾನೆ. ಸೂರ್ಯ, ನೀವು ಕೇಳಿಲ್ವಾ? ನಿಮ್ಮ ಚಾಯ್ಸ್, ಶುಭೋದಯ ಎಲ್ಲ. ಹೌದು, ನಿಮ್ ಬಗ್ಗೆ ನಿಮ್ಮಅಪ್ಪನ ಬಗ್ಗೆ ಎಲ್ಲ ಅವ್ರ ಹತ್ರ ಹೇಳಿದೀನಿ, ಅದಕ್ಕೆ ಇವಾಗ ನೇರ್ವ ಕರೆಸಿದ್ದು. ಇವರು ಸೂರ್ಯನಾರಾಯಣ. ಹಲೋ. ನನಗೆ ಅವ್ರ ಮುಂಚೆಯಿಂದನೂ ಗೊತ್ತು. ಹಾಗಾದ್ರೆ ಸೂರ್ಯನ್ ಕಚೇರಿ ಕೇಳಿದೀರಾ? ಕಚೇರಿ ಎಲ್ಲ ಗೊತ್ತಿಲ್ಲ, ನಡು ರೋಡಲ್ಲಿ ನೋಡ್ದಾಗಿಂದ. ನಡು ರೋಡಲ್ಲ ಅಂದ್ರೆ ಇವನೇನ್ ಭಿಕ್ಷುಕನ? ಅಲ್ಲಲ್ಲ ಸರ್, ಫಸ್ಟ್ ಟೈಮ್ ನಾನು ಇಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಒಬ್ಬ ಕಳ ನನ್ನ ಬ್ಯಾಕ್ ಇತ್ಕೊಂಡೋದಂತ ನಾನು ನಿಮ್ಮ ಹತ್ರ ಹೇಳ್ತಿದ್ನಲ್ಲ. ಇವ್ರ ಬ್ಯಾಗ್ ಕಿತ್ಕೊಂಡು ನೋಡಿದ್ದು ಮತ್ತೆ? ಅಲ್ಲಲ್ಲ, ಎತ್ಕೊಂಡು ಹೋಗಿದ್ ಬ್ಯಾಗು ಇವ್ರ ಕತ್ತಲ್ಲಿ ಬಂದಿದ್ದಿತ್ತು. ಓ ಹಂಗೆ? ಹೌದೌದೌದು. ಇಲ್ಲಿ ನೋಡಿ ಸೂರ್ಯ, ಮಾಯಾ ಚೆನ್ನಾಗಿ ಆಡ್ತಾಳೆ. ನಮ್ಮ ಸ್ಟಾಫ್ ನ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಹೋದ ವರ್ಷ ಮಾಯಾ ಸಿಂಗಿಂಗ್ ಮೇನ್ ಹೈಲೈಟ್. ಹೌದಾ? ಮತ್ತೆ ನಾವು ಒಂದೇ ಊರು, ಪಕ್ಕದ ಮನೆಯವರೇ. ಹೌದಾ? ತುಂಬಾ ಸಂತೋಷ. ಮಾಯಾ ಅವ್ರನ್ನ ಪರಿಚಯ ಮಾಡಿಸಿದ್ಕೆ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆಮೇಲೆ ಮಾಯಾ ಅವ್ರ ಸಹಾಯ ಕೂಡ ನನಗೆ ಬೇಕಾಗುತ್ತಲ್ವಾ? ಅಯ್ಯಯ್ಯೋ, ಬೇರೇನಿಲ್ಲ, ಹೊಸ ಕ್ಲೈಂಟ್ಸ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಅಷ್ಟೇ. ಖಂಡಿತ ಟ್ರೈ ಮಾಡ್ತೀನಿ. ಸರಿ, ನಾನು ಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮಿ, ನನ್ನ ಕಾರ್ಡ್. ಥ್ಯಾಂಕ್ಸ್. ಓಕೆ ಸರ್. ಸರಿ ಮಾ, ತುಂಬಾ ಥ್ಯಾಂಕ್ಸ್ ಸರ್. ಏನಕ್ಕಪ್ಪ, ತುಂಬಾ ಜನ ಲೋನ್ ತಗೋತಾರೆ ಅದಕ್ಕೆ. ಯಾರು? ನನ್ ನೆನ್ಪಿಲ್ವಾ? ಇಲ್ಲ, ನಾನ್ ತಾನೇ ಈಗ ಬಂದಿದ್ದು. ಹೌದಾ? ನಿಜವಾಗ್ಲೂ ನೀನ್ ಯಾರು? ಸೂರ್ಯನಾರಾಯಣ ಚರಿ ಅವ್ರ ಇದಾರಾ? ಸೂರ್ಯನಾರಾಯಣ ಚರಿಯನ್ನ ಆತರ ಯಾರು ಇಲ್ಲ. ಅಲ್ಲಲ್ಲ, ನಾನ್ ಸೂರ್ಯನಾರಾಯಣ ಚರಿ ಅವ್ರ ಇದಾರಾ ಅಂತ ಕೇಳಿದೆ. ಹಾಗ ಬಿಡಿಸಿ ಹೇಳು, ಇದ್ರೆ ಒಂದ್ಸಲ ನೋಡ್ಬೇಕಿತ್ತು. ಒಂದ್ಸರಿ ನೋಡ್ಬೇಕಾ? ಒಂದ್ಸರಿ ಬನ್ನಿ ಹಾಗಾದ್ರೆ. ಅಲ್ಲ, ಚರಿಯನ್ ಸರ್ನ ಚರಿಯನ್ ಅಂತ ಕರೆಯೋ ಲೆವೆಲ್ ನೀವು ಕ್ಲೋಸಾ? ನನ್ನ ಹೆಸರು ಅಬ್ದು, ನೀವು ಯಾವಾಗ್ಲಾದ್ರೂ ಕರಿಬೇಕು ಅಂದ್ರೆ ಅಬ್ದು ಬಾಯ್ ಅಂತ ಕರೆದ್ರೆ ಸಾಕು, ಕೂತ್ಕೊಳ್ಳಿ. ಲೇ, ನೀನ್ ಬಂದ್ಬಿಟ್ಟೇನೋ, ಇಷ್ಟ ಲೇಟ್ ಆಯ್ತಲ್ಲ, ನಾನು ಅನ್ಕೊಂಡೆ ನೀನ್ ಬರೋದಿಲ್ವೇನೋ ಅಂತ. ಹ್ಯಾಲಿಸ್, ಇಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡು.
ಇವನೇ ನಾನು ಹೇಳ್ತಿದ್ನಲ್ಲ ನನ್ನ ಫ್ರೆಂಡ್ ಸೂರ್ಯ, ಇವಳು ನನ್ನ ಹೆಂಡತಿ ಆಲನ್, ಇವಳು ನನ್ನ ಮುದ್ದಿನ ಮಗಳು ಮರಿಯಾ. ಹಲೋ ಅಂಕಲ್. ನಿನ್ನೆ ಇಡೀ ದಿನ ನಿಮ್ ಬಗ್ಗೆ ಮತ್ತೆ ನಿಮ್ ಮನೆಯವ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಅಬ್ದುಬಾಯ್, ನಾನೊಂದ್ ಕಾಲದಲ್ಲಿ ಒಳ್ಳೆ ಊಟ ಬೇಕು ಅಂದ್ರೆ ಮತ್ತೆ ಓದ್ಕೊಳ್ಳೋದಕ್ಕೆ ನಾನು ಹೋಗ್ತಿದ್ದು ಇವ್ರ ಮನೆಗೆ. ಲೇ, ನಾನ್ ನಿಮ್ ಮನೆಗೆ ಅಲ್ವೇನೋ ಬರ್ತಿದ್ದು. ಸೂರ್ಯ ಅವ್ರಿಗೆ ಕುಡಿಯಕ್ಕೆ ತಣ್ಣಗಿರೋದ? ಇವನ್ಗ ನೀನು ಇವನ್ ಗಂಟಲ್ನೆಲ್ಲ ಹಾಳು ಮಾಡ್ಬಿಡ್ತೀಯ. ಮಳೆ ಬಿಸಿಲು ಇಲ್ಲ ಅಂದ್ರೂ ಕೊಡೆ ಹಿಡ್ಕೊಂಡು ಓಡಾಡೋ ದೇಹ ಇದು. ಅಯ್ಯೋ, ಮೈಗ್ ಹುಷಾರಿಲ್ವಾ? ಅಬ್ದುಬಾಯ್ ಹುಷಾರಾಗೆ ಇದ್ದಾನೆ. ಇವನು ನಮ್ ಕಾಲೇಜಿನ ಯೇಸುದಾಸ್. ಯೇಸುದಾಸ? ಓ, ನಮ್ ಎಕ್ಸ್ ಎಂ ಎಲ್ ಎ. ಅಯ್ಯೋ ಅಬ್ದುಬಾಯ್, ಸ್ವಲ್ಪ ಸುಂದಿರ್ತೀಯ? ಅಲಿಸ್, ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ ಬಾ ಹೋಗು. ಒಂದ್ ನಿಮಿಷ. ಲೇ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದ್ ವಿಷಯ ಹೇಳಿಲ್ಲ. ಇವಳು ಸೂಪರ್ ಶೆಫ್ ಕಣೋ. ಬರೋ, ಹೇಳೋ, ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅದ್ ಸರಿ, ನೀನೆಲ್ಲ ಉಳ್ಕೊಂಡಿದ್ಯಾ? ಇಲ್ಲಿ YMC ರೋಡ್ ಅಲ್ಲಿ ಒಂದು ಲಾಡ್ಜ್ ಅಲ್ಲಿ ಇದ್ದೀನಿ. ಲಾಡ್ಜ್ ಅಲ್ಲ? ಲೇ, ನಾನ್ ಇರ್ಬೇಕಾದ್ರೆ ಹೋಗಿ ನೀನು ಲಾಡ್ಜ್ ಅಲ್ಲಿ ಉಳ್ಕೊಳ್ಳದ? ಅದೆಲ್ಲ ಬೇಡ, ನೀನ್ ಇಲ್ಲೇ ಬಂದು ಉಳ್ಕೋ. ಏ, ಅದೊಂಥರ ಸರಿ ಹೋಗಲ್ಲ ಕಣ. ಲೇ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗಳು ಮಾತ್ರ ಇರೋದ್ ಕಣ. ಏ, ನೀವೆಲ್ಲ ಕುಟುಂಬದಲ್ಲಿ ಇರ್ಬೇಕಾದ್ರೆ ಅದು ಸರಿ ಕಾಣಲ್ಲ ಕಣೋ. ಹಾಗಿದ್ರೆ ನೀನು ಅಬ್ದುಬಾಯ್ ಜೊತೆ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರು. ಹಾಗಾದ್ರೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದ್ ಬೇಡ. ಏನೋ ಹೇಳ್ತಿದ್ಯಾ, ಚೆನ್ನಾಗಿ ಹಾಡು ಕೇಳ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡು. ಇವನ್ ಎಷ್ಟು ಚೆನ್ನಾಗಿ ಹಾಡ್ತಾನೆ ಗೊತ್ತಾ? ಏನಾದ್ರೂ ಸರಿ, ನಾಳೆ ನೀನು ಗೆಸ್ಟ್ ಹೌಸ್ ಬರ್ಬೇಕು. ಅರ್ಥ ಆಯ್ತಲ್ವಾ? ಸರ್, ಇದು ಆನ್ ರೋಡ್ 45,000 ಸಮಥಿಂಗ್ ಬರುತ್ತೆ, ಬನ್ನಿ ಈ ಕಡೆ. ಸರ್, ಇದನ್ನ ಈಗಲೇ ಬುಕ್ ಮಾಡಿದ್ರೆ ಫೆಸ್ಟಿವಲ್ ಆಫರ್ ಅಂತ ಕಂಪ್ನಿ ಎರಡ್ ಕಡೆಯಿಂದನು ಕೊಡುತ್ತೆ. ಕಂಪ್ನಿ 3 ವರ್ಷ ಫ್ರೀ ಸರ್ವಿಸ್ ಕೊಡೋದ್ರ ಜೊತೆಗೆ ಬ್ಯಾಂಕ್ 1.5% ಇಂಟ್ರೆಸ್ಟ್ ಕಡಿಮೆ ಮಾಡುತ್ತೆ. ಪ್ಲೀಸ್ ಬನ್ನಿ ಸರ್. ಮತ್ತೆ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಇದರಲ್ಲಿ ಮನೆಗೆ ಬೇಕಾಗಿರುವಂತ ಕಲರ್ ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜು, ಗ್ರೈಂಡರ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಸಿಗುತ್ತೆ. ಅವಾಗ ಸರ್ ನಿಮ್ಗೂ ಲಾಭ, ನಿಮ್ ಹೆಂಡತಿಗೂ ಲಾಭ, ಡಬಲ್ ಬೆನಿಫಿಟ್ಸ್. ಮತ್ತೆ ಹಳೆ ಗಾಡಿನ ಮಾರಿ ಹೊಸ ಗಾಡಿ ತಗೊಳ್ಬೇಕಾದ್ರೆ ಎಕ್ಸ್ಚೇಂಜ್ ಲೋನ್ನ ಬ್ಯಾಂಕ್ ಕೊಡುತ್ತೆ. ಓ, ನಾನು ಏನೇನು ಡಾಕ್ಯುಮೆಂಟ್ಸ್ ತರಬೇಕು? ಸಾರ್ ಸಾರ್ ಅಂತ ಹೇಳೋದು ಬಿಟ್ಟು ಮನೇಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲ ತಗೊಂಬನ್ನಿ ಸಾಕು. ಐ ಮೀನ್, 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್, ಐಡಿ ಪ್ರೂಫ್, ಸ್ಯಾಲರಿ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ಟೆಲಿಫೋನ್ ಬಿಲ್, ಮತ್ತೆ ರೇಷನ್ ಅಲ್ಲಿ ಸೀಮೆಣ್ಣೆ ತಗೊಂಡಿರೋ ಕೂಪನ್. ಸೀಮೆಣ್ಣೆನ ತಗೊಂಡಿಲ್ಲ ಅಂದ್ರೆ ಬೇಡ, ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು. ಹಂಗಿದ್ರೆ ನಾನು ಇದನ್ನೆಲ್ಲ ಎತ್ಕೊಂಡು ಬ್ಯಾಂಕ್ಗೆ ಬಂದ್ಬಿಡ್ತೀನಿ. ಲೋನ್ ಪಾಸ್ ಮಾಡಿಸೋದು ನಿಮ್ ಕೆಲಸ. ಓ ಶೋರ್ ಸರ್, ತಗೊಳ್ಳಿ ಇದು ನನ್ನ ಕಾರ್ಡು, ನಿಮ್ಗೆ ಏನೇ ಸಂದೇಹ ಇದ್ರು ನನ್ನ ಕಾಲ್ ಮಾಡಿದ್ರೆ ಆಯ್ತು. ಓಕೆ, ಥ್ಯಾಂಕ್ ಯು, ಬಾಯ್. ಹಾಯ್ ಮಾಯಾ. ಹಾ, ಏನಿಲ್ಲಿ? ಇಲ್ಲೋಡು, ಜೀವನ ಮಾಡಕ್ ಏನಾದ್ರು ಮಾಡ್ಲೇಬೇಕಲ್ವಾ? ಯಾರದು? ನಾನ್ ಹೇಳಿದ್ನಲ್ಲ, ಸೂರ್ಯನಾರಾಯಣ್. ಹಲೋ, ಮತ್ತೆ ನನ್ನ ಬಗ್ಗೆ ಹೇಳಿರ್ಬೇಕಲ್ವಾ? ಹಾಗೇನಿಲ್ಲ, ತುಂಬಾ ಜನ ಹೆಸರಿಡುವಾಗ ನಿಮ್ಮ ಹೆಸರನ್ನು ಹೇಳುದು. ಇವಳು ನನ್ನ ಫ್ರೆಂಡ್ ಪ್ರಿಯಾ. ಹಾಯ್. ಹಲೋ. ಮತ್ತೆ ಮಾಯಾ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಇವತ್ತು ಸ್ಟೇಷನ್ಗೆ ಸರ್ ಕರೆದಿದ್ದಾರೆ? ಪೊಲೀಸ್ ಸ್ಟೇಷನ್ಗ? FM ಸ್ಟೇಷನ್, ರಾಧಾಕೃಷ್ಣ ಸರ್ ಲೋನ್ ವಿಷಯಕ್ಕೋಸ್ಕರ. ಮಾಯಾ ಅವ್ರದ್ದು ಹೈ ರೆಕಮೆಂಡೇಶನ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಷ್ಟೇ ಸಾಕಾಗಲ್ಲ, ನಮ್ಗೆ ಒಳ್ಳೆ ಟ್ರೀಟ್ ಕೊಡ್ಬೇಕು. ಶೋರ್, ಒಂದ್ ಸೆಕೆಂಡ್ ಈ ಕಡೆ ಬನ್ನಿ ಪ್ಲೀಸ್ ಪ್ಲೀಸ್. ಹೊಸ ಮಾಡೆಲ್ ಗಾಡಿ ಬಂದಿದೆ, ಕಂಪ್ನಿಲಿ ಎಕ್ಸ್ಚೇಂಜ್ ಆಫರ್ ಇದೆ, ಒಂದ್ಸಲ ನೋಡಿ. ಮೊದಲು ಇದಕ್ಕೆ ತಗೊಂಡಿರೋ ಲೋನ್ ತೀರ್ಲಿ, ಆಮೇಲೆ ನೋಡೋಣ. ಓಕೆ ಆಯ್ತು, ಏನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಕಾಲ್ ಮಾಡಿ. ಶೋರ್. ಒನ್ ಸೆಕೆಂಡ್. ಓಕೆ ದೆನ್ ಮಾಯಾ, ಥ್ಯಾಂಕ್ ಯು, ಫೋನ್ ಮಾಡ್ತೀನಿ. ಕಾಲ್ ಮಾಡಬೇಕು, ಮಿಸ್ ಕಾಲ್ ಬೇಡ. ಏನಮ್ಮ? ನೀನು ನೀನ್ ಮಲ್ಕೊಂಡಿದ್ಯಾ? ಏ, ಏನಮ್ಮ ಇಷ್ಟೊತ್ತಲ್ಲಿ? ಅಪ್ಪ ಹೇಗಿದ್ದಾರೆ? ಅಪ್ಪ ಮಲ್ಕೊಂಡಿದ್ದಾರೆ. ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನಮ್ಮ? ಅದು, ಬ್ಯಾಂಕಿಂದ ಒಂದು ಜಪ್ತಿ ನೋಟಿಸ್ ಬಂದಿತ್ತು. ಜಪ್ತಿ ನೋಟಿಸಾ? ಹೌದು, ರಾಜಿ ಮನೆ ಕೆಲ್ಸ ಮುಗ್ಸಕ್ಕೋಸ್ಕರ ಈ ಮನೆ ಪತ್ರನ ಅಪ್ಪ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. 2-3 ಸಲ ಬ್ಯಾಂಕಿಂದ ನೋಟಿಸ್ ಬಂದಿತ್ತು, ಎಲ್ಲಾದ್ರೂ ಹಣ ಹೊಂದ್ಸೋಣ ಅಂತ ಅವ್ರು ಪ್ರಯತ್ನ ಮಾಡಿದ್ರು. ಆದ್ರೆ ಈಗ್ಲೂ ನಿನ್ನ ಹತ್ರ ಈ ವಿಷಯ ಹೇಳಿಲ್ಲ ಅಂದ್ರೆ. ಅಮ್ಮ ಏನು ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅಪ್ಪನ ಹುಷಾರಾಗಿ ನೋಡ್ಕೋ. ಆಯ್ತಪ್ಪ. ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೋತಾರೇನೋ? ಬಿಟ್ಟಾಕೋ. ನಿನಗೆ ಗೊತ್ತಾ, ನಮ್ಮಪ್ಪ ಇಲ್ದೇನೆ ನಾನು ಒಬ್ಬಂಟಿಯಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದಾಗ ನನ್ನ ಹತ್ರ ಈ ಅಬ್ದುಬಾಯ್ ತಂದಿದ್ದು ಸ್ವಲ್ಪ ಹಣ ಮಾತ್ರ ಇದ್ದಿದ್ದು. ಬಿಸಿಲು ತಡೆಯೋದಿಕ್ಕಾಗದೆ ಬಿದ್ದಿದ್ದೀನಿ, ಬೀದಿ ಬೀದಿನ ಅಲ್ದಿದ್ದೀನಿ. ಆದರೆ ಮನಸ್ಸಿನಲ್ಲಿ ಹಠ ಇತ್ತು, ಎಲ್ಲನೂ ಸ್ವಂತ ಮಾಡ್ಕೋಬೇಕು ಅನ್ನೋ ಛಲ ಇತ್ತು.
ಆಮೇಲೆ ನಾನೊಬ್ನೇ ಏಕಾಂಗಿಯಾಗಿ ಈ ಸಾಮ್ರಾಜ್ಯ ಕಟ್ಟಿದೆ. ಕೋಟಿಗಟ್ಲೆ ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಿದೆ. ಯಾಕೆ ಗೊತ್ತಾ? ಈ ಸೊಸೈಟಿ ಮಹತ್ವ ಕೊಡೋದು ಯಾವುದಕ್ಕೆ ಗೊತ್ತಾ? ಹಣಕ್ಕೆ, ಹಣಕ್ಕೆ ಮಾತ್ರ. ಅಬ್ದುಬೈ, ನಿನಗೆ ಗೊತ್ತಾ, ನಾನು ಓದೋ ಟೈಮಲ್ಲಿ ಹೊಟ್ಟೆಗೆ ಊಟ ಇಲ್ದೇನೆ ಇವ್ರ ಮನೇಲಿ ಎಷ್ಟು ಸಲ ಊಟ ಮಾಡಿದ್ದೀನಿ ಅಂತ? ಎಷ್ಟೋ ಸಲ ನಾನು ಅದೇ ಮನೆಯಲ್ಲಿ ಮಲ್ಕೊಂಡಿದ್ದೀನಿ. ಹೀಗಿರುವಾಗ ಆ ಮನೆನ ಜಪ್ತಿ ಮಾಡೋದಕ್ಕೆ ಬಿಡ್ತೀನ? ನಾನು ಜೀವಂತವಾಗಿರುವಾಗ ನಮ್ಮ ಕಣ್ಮುಂದೇನೆ ಅಪ್ಪ ಅಮ್ಮ ಬೀದಿಗೆ ಬರೋದ? ನಿನಗೆ ಎಷ್ಟು ಹಣ ಬೇಕು ಅಂತ ಹೇಳು, ಈಗಲೇ ಪತ್ರ ತಗೊಂಡೋಗಿ ಅಪ್ಪನಿಗೆ ವಾಪಸ್ ಕೊಡು. ಹೇಗೋ ಹೇಗೋ ನಾನು ನೀನು ಮಾಡಿರೋ ಋಣ ತೀರಿಸ್ಲಿ. ಲೇ, ಏನು ಇದು? ನೀನು ಈ ಹಂತಕ್ಕೆ ಎಲ್ಲವನ್ನ ನಿಭಾಯಿಸ್ತಾ ಇರೋದು, ನೋಡ್ಕೋತಿರೋದು ಎಲ್ಲ ಈ ಹಂತಕ್ಕೆ ನೀನು ಕಷ್ಟಪಡೋ ಥರ ಮಾಡ್ಬಿಟ್ವಿ ಅಂತ ಅನಿಸ್ತಿರುತ್ತಲ್ಲ, ಅದೇ ಅಲ್ವಾ? ಅಪ್ಪ ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಯಾವುದೂ ನಾನು ಬೇಕು ಅಂತ ಮಾಡಿದ್ದಲ್ಲ. ಕುಟುಂಬ ಸಂಬಂಧ ಇವೆಲ್ಲ ಇಲ್ಲದೆ ಆಗುತ್ತೆ ಅನ್ನೋ ನೆನಪು ಬಂದಾಗಲಿಲ್ಲ. ಮುಂದೆ ಬರೋ ಸಮಸ್ಯೆಗಳ ಬಗ್ಗೆ ನಾನು ಯೋಚನೆ ಕೂಡ ಮಾಡಲಿಲ್ಲ. ದುಡ್ಡಿನ ಹಿಂದೆ ನಾನು ಯಾವತ್ತೂ ಓಡಲಿಲ್ಲ, ಆಸೆ ಕೂಡ ಪಡಲಿಲ್ಲ. ಆದರೆ ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತೇನೋ ಅಂತ ಒಂದು ಸಣ್ಣ ನೋವು. ಚರಿಯನ್ನು ನಿನ್ನ ಸ್ನೇಹಿತನೇ ಆಗಿರ್ಬೋದು, ಒಳ್ಳೆಯವನೇ ಆಗಿರ್ಬೋದು, ಆದರೆ ನಾವು ಯಾರಿಗೂ ಭಾರವಾಗಿರಬಾರ್ದು. ಅದು ಜೀವನದಲ್ಲಿ ಆಮೇಲೆ ಸಮಸ್ಯೆಗಳನ್ನೇ ಸೃಷ್ಟಿಸೋದು. ಆ ಥರ ಏನೂ ಆಗೋದಿಲ್ಲ ಅಪ್ಪ, ನೀವು ನಾನು ನಂಬೋದು. ಹಲೋ ಸೂರ್ಯನೇ. ಗೊತ್ತು, ಟೂ ಡೇಸಿಂದ ಯಾಕೆ ಕಾಲ್ ಮಾಡಿಲ್ಲ? ಅರ್ಜೆಂಟಾಗಿ ಊರಿಗೆ ಬರಬೇಕಾಗಿ ಬಂತು, ಇವತ್ತಾನೇ ಬಂದೆ. ಮಾಯಾ ಯಾಕೆ ಮಾತಾಡ್ತಾ ಇಲ್ಲ? ಕೇಳಿಸ್ಕೊಳ್ತಾ ಇದ್ದೀನಿ. ಮತ್ತೆ ಕೆಲವು ವಿಷಯಗಳನ್ನ ನಿನ್ನ ಹತ್ರ ನಾನು ಮಾತಾಡಬೇಕಾಗಿದೆ ನೇರವಾಗಿ. ಯಾವಾಗ ಸಿಗ್ತೀಯಾ? ಶ್ರುತಿ ತಪ್ಪಿರೋ ಹಾಗಿದೆಯಲ್ಲ. ಹೌದಾ? ಈಗೊಂದು ಹಾಡು ಕೇಳ್ಬೋದಾ? ಇಲ್ಲಿ ಕೇಳಿ, ಇದು FM ಸ್ಟೇಷನ್ ಅಲ್ಲ, ನನ್ನ ಮನೆ. ಓ, ಮನೇಲಿದೆಯಾ ಅಲ್ವಾ? ಅಂದ್ರೆ ಅಲ್ಲಿರೋ ಸೌಕರ್ಯಗಳು ಇಲ್ಲಿಲ್ಲ ತಾನೆ? ನನಗೆ ಕೇಳಬೇಕಾಗಿದೆ ಮಾಯಾ, ನಿನ್ನ ವಾಯ್ಸಲ್ಲಿ ನಿನಗಿಷ್ಟ ಆಗಿರೋಂಥ ಹಾಡು. ಯೋ, ಬೇಗ ರೆಡಿ ಆಗಯ. ಎಲ್ಲಿಗೆ? ಆ ತರಗನ್ ಗಾಡಿ ಎತ್ಕೊಂಬರಕ್ಕೆ. ಗಾಡಿ ತಗೊಂಡ್ ಬರ್ಬೇಕಾ? ಅದಕ್ಕೆ ನಾನ್ಯಾಕೆ ಬರಬೇಕು? ನೀನ್ ಯಾಕೆ ಬರಬೇಕು ಅಂತ ಕೇಳ್ತಾ ಇದೀಯಾ? ಕೃತಜ್ಞತೆ ಇರಬೇಕು, ಕೃತಜ್ಞತೆ. ನಿನ್ನ ಮನೆ ಜಪ್ತಿ ಆಗದೇ ಇರ್ಲಿ ಅಂತ ಹೇಳಿ ಲಕ್ಷಾನ್ಗಟ್ಲೆ ದುಡ್ಡು ಕೊಟ್ನಲ್ಲ ಚರಿಯನ್ನ, ಅವನನ್ನ ಮರ್ತೋದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ, ಏನ್ ವಿಷಯ? ನಾವ್ ಆ ತರಂಗನಿಗೆ ಗಾಡಿಗೋಸ್ಕರ ಫೈನಾನ್ಸ್ ಕೊಟ್ಟಿದೀವಿ, ಇದುವರೆಗೂ ಒಂದ್ ರೂಪಾಯಿ ಕೂಡ ವಾಪಸ್ ಕೊಟ್ಟಿಲ್ಲ. ಅದು ಅಲ್ಲದೆ ಗಾಡಿ ಇಸ್ಕೊಂಬರಕ್ ಹೋಗಿದ್ ಇವನ್ಗೆ ಹೊಡೆದ್ ಕಳ್ಸಿದಾನೆ. ಈ ಸಮಯದಲ್ಲಿ ಅವನ ನಾಯಿ ಎಲ್ಲಿರುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನು ಬಾ ಜೊತೆ. ನನಗೆ ಈ ತರ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ. ಅದನ್ನ ನೀನ್ ಬೇಗ ಕಲಿತೀಯ ಬಿಡು. ಹೇಗೂ ನೀನ್ ಮೊಹಮ್ಮದ್ ರಫಿ ಆಗುವಂತ ಅಗತ್ಯ ಏನಿಲ್ಲ, ಬೇಗ ರೆಡಿ ಆಗು. ಹ್ಮ್, ಬಾ. ಆಮೇಲೆ ನಾಲ್ಕು ಓಡ್ಕ ತಗೊಳ್ಳಿ ಸರ್. ನೀನು ಕುಡಿಯೋದಿಲ್ವಾ? ನನಗೆ ಬೇಡ. ಬೇಡ ಅಂದರೆ ಬೇಡ ಬಿಡು, ನಾನು ಕುಡಿತೀನಿ. ಏಯ್, ಅಲ್ಲಿ ಕೂತಿರೋನೇ ಆ ತರಂಗ. ಗಿರಿ, ಹ್ಞೂ, ಹೋಗು. ಹ್ಞೂ, ಇಲ್ಲಿ ನೋಡು, ಸ್ವಲ್ಪ ಗಾಡಿ ಕೀ ಕೊಡು. ನಿನಗೆ ಮೊನ್ನೆ ಕೊಟ್ಟಿದ್ದ ಸಾಲಿಲ್ವೇನಲ್ಲ. ಏಯ್ ನಿನ್ನ, ಅಯ್ಯೋ ಬೇಡ ಬೇಡ, ಏನು ಮಾಡಬೇಡಿ. ಅಯ್ಯೋ ಹೇ
ಸೂರ್ಯ ಎತ್ತಾಕ ಅವ್ರನ್ನ. ಸೂರ್ಯ ಹೊರಗೆ ನಾನು 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 ರೀ ಇವನ್ನ ಎತ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ. ನಾನು ಲೇ ನಾಯಿ ಆಮೇಲೆ ಒಳ್ಳೇದಾಯ್ತು, ಅವ್ನ ಜೀವಕ್ಕೇನು ಅಪಾಯ ಇಲ್ಲ. ಆದ್ರೆ ಆ ಸಿ ಐ ಪರಮೇಶ್ವರ್ ಇದನ್ನಲ್ಲ, ಸೂರ್ಯನ ಹೆಸರಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸ್ ಆಗ್ತಾ ಇದ್ದಾನೆ. ಸ್ಟೇಷನಲ್ಲಿ ಜಾಮೀನ್ ಕೊಡೋದಿಲ್ಲ, ಇದಕ್ ಮೇಲೆ ಕೋರ್ಟ್ಗೆ ಹೋಗಿ ನಾವು ಜಾಮೀನ ತಗೋಬೇಕು. ಇವತ್ತು ಹೇಗೋ ಮೇಂಟೈನ್ ಮಾಡಿದ್ರೆ ನಾಳೆಗೆ ನಾನೇ ಬಂದ್ಬಿಡ್ತಿದ್ದೆ. ಅಲ್ಲಿವರೆಗೂ ಅವನು ಸ್ಟೇಷನಲ್ಲಿ, ಅದು ಆ ಸಿ ಎ ಕೈಲಿ. ಏನಾಯ್ತು? ನಿದ್ದೆ ಯಾಕೋ ಬರ್ತಿಲ್ಲ. ಸೂರ್ಯ ಅವನ್ ಮಲ್ಕೊಂಡಿರ್ತಾನ? ಸಮಯ ಎಷ್ಟಾಗಿದೆ ಗೊತ್ತಿದ್ಯಾ ನಿಮ್ಗೆ? ಮಲ್ಕೊಳ್ಳಿ. ಸರ್, ಚರಿಯನ್ ಸರ್, ಹಿಡ್ರಿ ಫೋನ್ನ. ಯಾರು ನೀನು? ರೌಡಿನ ಚರಿಯನ್ ರೌಡಿನ ಬನ್ನಿ ನಾಯಕ್ರೆ ಬನ್ನಿ. ನೀನ್ ಅನ್ಕೊಂಡಿದ್ನೆ ಸಾಧಿಸ್ಬಿಟ್ಟೆ ಅಲ್ವಾ? ಹಾ, ಹಾಗೆ ತಾನೆ ಮಾಡ್ಬೇಕು. ಸಾರ್ ಕರೆಸಿರೋಂತ ಹೊಸ ಐಟಮ್ ಅಂತ ನನಗ್ ಗೊತ್ತು, ಅದಕ್ಕೆ ಬೆಳೆಯಕ್ ಮುಂಚೆನೆ ಕಿತ್ತಾಕ್ಬಿಟ್ಟು. ನೋಡಿ ಇನ್ಸ್ಪೆಕ್ಟರ್, ನಿಮ್ಗೆ ಯಾಕೋ ನಿಮ್ ಜೀವದ ಮೇಲೆ ಆಸೆ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗ್ ಮಾಡ್ತಾ ಇದ್ದೀರಾ ನೀವು. ಆದ್ರೆ ನಿಮ್ಮನ್ ಮಾತ್ರ ಬಿಡಲ್ಲ. ಬೇವರ್ಸಿ ನನ್ ಮಗನೆ, ಇಲ್ ಬಂದು ನನ್ಗೆ ಬೇಡ, ನಿನ್ ಹೆದರ್ಸಕ್ ಬರ್ಲಿಲ್ಲ ಇಲ್ಲಿ, ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ಅಡ್ವೊಕೇಟ್ ದೊಡ್ಡದಾಗ್ ತಂದ್ಬಿಟ್ಟಿದ್ದಾರೆ, ಕಳ್ಸ್ರಿ ಅವನ್ನ. ಅಬ್ದುಬಾಯ್. ಇದಕ್ಕೆ ಬಡ್ಡಿ ಸೇರಿಸಿ ಖಂಡಿತ ತೀರ್ಸ್ಕೊತೀನಿ, ನೆನ್ಪಿಟ್ಕೋ. ಅದೇನ್ ಕಿತ್ಕೋ, ಇಂಥ ವಿಷಯಕ್ಕೆಲ್ಲ ನೀನ್ ಯಾಕೆ ತಲೆ ಹಾಕೋದಿಕ್ ಹೋಗಿದ್ದೆ? ನೀನೇನ್ ರೌಡಿನ ಹೇಳು. ಅದೇನಂದ್ರೆ, ಗಿರಿನ ಹಿಡ್ದಾಕ್ಬೇಕು ಅಂತ ಹೋದಾಗ ಇವನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಆದ್ರೆ ನಾನ್ ಅನ್ಕೊಂಡಂಗಲ್ಲ, ಇವನು ಮೊದ್ಲು ಅಮಾಯಕ ಅಂತಾನೆ ಅನ್ಕೊಂಡೆ. ಆದ್ರೆ ಮೈ ತುಂಬಾ ರೋಷ ಇರೋಂತ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತು. ನೀನ್ ಯಾಕೋ ಅವಸರ ಪಟ್ಟು ಇದನ್ನೆಲ್ಲ ಮಾಡೋದಿಕ್ ಹೋದೆ? ಅದೇನಂದ್ರೆ, ನಿನ್ ವಿಷಯ ಅಂತ ಹೇಳಿದ್ರು, ಅದೇನೇ ಸಮಸ್ಯೆ ಇರ್ಲಿ ನೀನ್ ಮಾತ್ರ ಇಂಥ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಏನೇ ಆಗ್ಲಿ, ನೀನ್ ಸ್ವಲ್ಪ ಹುಷಾರಾಗಿರು. ನೀನ್ ಏನೇ ಮಾಡಿದ್ರು ಪೊಲೀಸ್ನವ್ರು ನಿನ್ನ ವಾಚ್ ಮಾಡ್ತಾನೆ ಇರ್ತಾರೆ. ಆಮೇಲೆ ನೀನ್ ಯಾಕೆ ಬರಬೇಕು ಅಂತ ಕೇಳ್ತಾ ಇದೀಯಾ? ಏನು ಈ ಬ್ಯಾಂಕ್ ಕೆಲ್ಸ ಅಂತ ಅಲ್ಲಿ ಇಲ್ಲಿ ಓಡಾಡ್ದೆ ನಮ್ ಕೆಲ್ಸನೇ ನೋಡ್ಕೊಂಡ್ರೆ ಇವನು ನಮ್ಮಲ್ಲೊಬ್ಬನಾಗಿ ನಮ್ ಜೊತೆಗೆ ಸೂರ್ಯನ ನಿಲ್ಸ್ಕೊಳ್ಳೋದಕ್ಕೆ ನಿಮ್ ಅಭಿಪ್ರಾಯ? ನನಗೇನೋ ಸಂತೋಷನೇ, ಆದ್ರೆ ಅವನ್ಗೆ ಒಪ್ಪಿಗೆ ಇದೆಯಾ ಅಂತ ಗೊತ್ತಾಗ್ಬೇಕಲ್ಲ. ನೀನ್ ಹೇಳೋದನ್ನ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅಷ್ಟು ಆಳವಾಗಿ ನಾನು ನನ್ನ ಕುಟುಂಬದವರು ನಿನ್ನ ಪ್ರೀತಿಸ್ತಾ ಇದ್ದೀವಿ.
ಇಲ್ಲೇನೆ ನಮ್ಮ ಗ್ರೀನ್ ವಿಲ್ಲಾ ಪ್ರಾಜೆಕ್ಟ್. ಆದ್ರೆ ಇಲ್ಲೇನೆ ಸಮಸ್ಯೆ. ಅಲ್ಲೋಡು, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮನೆ, ಈ ಸುತ್ತ ಇರೋ 25 ಎಕರೆಯಲ್ಲಿರೋ ಆ ಎಲ್ಲ ಮನೆನೂ ಮಾರ್ಕೆಟ್ ರೇಟ್ಗಿನ್ನ ಜಾಸ್ತಿ ಕೊಟ್ಟು ಅವ್ರನ್ನೆಲ್ಲ ಖಾಲಿ ಮಾಡಿಸಿದೀವಿ. ಆದರೆ ಇವ್ರು ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಆಗಕ್ಕೆ ತಯಾರಿಲ್ಲ. ಯಾರಿಲ್ಲಿ ವಾಸವಾಗಿರೋದು? ಒಬ್ಬ ವ್ಯಕ್ತಿ ಅದೇ ಮನೇಲೆ ಸಾಯ್ತೀನಿ ಅಂತೇಳಿ ಹಠ ಹಿಡ್ದಿದ್ದಾನೆ. ಯಾವತ್ತೋ ಒಂದಿನ ನನ್ನ ಕೈಲೆ ಸಾಯ್ತಾನೆ ಅನ್ಸುತ್ತೆ. ನಾ ಹೋಗಿ ಸ್ವಲ್ಪ ಮಾತಾಡಿದ್ರೆ ಹೇಗೆ? ಇನ್ನೂ ಮಾತಾಡಿ ಏನು ಪ್ರಯೋಜನ ಇಲ್ಲ, ಅದೆಲ್ಲ ಸುಮ್ಮನೆ ವೇಸ್ಟು. ನಾನು ಯಾವಾಗಲೂ ಆ ಪ್ರಾಜೆಕ್ಟ್ನ ಬಿಟ್ಟು ತಾನೆ ಹೇಳಿದೆ ಅದು ತುಂಬ ಲಾಭ ಕೊಡೋ ಪ್ರಾಜೆಕ್ಟು ಅಂತ. ಹೌದು, ಆದರೆ ಆ ದೊಡ್ಡ ಫ್ಯಾಮಿಲಿ ಅಲ್ಲಿಂದ ಹೋಗೋದಿಕ್ಕೆ ತಯಾರಿಲ್ಲ. ನಾನು ಡಬಲ್ ರೇಟ್ ಕೊಡ್ತೀನಿ ಅಂತ ಹೇಳಿದೆ, ಅವ್ರು ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನನ್ನ ಕೈ ಬಿಟ್ಟೆ. ಅವ್ರನ್ನ ನಾನು ಅಲ್ಲಿಂದ ಖಾಲಿ ಮಾಡಿಸಿದ್ರೆ ಹೇಗೆ? ನೀನು ನನಗೆ 3-4 ವರ್ಷದ ಮುಂಚಿನ ಸ್ಟ್ಯಾಂಪ್ ಪೇಪರ್ಸ್ ಸ್ವಲ್ಪ ಜನಗಳನ್ನ ರೆಡಿ ಮಾಡಿಕೊಟ್ಬಿಡು, ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ. ಒಂದ್ ಪೆಗ್ ಹಾಕ್ತಿಯಾ? ಏ ಬೇಡ. ಏ ನೀನ್ ಯಾಕಯ್ಯ ಸುಮ್ನೆ ಟೆನ್ಷನ್ ಮಾಡ್ಕೋತೀಯಾ? ನಮ್ಮ ಗಿರಿತಾನೆ ಹೋಗಿರೋದು, ಅವನ್ ಎಲ್ಲ ಸರಿ ಮಾಡ್ಬಿಟ್ಟೆ ಬರ್ತಾನೆ. ಯಾರು ನೀವೆಲ್ಲ? ಯಾರು ಏನದು? ಜಾಸ್ತಿ ಎಗರಾಡ್ಬೇಡ, ಜಾಸ್ತಿ ಎಗರಾಡ್ಬೇಡ. ಹೇಳು, ಹೇಳಿದ ಕೆಲಸ ಮಾಡೋದು. ಮಧ್ಯ ರಾತ್ರಿ ಮನೆಗೆ ಬಂದು ನೀವೆಲ್ಲ ಏನ್ರ ಮಾಡ್ತಾ ಇದೀರ? ಏನ್ರ ನೋಡ್ಕೊಂಡು ನಿಂತಿದ್ದೀರ? ಹೋಗ್ರ, ಏ ಹೋಗ್ರ. ಸೂರ್ಯನ್, ಏ ಮಾಯಾ, ಮಾಯಾ ಇಲ್ಲಿ ಅಲ್ಲ. ಇವ್ರದ್ದೇನು ಜಗಳ? ಯಾರು ಅಂತಾನೆ ಗೊತ್ತಿಲ್ಲ, ಬಂದವ್ರೆ ಯಾವ್ದೋ ಪತ್ರ ತಗೊಂಡು ನನ್ನ ಹೆಬ್ಬೆಟ್ಟೊತ್ತು ಅಂತ ಒತ್ತಾಯ ಮಾಡಿದ್ರು. ಹೆಬ್ಬೆಟ್ಗ? ಅಲ್ಲ, ಸತ್ಯವಾಗಿ ಯಾರವರು? ಅದ್ಯಾವುದು ನನ್ಗೆ ಗೊತ್ತಿಲ್ಲಪ್ಪ. ನೀನ್ ಬರ್ಲಿಲ್ಲ ಅಂದಿದ್ರೆ ಅವರು ನಮ್ನ. ಅಯ್ಯೋ, ಸೂರ್ಯನ್ ಇಲ್ಲಿ ಹೇಗ್ ಬಂದ್ರಿ? ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದೆ, ಪಟ್ಟಂತ ಸೌಂಡ್ ಕೇಳಿಸ್ತು, ಅದಕ್ಕೆ ಇಲ್ಲಿ ಓಡ್ಬಂದ್ಬಿಟ್ಟೆ. ಏನಮ್ಮ ನೀವಿಬ್ರು ಬ್ಯಾಂಕ್ ಅಲ್ಲಾಗಿ ನಮ್ ಪರಿಚಯ. ಮತ್ತೆ ನಾನು ಬರ್ತೀನಿ. ಧನ್ಯವಾದಗಳಪ್ಪ. ಏನೇನೋ ಡೈಲಾಗ್ಗಳು ಹೇಳಿದೆ 4-5 ವರ್ಷದ ಹಿಂದೆ ಇರೋ ಸ್ಟ್ಯಾಂಪ್ ಪೇಪರು ರೌಡಿಗಳು ಅಂತ. ಸುಮ್ಮನಿರಿ, ಏನೋ ವಿಷಯ? ಅದು ನಾನು ನಿನ್ನ ಹತ್ರ ಮುಚ್ಚಿಟ್ಟಿರೋ ಒಂದು ವಿಷಯ ಇದೆ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಮಾಯಾ ಅಂತ. ಅವಳು ಆ ಮನೆಯಲ್ಲೇ ಉಳ್ಕೊಂಡಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ಅದು ಸರಿ, ನೀನೇನೋ ಸೂಪರ್ ಆಗಿಬಿಟ್ಟಿದ್ಯಾ. ಇದನ್ನು ನನ್ನ ಹತ್ರ ಹೇಳ್ಬೋದು ತಾನೆ, ಯಾಕೆ ಮುಚ್ಚಿಟ್ಟಿದೆ? ಹೇಳೋ ಅಂತ ಸಮಯ ಬಂದಿರಲಿಲ್ವೋ? ಆದರೆ ಹೇಗೆ ಎಲೆಗೆ ಮುಳುಗೆ ತೊಂದರೆನೇ ಬರೋದಿಲ್ವೋ, ಆ ಮನೆ ತೊಂದರೆನ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಆ ವಿಷಯನೆಲ್ಲ ಬಿಟ್ಟಾಕೋ, ನೀನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ಯಾ? ಆದರೆ ನನ್ನ ಟೆನ್ಷನ್ ಮನೇಲಿ ಹೇಗೆ ಹೇಳೋದು ಅಂತ. ಹೌದು, ನಾವ್ ಇವ್ರ ಅಪ್ಪಂಗೆ ಹೋಗಿ ಈ ತರದೆಲ್ಲ ಹೇಳಿದ್ರೆ ಹೇಗೆ? ಇವ್ರ ಅಪ್ಪಂಗೆ ಹೋಗಿ ಹೇಳ್ತೀಯಾ? ಯಾಕೆ? ಅಲ್ಲ, ಒಂದು ಸ್ಟಾರ್ಟಿಂಗ್ ಟ್ರಬಲ್ ಸರಿ ಹೋಗಕ್ಕೆ. ಸರಿ ಬಿಡು, ಈ ವಿಷಯನ ನಾನು ನೋಡ್ಕೋತೀನಿ. ಕಚೇರಿ ಶುರು ಮಾಡ್ಬೋದಲ್ಲ. ಕಚೇರಿ ಮಾತ್ರ ಅಲ್ಲ, ಡ್ಯಾನ್ಸ್ ಕಲ್ತ್ಕೋಬಹುದು. ಸೂರ್ಯನ್ ಫ್ರೆಂಡ್ ನೋಡಿದೀರಾ ಅಲ್ವಾ, ನನಗಂತೂ ಅವ್ನ್ ತುಂಬಾ ಇಷ್ಟ ಆಗ್ಬಿಟ್ಟ. ಒಂದ್ ಚುಡಿದಾರ್ ಹಾಕ್ಸ್ಬಿಟ್ರೆ ನಮ್ ಜೊತೆನೆ ಇಲ್ಲೇ ಕೂರಿಸ್ಕೋಬಹುದು. ಇವನು ಈ ರೀತಿ ಒಂದ್ ಸಂಬಂಧದ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಚಾರಿಸೋಣ ಅನ್ಕೊಂಡೆ. ಅದಕ್ಕೆ ಇಲ್ಲಿಗೆ ಬಂದೇ ನೋಡಿದೆ. ಹುಡುಗಿ ಮಾತ್ರ ಅಲ್ಲ, ಮನೆಯವರು ಎಲ್ಲ ತುಂಬಾ ಹಿಡಿಸಿದ್ರಿ. ಅದಕ್ಕೆ ಕಾರಣ ಸಂಗೀತಾನೆ.
ಮಾಯಾಗೆ ಸಂಗೀತ ಅಂತ ತುಂಬಾ ಇಷ್ಟ ಅಂತ ಗೊತ್ತಾಗಿ ಇವರಿಗೂ ತುಂಬಾ ಇಷ್ಟ ಆಗೋದ್ಲು ಅಲ್ವಾ ತಾನೆ? ಎಲ್ಲ ನಮ್ಮ ಅದೃಷ್ಟ. ಎಲ್ಲ ವಿಷಯ ಮುಂದುವರೆದಿದೆ, ಇನ್ನ ಲೇಟ್ ಮಾಡೋದ್ ಬೇಡ, ಆದಷ್ಟು ಬೇಗ ಮಾಡಿ ಮುಗಿಸೋಣ. ಆದಷ್ಟು ಬೇಗ ಅಂದ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋದ್ ಬೇಡ. ಮದುವೆ ಅನ್ನೋದು ಅವಸರದಲ್ಲಿ ಮಾಡೋಂತ ಕೆಲ್ಸನ ಏನು? ಹೇಳ್ಬೇಕಾದವ್ರಿಗೆಲ್ಲ ಹೇಳ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಆಮೇಲೆ ಒಂದು ಒಳ್ಳೆ ದಿನ ನೋಡಿ ಮುಹೂರ್ತ ಎಲ್ಲ ನೋಡ್ಬೇಕಲ್ವಾ? ಹೌದು. ಯಾವತ್ತು ನೀವೆಲ್ಲ ಸೇರಿ ಅಲ್ಲಿಗೆ ಬರ್ತೀರಾ? ಇಂಥ ವಿಷಯ ಎಲ್ಲ ನನಗೆ ಸರಿಯಾಗಿ ಗೊತ್ತಾಗಲ್ಲ, ಇವಳು ಏನ್ ತೀರ್ಮಾನ ತಗೋತಾಳೋ ಹಾಗೆ. ನಾವೆಲ್ಲ ಒಂದ್ಸರಿ ಮಾತಾಡ್ಕೊಂಡು ಆಮೇಲೆ ನಿಮಗೆ ತಿಳಿಸ್ತೀವಿ. ವೈಕ್ಯತಾಲ ಮನೆ? ಹೌದು. ಬರೋ ಅಷ್ಟಮಿ ದಿನ ಆ ವೈಕ್ಯದ ದೇವಸ್ಥಾನದಲ್ಲಿ ನನ್ನ ಕಾರ್ಯಕ್ರಮ ಇದೆ. ಹೌದಾ? ನಿಮ್ ಕಚೇರಿ ನಾವ್ ಇದಕ್ಕೂ ಮುಂಚೆ ಕೇಳಿದೀವಿ ಆ ದೇವಸ್ಥಾನದಲ್ಲಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಸಂಗೀತ ಪ್ರಿಯರೇ ಅಂತ ಅರ್ಥ. ನಾನೊಂದ್ ವಿಷಯ ಹೇಳ್ಬೇಕು, ಮದ್ವೆ ಆಗಿದ ರಾತ್ರಿ ನಮ್ದು ನವಿಲಾಟ ಇರುತ್ತೆ, ಇಡೀ ರಾತ್ರಿ ಇರ್ಬೇಕು, ಯಾರು ಮಲಗಬಾರ್ದು. ಆಮೇಲೆ ಮಾಯಾ ಅಲಂಕಾರ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ಒಂದಿನ ಮುಂಚೆ ಇಲ್ಲಿ ಕರ್ಕೊಂಡ್ಬಂದ್ ಬಿಟ್ರೆ ಸಾಕು. ಬಾಯಿ ಮುಚ್ಕೊಂಡಿರ್ತೀಯ? ನಾನು ಮಾತಾಡಿದ್ರೆ ನಿಂಗೇನು? ಇವ್ರ ಅಪ್ಪ ಮಗ ಯಾವಾಗ್ಲೂ ಹೀಗೇನೆ, ಕಚೇರಿಲಿ ಎಡಪಕ್ಕ ಬಲಪಕ್ಕ ತರ ಇವರು. ಆಮೇಲೆ 25ನೇ ತಾರೀಕು ವೈಕ್ಯಂ ದೇವಸ್ಥಾನದಲ್ಲಿ ಕಚೇರಿಗೆ ನಿಮ್ ಕುಟುಂಬನೆಲ್ಲ ನಾನು ಕರಿತಾ ಇದ್ದೀನಿ, ಬರ್ಬೇಕು. ಖಂಡಿತ ಬರ್ತೀವಿ, ಆದ್ರೆ ಉಳ್ಕೊಳ್ಳೋದು ಊಟದ ವ್ಯವಸ್ಥೆ ಎಲ್ಲ ನಮ್ಮ ಮನೇಲೆ ಆಗ್ಬೇಕು. ಅದಕ್ಕೇನಂತೆ ಆಗ್ಲಿ. ಕೆಳಗ್ ನೋಡ್ಬೇಡ, ಮೇಲ್ ನೋಡು. ತೇಕ್ಕಿಲ ಕಾರ್ಡನ್. ಏನಯ್ಯ ಅಬ್ದುಲ್, ಚೆನ್ನಾಗಿದ್ಯಾ? ಹಾ ಪರವಾಗಿಲ್ಲ. ಚರಿಯನ್ ಇದ್ದಾರ? ಹಾ ಇದಾರೆ. ಇವ್ರು ಮಗಳು? ಮಗಳ? ಹೆಸರೇನ? ಮರಿಯಾ. ಮರಿಯಾ, ಬನ್ನಿ ಒಳಗೆ ಹೋಗೋಣ. ಅಣ್ಣವ್ರೇನು ಈ ಕಡೆ? ಇವತ್ತು ಊರ್ ಚರ್ಚಲ್ಲಿ ಜಾತ್ರೆ ಅಲ್ವಾ, ನಿಮ್ ಮನೆ ಮುಂದೆ ಹೋಗ್ತಿದ್ದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ತುಂಬಾ ದಿನ ಆಯ್ತಲ್ವಾ ನಾನಿಲ್ ಬಂದು. ಓ ಚೆನ್ನಾಗಿದ್ಯಾಮ್ಮ? ಕುಡಿಯಕ್ಕೇನಾದ್ರೂ ತರ್ಲಾ? ಹೇ ಏನು ಬೇಡ. ಅಬ್ದು ಬಾಯಿ ಬಂದು ಕೂತ್ಕೋ. ಡೆಲ್ಲಿ ಹೈಕಮಾಂಡ್ ಕಡೆಯಿಂದ ಪಟೇಲ್ ಜಿ ಅವರು ಬರುವಾಗ ನಾನು ನಿನ್ನ ನೋಡೇ ಇಲ್ವಲ್ಲ. ನಾನು ಅವ್ರ ಜೊತೆಗೆ ಬರ್ಲಿಲ್ಲ, ನಾನು ಸಪ್ರೇಟ್ ಆಗಿ ಬಂದೆ. ಓಹ್, ನಾನದು ಮರ್ತೋದೆ. ಆಮೇಲೆ ಪಟೇಲ್ ಜಿ ಒಂದು ವಿಷಯ ಹೇಳಿದ್ರು, ಈ ಸತಿ ಸರ್ಕಾರ ಹಿಡ್ದಿಲ್ಲ ಅಂದ್ರೆ ಅದು ಖಂಡಿತ ಪಕ್ಷಕ್ಕೆ ಹಾನಿಯಾಗುತ್ತಂತೆ. ನಿಜ ಹೇಳ್ಬೇಕು ಅಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದೆ. ನಾನು ಒಂದು ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡಬೇಕು. ಬೇರೇನಿಲ್ಲ, ಬಾ. ಯಾರು ಗೊತ್ತಾಗಿಲ್ವಲ್ಲ? ನನ್ನ ಫ್ರೆಂಡ್ ಸೂರ್ಯ. ನಾನ್ ಇವ್ರ ಅಪ್ಪ ಅವರ ಹಳೆಯ ಸ್ನೇಹಿತ. ತೇಕ್ಕಿಲ ಕಾರ್ಡನ್ ಗೊತ್ತು? ಸೈಮನ್ ತೇಕ್ಕಿಲ ಕಾರ್ಡನ್. ಇವರು ನನ್ನ ಮಕ್ಕಳು ಸನ್ನಿ ಚಾರ್ಲಿ. ನೀನೇನ್ ಮಾಡ್ತಿದ್ಯಾ? ನನ್ ಬಿಸ್ನೆಸ್ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಇವನೇ ನೋಡ್ಕೊಳ್ಳೋದು. ಓ, ಅದೂ ಒಳ್ಳೇದೇ ಆಯ್ತು. ನಂಬಿಕಸ್ಥರು ಜೊತೆಲಿರೋದು ಯಾವಾಗ್ಲೂ ಒಳ್ಳೇದೇನೆ. ಇನ್ನ ವಿಷಯಕ್ಕೆ ಬರ್ತೀನಿ. ಈ ಸತಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ MLA ಕ್ಯಾಂಡಿಡೇಟ್ಗೆ ನಿನ್ನೆ ನಿಲ್ಲಿಸ್ಬೇಕು ಅಂತ ಹೈಕಮಾಂಡಿಂದ ಒಂದು ಮಾತು ಕೇಳ್ಪಡ್ತಿದೆ. ಹೌದು, ಈ ವಿಷಯನ ನಾನು ಕೇಳ್ಪಟ್ಟೆ. ಹಾಗೇನಾದ್ರೂ ಆದ್ರೆ ಈ ಸತಿ ನೀನ್ ನನಗೋಸ್ಕರ ನಿಲ್ಬಾರ್ದು. ಇವನು ತುಂಬಾ ದಿನ ಆಯ್ತಲ್ಲ ಪಕ್ಷಕ್ಕೋಸ್ಕರ ಹಗ್ಲು ರಾತ್ರಿ ದುಡ್ದು, ಈ ಸತಿ ನೀನ್ ಇವನಿಗೆ ಸಪೋರ್ಟ್ ಮಾಡ್ಬೇಕು. ನನಗೆ ಈ ಮಂತ್ರಿ ಆಗೋದೆಲ್ಲ ಖಂಡಿತ ಇಷ್ಟ ಇಲ್ಲ. ನಾನು ಸಪೋರ್ಟ್ ಮಾಡ್ತೀನಿ, ಆದ್ರೆ ಎಲೆಕ್ಷನ್ಗೆ ಇಷ್ಟು ಖರ್ಚಾಗುತ್ತೆ? ಅದನ್ನೆಲ್ಲ ನಾನು ನೋಡ್ಕೊಂತೀನಿ, ನಿನ್ನ ಕನ್ಫರ್ಮೇಶನ್ ಮಾತ್ರ ಸಿಕ್ಕಿದ್ರೆ ಸಾಕು. ಸರಿ, ಅಣ್ಣವ್ರು ಒಂದ್ ವಿಷಯ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ, ನಾನು ಒಪ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದೇ ಪ್ರೀತಿ ಅನ್ನೋದು. ಇಲ್ಲಿ ನೋಡಿ, ಇವ್ರಪ್ಪನೂ ನಾನು ಒಂದೇ ಪ್ಲೇಟಲ್ಲಿ ಊಟ ಮಾಡಿದವರು. ನಾಳೆ ನೀವು ಸಹೋದರರು ಕೂಡ ಹೀಗೆ ಇರಬೇಕು. ಈ ಕೆಲಸದಲ್ಲಿ ನಮಗ್ ಸಿಗೋ ಲಾಭ ಅರ್ಥ ಆಗ್ತಿಲ್ವಲ್ಲ. ಬಿಟ್ಟಿಯಾಗಿ ಯಾವ ಕೆಲಸನೂ ನಾವು ಮಾಡೋದೇ ಇಲ್ಲ. ಒಳ್ಳೆ ವಿಷಯ, ಹಾಗೆ ಮಾಡ್ಬೇಕು. ಹೌದು, ಎಷ್ಟು ನೀವು ಎದುರು ನೋಡ್ತಾ ಇದ್ದೀರಾ? ಅದೇ ಅಡ್ವಾನ್ಸ್ ಒಂದು 5 ಕೋಟಿ. ಅಯ್ಯೋ, ಅಮೌಂಟ್ ಆಮೇಲೆ ಫೈನಲೈಸ್ ಮಾಡೋಣ, ಇನ್ನು ಸಮಯ ಇದೆಯಲ್ಲ. ಅಡ್ವಾನ್ಸು 5 ಕೋಟಿನ? ಹಾ, ಇದೇನು ಸರ್, ನೀವು ಪದವಿಗೆ ಬಂದ್ಮೇಲೆ 2 ನಿಮಿಷದಲ್ಲಿ ಎಲ್ಲ ದುಡ್ಕೊಂತಾನೆ ಇರ್ತೀರ ತಾನೆ? ತುಂಬಾ ಸಾಮರ್ಥ್ಯ ಇದೆ ಇವ್ರಿಗೆ, ವ್ಯಾಪಾರ ಚೆನ್ನಾಗೇ ಮಾಡ್ತಾರೆ. ಅದೆಲ್ಲ ಇರ್ಲಿ, ನಮ್ಮಲ್ಲಿ ಬಾರ್ಗೇನಿಂಗ್ ಬೇಡ. ಕೇಳಿದ ಅಮೌಂಟು ಇವತ್ತು ಸಂಜೆ ಒಳಗೆ ಇಲ್ಲಿ ಬರುತ್ತೆ. ಏನು ಸಾಕ್ತಾನೆ? ಸಾಕು.
ಇಲ್ಲಿ ನೋಡಿ, ಪಾರ್ಟಿ ಗೆಲ್ಲೋದು ತುಂಬಾನೇ ಮುಖ್ಯ. ಮತ್ತೆ ಜನಗಳಿಗೋಸ್ಕರ ಖರ್ಚು ಮಾಡಿರೋ ಎಲ್ಲರ ಪ್ರೀತಿಯ ಜನನಾಯಕ ನಮ್ಮೆಲ್ಲರ ಪ್ರೀತಿಯ ಚೆರಿಯನ್ ಥಾಮಸ್ ಅವರನ್ನ ನಾವು ಈ ಸಲನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾನದನ್ನ ಸ್ವಾಗತಿಸ್ತೀನಿ. ಇದನ್ನ ಮತ್ತೆ ಪರಿಶೀಲನೆ ಮಾಡಬೇಕು. ನೋಡಿ, ಪಾರ್ಟಿಗೋಸ್ಕರ ಕಷ್ಟ ಪಡೋ ಚಿಕ್ಕ ವಯಸ್ಸಿನವ್ರು ಊರ್ನಲ್ಲಿ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಮರ್ತು ಈಗ್ಲೂ ಅವ್ರ ಅಪ್ಪ ಅಮ್ಮನ ಹೆಸರೆಲ್ಲ ಹೇಳ್ಕೊಂಡು ಒಂದೇ ಪಕ್ಷದಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ. ನಾವು ಇದನ್ನೆಲ್ಲ ಒಪ್ಪದಿಲ್ಲ. ಯಾವುದೇ ಕೆಟ್ಟ ಹೆಸರಿಲ್ದೆ ಸರ್ಕಾರ ನಡೆಸಿ ಜನಪ್ರಿಯವಾದ ನಾಯಕ ಅನ್ನೋದ್ರಿಂದನೇ ಮತ್ತೆ ಪಕ್ಷ ಅವ್ರ ಹೆಸರು ಹೇಳಿರೋದು. ಅದನ್ ಬಿಟ್ಟು ಅಪ್ಪ ಅಮ್ಮ ಹೆಸರು ಹೇಳ್ಕೊಂಡು ಸಿಂಪತಿ ತೋರಿಸೋದಕ್ಕಲ್ಲ. ಪಕ್ಷದ ಈ ತೀರ್ಮಾನಕ್ಕೆ ಚರ್ಯನನ ಅಭಿಪ್ರಾಯ ಏನು? ಪಾರ್ಟಿಯವರೆಲ್ಲ ಈ ಸಂದರ್ಭದಲ್ಲಿ ಸೇರಿ ತಗೊಂಡಿರೋ ತೀರ್ಮಾನನ ನಾನು ಇಲ್ಲ ಅಂತ ಹೇಳೋದಿಕ್ಕಾಗ್ದೇನೆ ಒಳ್ಳೆ ರೀತಿಯಲ್ಲಿ ನಾನಿದನ್ನ ಸ್ವೀಕರಿಸ್ತೇನೆ. ಜೈ ಜೈ ಚರಿಯನ್ ಥಾಮಸ್, ಚರಿಯನ್ ಥಾಮಸ್ ನಮ್ಮ ನಾಯಕರು. ಚರಿಯನ್ ಥಾಮಸ್, ಚರಿಯನ್ ಥಾಮಸ್ ನಮ್ಮ ನಾಯಕರು. ನೀವ್ ನನ್ಗೆ ಮೋಸ ಮಾಡಿದ್ರಲ್ಲ. ನೀನೇನಪ್ಪ ಅನ್ಕೊಂಡೆ, ಆಸ್ತಿ ಅಧಿಕಾರಕ್ಕೆ ಆಸೆ ಪಟ್ಟು ಇವ್ರ ಅಪ್ಪನ ನಡು ರೋಡಲ್ಲಿ ಕೊಲೆ ಮಾಡಿದ್ದು ಮರ್ತಿದ್ದಾನೆ ಅಂತ ಅನ್ಕೊಂಡಿದ್ಯಾ? ಇಷ್ಟಕ್ಕೆ ಮುಗಿಯಲ್ಲ ಕಣೋ, ಆಟ ಈಗ ಶುರುವಾಗಿದೆ. ಖಂಡಿತ ನಿನಗೊಂದು ಗತಿ ಕಾಣಿಸ್ತೀನಿ. ಆಗಲ್ಲ ಕಣೋ, ಅದಕ್ಕೂ ಮುಂಚೆ ನಿನ್ನ ಸಾಯಿಸೋದಕ್ಕೆ ನನಗ್ ಚೆನ್ನಾಗ್ ಗೊತ್ತಿದೆ. ಮೊದ್ಲು ನಿಮ್ಮಪ್ಪನ ಹೊಟ್ಟೆಗೆ ಚುಚ್ಚದಂತ ಆ ಚಾಕು ಇನ್ನ ಶಾರ್ಪ್ ಕಡಿಮೆ ಆಗದೆ ಹಾಗೆ ನನ್ನ ಹತ್ರ ಇದೆ. ಅದನ್ ಮತ್ತೆ ನನ್ನಿಂದ ಎತ್ತಿಸ್ಬೇಡ. ಆರಡಿ ಮಣ್ಣೊಳಗಡೆ ಹೋಗೋದಿಕ್ಕೆ ಕಾಯ್ತಾ ಇರೋ ನಿನಗೆ, ಬದುಕೋದಕ್ಕೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ಇಲ್ಲಾಂದ್ರೆ ಇದನ್ನ ನೀನ್ ಎದೆಗೆ ಚುಚ್ಚೋದಕ್ಕೆ ನನಗೆ ಒಂದೇ ಒಂದು ನಿಮಿಷ ಸಾಕು ಕಣೋ. ಇನ್ನೊಂದ್ಸಲ ಇವನ್ನೆರಡು ಪಕ್ಕ ನೀನ್ ಕಾಣಿಸ್ಕೊಂಡ್ರು ಜೋನ್ ಸುದ್ರು ಗುರುತೆ ಸಿಗದೆ ಇರೋ ತರ ನಿನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ ಕಣೋ. ಲೈ ತೇಕಿಲ ಕಾಡನ್ ಸಂಘ ತುಂಬಾ ಗಟ್ಟಿಯಾಗೇ ಇರಬಹುದು, ಆದ್ರೆ ನನಗ್ ನಂಬಿಕೆ ಇದೆ. ಹೋದ್ ಸರಿಗಿನ ಈ ಸರಿ ಒಂದು 10-20 ಓಟು ನಮಗ್ ಜಾಸ್ತಿನೇ ಬೀಳುತ್ತೆ. ಯಾಕೇನು ಮಾತಾಡದೇ ಇದೀಯಾ? ಯಾಕೋ ಗೊತ್ತಿಲ್ಲ, ಸೂರ್ಯ ಜೊತೆಲಿ ಇಲ್ದಿರೋದಕ್ಕೆ ಯಾವುದಕ್ಕೂ ಮೂಡೇ ಬರ್ತಿಲ್ಲ. ನಾವು ಬೆಂಗಳೂರಿಗೆ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತು. ವಿಷಯ ಎಲ್ಲ ಸಲೀಸಾಗಿ ನೀಟಾಗಿ ಆಗ್ಬೇಕು ಅಂದ್ರೆ ಅವನೇ ಹೋಗ್ಬೇಕಲ್ವಾ? ಹ್ಮ್, ಅದು ಸರಿನೇ. ಅಬ್ದುಬಾಯಿ, ಅವನ್ ಮದ್ವೆನ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು. ಯಾವುದಕ್ಕೂ ಕೊರತೆ ಆಗ್ಬಾರ್ದು. ಅವನ್ನ ದೇವ್ರೇ ತಂದು ಕೊಟ್ಟಿದ್ದು. ನೀವು ಧೈರ್ಯವಾಗಿರಿ, ನಾನಿದ್ದೀನಲ್ಲ ನಿಮ್ ಜೊತೆ. ಅಬ್ದುಬಾಯ್, ಚರಿಯಾ ಆಪರೇಷನ್ ಥಿಯೇಟ್ರಲ್ಲಿದ್ದಾನೆ. ಅವನ ಬಲಗಾಲೀಗ. ಇದು ಮಾಡಿದ್ ಯಾರಂತ ಹೇಳು ಅಬ್ದುಬಾಯ್, ಹೇಳು. ನಿನ್ನ ಗೊತ್ತಾ? ಅದು ಕಾಣ.
ನಿನ್ ಧ್ವನಿ ಕೇಳಿಸ್ತು, ನಾನ್ ಎದುರು ನೋಡ್ತಾನೆ ಇದ್ದೆ. ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋದು ತಾನೇ ನಿನ್ ಬುದ್ಧಿ? ಬಾರೋ, ನನಗೆ ನೀನ್ ಬೇಕು. ಸೂರ್ಯ, ನನ್ನೇನು ಮಾಡಬೇಡ, ಬೇಡ. ಅವನ ಕಾಲಿನ ಬದಲು ಇದನ್ನ ನಾನು ತಗೊಂತೀನಿ. ನಿನ್ನ ಹತ್ರ ಯಾರು ಹೇಳಿದ್ರು ಕೇಸ್ ಹಾಕು ಅಂತ? ನಮ್ಮಪ್ಪನ ಕಾಲನ ಅವನು ಕತ್ತರಿಸಿರೋದು, ಅವನ್ನ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಈ ತರ ಅವಸರ ಪಡೋದು ತುಂಬಾ ಕೆಟ್ಟದ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀರಾ? ನಾನು ಹೇಳೋದು ಕಾನೂನು. ಕಾನೂನು ಮ್ಯಾಜಿಸ್ಟ್ರೇಟ್ ಮುಂದೆ ಅವನು ನೇರವಾಗಿ ಜಾಮೀನ್ ತಗೊಂಡಿದ್ದಾನೆ. ಈ ಸಮಯದಲ್ಲಿ ನಾವು ಅವಸರ ಪಟ್ಟು ಏನಾದ್ರೂ ಮಾಡಿದ್ರೆ ಅದು ನಮ್ಗೆ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಕೇಸ್ ಮುಗಿಯೋವರೆಗೂ ಕಾಯ್ಕೊಂಡಿರ್ಬೇಕಾ? ಬೇಡ, ನಾವು ಕೋರ್ಟ್ಗೆ ಹಾಜರಾಗೋದಿಲ್ಲ, ಕೇಸ್ ಮುಂದುವರಿಲಿ. ನೋಡೋ, ಅವನು ಆ ಚರಿಯನ್ ರೌಡಿ ಆಗಿದ್ರೆ ನಾವು ಅದಕ್ಕಿಂತ ದೊಡ್ಡ ರೌಡಿನೆ. ಸರ್, ಅವನಿನ್ ಎಲ್ಲೂ ಕಾಣ್ತಿಲ್ಲ, ಬನ್ರ. ಅವನ್ ಇಲ್ಗೇನಾದ್ರೂ ಬಂದೆ ಅಂತ ಕೇಳ್ಬಿಟ್ಟೆ ಪೂರ್ತಿ ಕುಟುಂಬನ ಇದೇ ಬಿಲ್ಡಿಂಗ್ ಅಲ್ಲಿ ಸುಟ್ಟಾಕ್ಬಿಡ್ತೀನಿ. ಅಯ್ಯೋ ಬಿಡು, ಬರ್ರ. Oh, my God.
ಕಚೇರಿ ಮುಗಿಸ್ಕೊಂಡು ನಾನು ರಾತ್ರಿನೇ ಬಂದ್ಬಿಡ್ತೀನಿ. ಬೇಗ ಬನ್ನಿ, ಬೇಗ ಬಂದ್ಬಿಡ್ತೀನಿ. ನಂಬಿ ಸರ್, ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡೋದ್ ಮರಿಬೇಡಿ. ಆಯ್ತಮ್ಮ. ಮಕ್ಕಳು ಹುಷಾರಮ್ಮ. ಸರಿ, ಹೋಗಿ ಬರ್ತೀನಿ. ಕೈಮಲ್ ಅಲ್ವಾ, ಕಚೇರಿಗೆ ಹೊರಟಿದ್ದೆ, ಒಳಗ್ ಬನ್ನಿ. ಬೇಕಾಗಿಲ್ಲ, ನಿಮ್ ಹತ್ರ ಒಂದ್ ವಿಷಯ ಹೇಳೋಗೋಣ ಅಂತ ಬಂದೆ. ನನ್ನ ಮಗಳನ್ನ ಒಬ್ಬ ಬೀದಿ ರೌಡಿಗೆ ಮದ್ವೆ ಮಾಡ್ಕೊಡೋದಿಕ್ ಆಗಲ್ಲ ಅಂತ ಹೇಳೋದಿಕ್ ಬಂದೆ. ಬೀದಿ ರೌಡಿನ ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಕೊಲೆ ಮಾಡೋ ಕೊಳ್ಳೆ ಹೊಡೆಯೋ ನಿಮ್ ಮಗನ್ ಬಗ್ಗೆನೆ ಹೇಳ್ತಾ ಇದ್ದೀನಿ. ಕೈಮಲ್, ಯಾರೋ ಏನೋ ಹೇಳಿದ್ದನ್ ಕೇಳಿಸ್ಕೊಂಡ್ ನನ್ ಮಗನ್ ಬಗ್ಗೆ ಹೇಳೋದನ್ ಕೇಳಿಸ್ಕೊಂಡ? ನಾನು ನನ್ ಮಗಳು ಕಣ್ಣಾರೆ ನೋಡಿದೀವಿ ನಡು ಬೀದಿಲಿ ಅವನು ಕೊಲೆ ಮಾಡ್ತಿರೋದನ್ನ. ಅವನಿಂದ ನಾನು ನಮ್ಮ ಕುಟುಂಬ ಪಡ್ತಾ ಇರೋ ಕಷ್ಟ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಬೇಡ್ಕೋತಾ ಇದ್ದೀನಿ, ನಮ್ಮ ಕುಟುಂಬದವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿನ ತರಬೇಡ ಅಂತ ಅವನಿಗೆ ಹೇಳಿ. ಬೇಡ, ನೀನ್ ಅವ್ರನ್ನ ಮುಟ್ಬೇಡ. ಅಮ್ಮ, ಹಾಗ ನನ್ನ ಕರಿಬೇಡ, ಕೊಂದು ಬಿಟ್ಟಿಯಲ್ಲೋ, ಇವಾಗ ನೆಮ್ಮದಿನ ನಿನ್ಗೆ. ಹೀಗ್ ಮಾಡೋಕೆ ಏನೋ ದ್ರೋಹ ಮಾಡಿದ್ದೆ ನಿನ್ಗೆ, ಅತಿಯಾಗಿ ಪ್ರೀತಿ ಮಾಡಿದ್ದೆ. ಬೇಡ, ನನಗ್ ಮುಖ ತೋರಿಸ್ಬೇಡ, ನನ್ಗೆ ನಿನ್ ಮುಖ ತೋರಿಸ್ಬೇಡ. ನಂಬಿಷಣ, ತುಂಬಾ ಕಷ್ಟ ಆಗೋಯ್ತು. ಕಣ್ಣು ಮುಚ್ಚೋವರೆಗೂ ನಿನ್ನನ್ನು ನೋಡ್ತೀನಿ ಅನ್ನೋ ನಂಬಿಕೆಯಲ್ಲೇ ಇದ್ರು. ಆದ್ರೆ ಯಾರ್ಯಾರೋ ಏನೇನೋ ಹೇಳಿದ್ರು, ನಿನ್ನ ಮೇಲೆ ಅವರು ನಂಬಿಕೆ ಇಟ್ಕೊಂಡಿದ್ರು, ಅವರು ತಮ್ಮ ಆಸೆನ ಹೇಳ್ಕೊಂಡಿದ್ರು. ದೇವರ ಆಶೀರ್ವಾದದಿಂದ ಬಂದಿರೋ ಸಂಗೀತ ತುಂಬ ಭಕ್ತಿಯಿಂದ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನೀನು ನಿನ್ನ ನೆರಳಲ್ಲಿ ನಿನ್ನ ತಾಯಿನ ಕುಟುಂಬದವ್ರನ್ನ ಜೊತೆಲಿ ಇಟ್ಕೋಬೇಕು. ಮಂತ್ರ ಮಾಡಿ ಸಿಕ್ಕಿರೋ ಹಗ್ಗದ ಥರ ಸಾಯೋವರೆಗೂ ಅಪ್ಪ ಹೇಳಿರೋ ಮಾತುಗಳನ್ನ ನೆನಪಿಟ್ಕೋಬೇಕು. ಇಲ್ಲಿ ಯಾಕೆ ಬಂದೆ? ನಾನು ಬೇಡ, ಬೀದಿ ರೌಡಿಗಳಿಗೆ ಈ ಮನೆಗೆ ಬರೋದಿಕ್ಕೆ ಅವಕಾಶ ಇಲ್ಲ. ಮೊದ್ಲು ಇಲ್ಲಿಂದ ಹೋಗೋ. ಹೋಗ್ತೀನಿ, ಆದ್ರೆ ಅದಕ್ಕೆ ಮುಂಚೆ ಮಾಯಿನೊಂದ್ಸಲ ನೋಡ್ಬೇಕಿತ್ತು. ಯಾಕೆ? ನಮ್ಮ ಮಗಳ ಬಾಳ್ನ ಹಾಳು ಮಾಡೋದಿಕ್ಕೆ ನೆಮ್ಮದಿ ಸಿಕ್ಕಿಲ್ವಾ ಇನ್ನು? ನಾನ್ ಮಾತಾಡ್ಬೇಕಾಗಿರೋದು ಮಾಯಿನ್ ಜೊತೆ. ನನ್ನ ಹತ್ರ ಏನ್ ಕೆಲ್ಸ ಇದೆ ನಿಮ್ಗೆ? ಈ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ, ಅಷ್ಟು ಕಟಕರು ನೀವು. ನಿಮ್ಮನ್ನ ಪ್ರೀತಿಸಿದ್ದೆ ನನ್ನ ಲೈಫಲ್ಲಿ ಮಾಡಿದ್ದೊಂದು ದೊಡ್ಡ ತಪ್ಪು.
ಆ ತಪ್ಪನ್ನ ಸರಿ ಮಾಡ್ಕೋಬೇಕಂತ ಇದೀನಿ ನಾನೀಗ. ಇನ್ನಿ ಜೀವ ಇರೋವರೆಗೂ ಯಾವತ್ತಿಗೂ ನನ್ನ ಲೈಫಲ್ಲಿ ನೀನ್ ಮತ್ತೆ ಬರ್ಲೇಬಾರ್ದು. ಅಷ್ಟು ದ್ವೇಷಿಸ್ತೀನಿ ನಿಮ್ಮನ್ನ. ಹೊರಟೋಗಿ. ಇಷ್ಟೆಲ್ಲ ಕೇಳಿಸ್ಕೊಂಡು ಇನ್ನೂ ಇಲ್ಲೇ ನಿಂತಿದ್ಯಾ? ಮೊದಲು ಹೋಗೋ ಇಲ್ಲಿಂದ. ಸೂರ್ಯ, ಸೂರ್ಯ, ಮನೆ ಬಂತು. ಡಾಕ್ಟರ್ ಏನ್ ಹೇಳಿದ್ರು? ಯಾವ್ದೇ ತೊಂದ್ರೆ ಇಲ್ವಂತೆ, ಚೆನ್ನಾಗಿ ಆಟ ಆಡೋದಕ್ಕೆ ಹೇಳಿದ್ರು. ಚಾಮುಂಡೇಶ್ವರಿ, ಏಳು ಹೆಸರಲ್ಲಿ ದೇವಸ್ಥಾನದಲ್ಲೊಂದು ಪೂಜೆ ಮಾಡಿ ನಾಳೆನೆ ಮಾಡ್ಸಮ್ಮ. ತಗೋ, ನೀನ್ ಕೇಳ್ದಂತ ಮೆರೂನಲ್ಲಿ ಹಸಿರು ಚುಕ್ಕೆ ಇರುವಂತ ಕಾಂಜಿಪುರಂ ಸ್ಯಾರಿ ಇವಾಗ ಯಾಕೆ ತಗೊಂಡ್ರಿ? ಹಾ, ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಲ್ವಾ. ಯಾಕ್ ನನ್ ಮಗನ್ ಮುಖ ಬಾಡೋಗಿದೆ ಕಲ್ಯಾಣಿಗೆ? ಅವಳಿಗೇನಾಗಿಲ್ಲ, ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ, ಹೋಗಿ ಮಲ್ಕೋತೀನಿ. ಸೂರ್ಯ, ಯಾಕೋ ಇಲ್ಲಿ ಬಂದು ಕೂತಿದ್ಯಾ, ಮಲಗ್ಲಿಲ್ವಾ? ಏ, ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರು ನಿದ್ದೆನೇ ಬರ್ತಾ ಇಲ್ಲ, ಏನೋ ಒಂಥರ ಸುಸ್ತಾಗ್ತಿದೆ ಅಮ್ಮ. ನಾಳೆ ಕೋರ್ಟ್ ಕೊಡೋ ತೀರ್ಪು ಎಲ್ಲ ಒಳ್ಳೇದೇ ಆಗತ್ತೆ, ನನಗ್ ನಂಬಿಕೆ ಇದೆ. ಏನೂ ಇಲ್ಲ ಅಂದ್ರು ನಿನಗೋಸ್ಕರ ಬೇಡ್ಕೊಳಕ್ಕೆ ಇಲ್ಲಿ ತುಂಬಾ ಜನ ಇದಾರಲ್ವಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡು. ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ. ಅದರ ಅವಶ್ಯಕತೆ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಸಂಜೆ ಚರಿಯನ್ ಸರ್ ಮನೆಗೆ ಬರಬೇಕು. ಖಂಡಿತ. ಸರಿ. ಏನಾಯ್ತು? ಎದ್ಬಿಟ್ವಿ ಈ ಸರಿ. ಅಲ್ಲ, ನಮ್ ಕೈ ಬಿಡ್ಲಿಲ್ಲ. ಆ ತೇಕಿಲ ಕಡ ಬರಲೇ ಇಲ್ಲ ಇಲ್ಲಿಗೆ. ಕೇಸು ಮುಂದಕ್ಕೆ ಹೊರಟೋಯ್ತು. ಹೇಳೋ, ನಾನು ನಿನಗೆ ಏನು ಮಾಡಬೇಕು? ಎಷ್ಟೊಂದು ಅನುಭವಿಸಿದೀಯಾ ನನ್ನಿಂದ. ಏನು ಬೇಡ ಕಣ. ಏನು ಈ ಮಿಕ್ಕಿರೋ ಜೀವನ, ಅಪ್ಪ ಆಸೆ ಪಟ್ಟಿರೋಂಥ ಒಂದು ಜೀವನ, ಅಷ್ಟು ಸಾಕು ಕಣ ನನಗೆ. ನಾಳೆ ತಳಿ ಮಹಾದೇವನ ದೇವಸ್ಥಾನದಲ್ಲಿ ನಡೀತಾ ಇರೋ ಸಂಗೀತ ಕಚೇರಿಯಲ್ಲಿ ಯೇಸುದಾಸ್ ಅವ್ರ ಕಚೇರಿ ಕೂಡ ಇದೆ, ಜೊತೆಲಿ ನಾನು ಕೂಡ ಹಾಡ್ತಾ ಇದ್ದೀನಿ. ಬರ್ತೀಯ ಅಲ್ವಾ ನೀನು? ಬರಬೇಕು ಅಂದ್ಕೊಂಡಿದ್ದೆ, ಆದರೆ ನಾಳೆ ಒಂದು ಮುಖ್ಯವಾದ ಮೀಟಿಂಗ್ ಇದೆ. ನಿಮ್ಮ ಅಪ್ಪನ ಹೆಸರಲ್ಲಿ ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಾನು ಖಂಡಿತ ಬರ್ತೀನಿ. ಸಾಕು, ಅಷ್ಟು ಸಾಕು. ಏನಾಯ್ತಮ್ಮ? ಏನೂ ಇಲ್ಲ, ಸುಮ್ಮನೆ ಯೋಚಿಸ್ತಿದ್ದೆ. ಬಾ, ಯೇಸುದಾಸ್ ಅವ್ರ ಜೊತೆ ನಾನು ಹಾಡೋದನ್ನ ನೆನಪು ಮಾಡ್ಕೊಂತಾ ಇದ್ರೆ ಏನೋ ಒಳಗೊಳಗೆ ಸ್ವಲ್ಪ ಭಯ ಇದೆ ಅಮ್ಮ. ಯಾಕೆ? ಅಪ್ಪನ ಆಶೀರ್ವಾದ ಇದೆ, ಎಲ್ಲ ಒಳ್ಳೇದೇ ಆಗತ್ತೆ. ಓ, ಸಿಡಿಲು ಬರ್ತಾ ಇದೆ, ಮಳೆ ಬರುತ್ತೆ ಅನ್ಸುತ್ತೆ. ನನಗೆ ಚಿಕ್ಕ ವಯಸ್ಸಿಂದ ಸಿಡಿಲು ಕಂಡ್ರೆ ಭಯ, ರಾತ್ರಿ ಆದ್ರೆ ಬರಲ್ಲ, ಬೆಳಿಗ್ಗೆ ಹೋದ್ರೆ ಬರ್ತೀನಿ ನಾನು. ಬರ್ಬೇಡ, ನೀನ್ ಬಾ ಅಂತ ಯಾರಪ್ಪ ಹೇಳಿದ್ದು? ನಿನಗಿನ್ನ ಚೆನ್ನಾಗ್ ಡ್ಯಾನ್ಸ್ ಆಡೋರು ಈ ಊರಲ್ಲಿ ಇದಾರ. ಹಂಗಿದ್ರೆ ಏನ್ ಡೈವರ್ಸ್ ಕೊಡ್ತೀರಾ? ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮೇಲ್ಗಡೆ ನಾಟಕ ಆಡ್ತಿದ್ದೀರಾ? ಏನ್ ಬರಲ್ವಾ? ಮಳೆಯಲ್ಲಿ ನಿಂದ್ರೆ ಕರ್ಗೋಗ್ತೀಯ, ಬಾ ನೋಡ್ಕೊಂಡಿ. ಸರಿ ಅಮ್ಮ, ಬೈ ಮಕ್ಕಳ. ಟಾಟಾ ಮಾಮ. ಟಾಟಾ. ಟಾಟಾ ಮಾಮ. ಎಂತ ಮಳೆ, ಈ ಮಳೆ ನೋಡ್ತಿದ್ರೆ ಆಚೆ ಹೋಗಿ ಡ್ಯಾನ್ಸ್ ಆಡೋಣ ಅನ್ಸುತ್ತೆ. ನೀನೇನ್ ನವಿಲ? ಇಷ್ಟೊಂದ್ ಚಳಿ ಆಗುತ್ತೆ ಅಂತ ಗೊತ್ತಿದ್ರೆ ಒಂದ್ ಕ್ವಾಟ್ ಹಾಕೊಂಡ್ ಬರ್ಬೋದಿತ್ತು. ಕತ್ಲು ಬೇರೆ ಆಗ್ಬಿಟ್ಟಿದೆ, ಏನಪ್ಪ ಮಾಡೋದೀಗ? ಎಣ್ಣೆ ಕೊಡಿದ್ರೆ ಅಷ್ಟೇ ನೋಡು, ಅಪ್ಪ ಅಂತಾನೂ ನೋಡಲ್ಲ, ನಾನು ನಿನ್ ಮುಂದೆ ಕೊಡ್ದು ಬಿಡ್ತೀನಿ.
ಏನಕ್ಕೆ ನಂಬಿಸಣ್ಣ ಕ್ವಾರ್ಟರ್ ಚೆನ್ನಾಗಿ ಸುರಿತಾರೋ ಈ ಮಳೆಯಲ್ಲಿ. ನಿಮ್ಮ ಹಳೆ ಹಾಡುಗಳನ್ನ ಸ್ವಲ್ಪ ಹಾಡಿ ಹಂಗೆ ಸ್ವಲ್ಪ ಮೇಳ ಕೊಡೋ ಅಣ್ಣಂಗೆ. ನಾನು ರೆಡಿ. ನೀನೇನ್ ಕುದುರೆನ ಕುದುರೆ ತರ ಸೋಮಾಡ ಸಾಯ್ತಿದ್ದೀಯ? ಜಾತ್ರೆಗೆ ಹೋಗೋಣ ಬನ್ನೀರು, ಹಬ್ಬವ ಮಾಡೋಣ ಬನ್ನೀರು. ಜಾತ್ರೆಗೆ ಹೋಗೋಣ ಬನ್ನೀರು, ಹಬ್ಬವ ಮಾಡೋಣ ಬನ್ನೀರು. ಕುಣಿದು ಕುಣಿದು ಕುಪ್ಪಳಿಸಿ ಜೈ ಜೈ ಅನ್ನೋಣ ಬನ್ನೀರು. ಜಾತ್ರೆಗೆ ಹೋಗೋಣ ಬನ್ನೀರು, ಹಬ್ಬವ ಮಾಡೋಣ ಬನ್ನೀರು. ಜಾತ್ರೆಗೆ ಹೋಗೋಣ ಬನ್ನೀರು, ಹಬ್ಬವ ಮಾಡೋಣ ಬನ್ನೀರು. ಕೈಯಿತ್ತು ನಂಬಿಸಣ್ಣ. ಗೊತ್ತಾಯ್ತಾ, ನಾವು ಕೋರ್ಟ್ಗೆ ಬರದೇ ಇರೋದಕ್ಕೆ ನೀನೇನ್ ಅನ್ಕೊಂಡಿದ್ದೆ? ನಿನಗೂ ಆ ಪರದೇಶಿ ಚರಿಯನ್ಗೂ ಭಯಪಟ್ಟು ಹೆದರು ಪುಕ್ಳರ್ ತರ ನಾವು ಪಾತಾಳಕ್ಕೆ ಹೋಗಿ ಬಚ್ಚಿಟ್ಕೋತೀವಿ ಅನ್ಕೊಂಡ್ಯಾ? ಯಾವುದೇ ಕಾರಣಕ್ಕೂ ನಿನ್ನ ಬಿಡಬಾರ್ದು ಅನ್ನೋದು ನಮ್ಮ ತಂದೆಯ ನಿರ್ಧಾರನೇ. ಚಾರ್ಲಿ, ಮಾಡಿದ ತಪ್ಪಿಗೆಲ್ಲ ಏನ್ ಪರಿಹಾರ ಕೊಡಕ್ ಬೇಕಾದ್ರೂ ನಾನು ರೆಡಿಯಾಗಿದ್ದೀನಿ. ನನ್ನ ಬಿಟ್ಬಿಡು. ಹಾಗಾದ್ರೆ ಅವತ್ತು ನಡು ರಸ್ತೆಯಲ್ಲಿ ನನ್ನ ಕಾಲು ಕತ್ತರಿಸ್ಕೊಡೋದಲ್ಲ, ಅದನ್ನ ಕೊಡು. ಅದು ಏನು ಕೊಡಕ್ಕಾಗಲ್ಲ ತಾನೆ? ಮುರ್ದಾಕ್ರೋ ನನ್ನ ಮಗನ ಕೈ ಕಾಲ್ನ. Oh!
ನೀನು ಈ ಭೂಮಿ ಮೇಲೆ ಇರಲೇಬಾರ್ದು. ನನ್ನಂತ ಜನಗಳು ಜೀವನ ಮಾಡಬೇಕು. ಸಮಸ್ಯೆಗಳನ್ನೆಲ್ಲ ನೀನೇ ತಂದ್ಕೊಂಡು ನನಗೆ ದಾರಿ ತೋರಿಸ್ಬೇಕು ಅಂತಿದ್ಯಾ? ಯಾರು ಯಾರಿಗೆ ದಾರಿ ತೋರಿಸೋದಿಲ್ಲ, ದೇವರದೇ ಒಂದು ದಾರಿ ಇರುತ್ತೆ, ಅದರಲ್ಲೇ ನಡಿಬೇಕು. ಯಾರೂ ಕಡಿಮೆ ಮಾಡಲಿಲ್ಲ ಸಂಬಂಧ ಮತ್ತು ಕಷ್ಟಗಳ ಬಗ್ಗೆ. ಯಾರು ಒಂದ್ಸಲ ಅವ್ರು ಅಂದ್ಕೊಂಡಂಗೆ ಬದುಕೋದಕ್ಕೆ ಆಗಲಿಲ್ಲ. ಕಳೆದ 5-8 ವರ್ಷಗಳು ಇದರೊಳಗಡೆ ಜೀವನ ಕಲಿಸ್ತು ತುಂಬಾ. ಈ ಕೊಲ್ಲೋದು ಸಾಯಿಸೋದು ಇಲ್ಲ, ಯಾರಿಗೆ ಬೇಕು, ಏನಕ್ಕೆ ಬೇಕು? ಇದಕ್ಕಿಂತ ಒಂದು ದೊಡ್ಡ ನರಕ ಇನ್ನೊಂದಿಲ್ಲ. ಬದುಕಬೇಕು, ಬರ್ತೀನಿ.